ವಾಲ್ಮೀಕಿ ರಾಮಾಯಣ ಮಹಾಭಾರತ ಇವೆರಡೂ ಇವತ್ತಿಗೆ ಕೂಡ ಜನಗಳಿಂದ ಪ್ರೀತಿಗೆ ಒಳಗಾಗಿದೆ ಮತ್ತೆ ಅಷ್ಟೇ ಅಲ್ಲ ಈಗಲೂ ಅದನ್ನು ಪಾರಾಯಣ ಮಾಡೋ ಜನ ಇದ್ದಾರೆ ವಾಲ್ಮೀಕಿ ರಾಮಾಯಣ ಕುವೆಂಪು ಅದನ್ನೇ ಬಹಳ ಎಚ್ಚರಿಕೆಯಿಂದ ಅನುಸರಿಸಿದ್ದಾರೆ ಅಂತ ಹೇಳೋದು ನನ್ನ ಉದ್ದೇಶ ನೋಡಿ ಸಾಗರೋಲ್ಲಂಘನ ಅನ್ನೋ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ ಹನುಮಂತ ಲಂಕೆಗೆ ಹೋಗೋ ಮುನ್ನ ಸಮುದ್ರವನ್ನು ಹಾರಿದ ಉಲ್ಲಂಘನ ಅಂದರೆ ಕನ್ನಡದಲ್ಲಿ ಅದನ್ನು ಅತಿಕ್ರಮಣ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ ನಾವು ನಾನು ಹೇಳಿದ ಮಾತನ್ನು ಉಲ್ಲಂಘನೆ ಮಾಡಬೇಡ ಮೀರಬೇಡ ಅನ್ನೋ ಅರ್ಥದಲ್ಲಿ ಆದರೆ ಇಲ್ಲಿ ಮೂಲಾರ್ಥ ಸಂಸ್ಕೃತದಲ್ಲಿ ಉಲ್ಲಂಘನ ಅಂದರೆ ಉತ್ಲಂಘನ ಹಾರುವಿಕೆ ಮೇಲೆ ಹಾರುವಿಕೆ ಇವನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗ ಅಲ್ಲಿದ್ದ ಕಪಿಗಳಿಗೆಲ್ಲ ತುಂಬ ಸಂತೋಷ ಆಯಿತು ರಾವಣ ಅವನ ರಾಜ್ಯವನ್ನು ನೋಡಬಹುದು ಮತ್ತೆ ಜೊತೆಗೆ ಸೀತೆಯ ದರ್ಶನ ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟವನು ಕಾವ್ಯ ಯಾತ್ರೆಗೆ ಮುನ್ನ ಆವೇಶದುನ್ನತಿಯ ನಾಂದಿಗೆ ರುವ ಕವಿಯ ಕಲ್ಪನೆಯ ಪಾಂಗಿಂದೆ ಲಂಘನಾಘಾತಮಂ ನಿತ್ತರಿಸುವೆತ್ತರಕ್ಕೆ ವಜ್ರತನುವೇರ್ದನ್ ಮಹೇಂದ್ರ ಮಸ್ತಕ ಕಲ್ಪಂ ಆ ಶಕುನಿ ಶಿಲೆಗೆ ಆಂಜನೇಯಂ ಜಂಗಮಾಚಲಂ ತಾಂ ತಾವರಾಚಲಕ್ಕೆ ಏರ್ವವಲ್ ಆವಿರಾಡ್ರೂಪಿ ಸಾನುವಿಂದಡರುತಿರಲು ಆಮಲಯ ಪಸುರೋರೆಯ ಭವ್ಯಮಾದುದೋ ಭೀಷ್ಮದೃಶ್ಯಂ ಕಪಿಧ್ವಜರ ಅನಿಮೇಶ ವಿಸ್ಮಯಕೇಯ ಮೊಳಕಾಲಿನಾಳದ ಮಡು ನಡುವೆ ಪೈವ ಪೇರನೆಯಲ್ ತೊತ್ತಳದುಳಿದು ಮೆಟ್ಟಿ ಸಾಗುತ್ತಿರೆ ವೆರ್ಮರಂ ಪರೆ ಮುರಿದುರುಳ್ದುವೈ ಕುರುಚಲಿನೊಣಗು ಕಡ್ಡಿ ಮುರಿವಂತೆ ಗಾರದ ಪಕ್ಷಿ ಲಕ್ಷದ ತುಮುಲ ಚೀತ್ಕಾರದ ಕುಣಿವ ಅಣುಗನ ಕೈಯ ಗಿಲಿಗಿಚ್ಚಿಯದುದು ಆಯ ಶೈಲ ವನಭೂಮಿ ಭೂಕಂಪನವೆ ಬೇಳ್ಟೆ ಬಿನದಕ್ಕೆ ಸೋವು ತೈ ತಂದುದೆನೆ ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದು ಅಲ್ಲಿಯ ಜೀವ ಜಂತು ಕಾಲ್ಮಿಂಟಲ್ಕೆ ಕಲ್ಗೆ ಕಲ್ಗಟ್ಟಿಸಲ್ ಕಿಡಿಪಳ್ಮಿ ಮರ ಒರೆಯ ದೂದಿ ಪೊತ್ತಲ್ ಬಗನಿಯಂ ಸುತ್ತಿ ಪೆಣೆದಿರ್ದ ಬಿದಿರ ಬೆಳೆಗಳ್ ಧಗಿಸಿ ಪರುವಿದುದು ಕಾಳ್ಗಿಚ್ಚು ಹೊಗೆ ಮುಗಿಲ ನಡು ನಡುವೆ ದಳ್ಳುರಿಯ ಜಿಕ್ವೆಯಂ ಝಳ ಝಳಪಿಸಿ ಏ ವಾಯುಜನ ಕಪಿ ಮಹಾಕಾಯ ಇಳಿದುದು ಕಂದರದ ಕಡೆಗೆ ಚಣ ಚಣಗೆ ಲಂಬಿಪಾತನ ಘೋರ ಭಯ ಶಂಕಿಯ ಚಿದ್ಘನಥನುಚ್ಚಾಯೆ ಇಳಿದುದು ಕಂದರದ ಕಡೆಗೆ
ಮಹೇಂದ್ರ ಮಾಗಿರೆ ಮಧ್ಯೆ ಲಂಕೆ ಎಡಕಿರೆ ಬಲಕಿರಲ್ ಅಯೋಧ್ಯೆ ಹನುಮನ ವಾಮ ದಕ್ಷಿಣ ಪದನ್ಯಾಸಕೆ ಘಟದ್ವಯಂ ತಕ್ಕಡಿಯನೊಮ್ಮೆ ತೆಂಕಣ್ಗೊಮ್ಮೆ ಬಡಗಳ್ಗೆ ತೂಗಿದುವೆನಲ್ ತುಲಾಭಾರಮಂ ತೊನೆದೂದೈ ಬೃಹತ್ ಪೃಥಿವಿ ಏ ಮೊಳಕಾಲಿನ ಆಳದ ಮಡುನಡುವೆ ಪಾಯ್ದ ಪೇರಾನೆಯೋಲ್ ತತ್ತಳದುಳಿದು ಮೆಟ್ಟಿ ಸಾಗುತ್ತಿರೇ ಪೆರ್ಮರಂ ಪರೆ ಮುರಿದುರುಳ್ದು ವೈ ಕುರುಚಲಿನೊಳಗು ಕಡ್ಡಿ ಮುರಿಯುವಂತೆ ಅಂದರೆ ಭಾಳ ದೈತ್ಯಾಕಾರದ ಮರಗಳೆಲ್ಲ ಆ ಹನುಮನು ಬೆಳೆದ ಎತ್ತರ ಇದೆಯಲ್ಲ ಅದರ ಹಿನ್ನೆಲೆ ನೋಡಿದ್ರೆ ಅದು ಒಣಗಿದ ಕಡ್ಡಿ ಆಗೋಯ್ತಂತೆ ಅದು ಅಂದರೆ ಮೊಣಕಾಲಿನ ಆಳದ ಮಡು ನಡುವೆ ಪಾಯುವ ಪೇರ ಆನೆಯೋಲ್ ಈ ಆನೆ ಸಾಕ್ತಾ ಇದ್ರೆ ಅದರ ಸೊಂಟದ ಹತ್ರ ಮೊಣಕಾಲಿನ ಬಳಿ ಎಲ್ಲ ಕಡೆಯಲ್ಲಿ ಗಾಳಿ ಹೇಗೆ ಆಡ್ತಾ ಇರುತ್ತೋ ಹಾಗೆ ತೊತ್ತಳದುಳಿದು ಮೆಟ್ಟಿ ಸಾಗುತ್ತೀರೆ ಸಿಕ್ಕಿದ್ರೆ ತುಳ್ಕೊಂಡು ಹೋಗ್ತಾ ಇದ್ರೆ ಪೆರ್ಮರಂ ಪರೆ ಮುರಿದು ಉರುಳಿದು ವೈ ತಮ್ಮ ಕೊಂಬೆಯನ್ನ ಕಳ್ಕೊಂಡು ಮರಗಳು ಉರುಳ್ತಾ ಇದ್ವು ಕುರುಚಲಿನ ಒಣಗು ಕಡ್ಡಿ ಮುರಿಯುವಂತೆ ಅಂದರೆ ಕುರುಚಲಿನ ಒಣಗು ಕಡ್ಡಿ ಹಲವು ಕಾಲ ಧಾವತೆಗೊಂಡ ಹಿದಿರೆ ಒಂದೇ ಮಿಡುಕುರೊಳು ಬೇಯುವಂತೆ ಅಂತಾನೆ ಒಬ್ಬ ವಚನಕಾರ ಅಂದರೆ ತುಂಬ ಒಣಗಿದ್ದು ಒಂದು ಸಲಕ್ಕೆ ಹೇಗೆ ಅದು ಮುರಿದೋಗ್ಬಿಡುತ್ತೋ ಹಾಗೆ ಹನುಮಂತನ ಪದಾಘಾತ ಬಹಳ ಪ್ರಸಿದ್ಧವಾದದ್ದು ಅಂತಂದರೆ ಕಾಳಿಂಗನ ತಲೆಯ ಮೇಲೆ ಕೃಷ್ಣ ಕಾಲನ ಇಟ್ಟಿದ್ದು ಆ ಪದಾಘಾತ ಇದೆಯಲ್ಲ ಅದೇನೇನು ಪರಿಣಾಮ ಮಾಡ್ತೋ ಅವನು ತಲೆ ಎಲ್ಲ ತತ್ತರಿಸೋಯ್ತಂತೆ ಒಂದು ಹಾಗೆ ಬೆಟ್ಟದ ಮೇಲೆ ಇವನು ಕಾಲಿಟ್ಟಿದ್ದಾನೆ ಸುತ್ತಮುತ್ತ ಇದ್ದ ಮರಗಳೆಲ್ಲ ಒಣಗು ಕಡ್ಡಿಗಳಂತೆ ಆಗ್ಬಿಟ್ಟು ಅನ್ನೋ ಮಾತನ್ನು ಹೇಳ್ತಾನೆ ಗಾರಾದ ಪಕ್ಷಿ ಲಕ್ಷದ ತುಮುಲ ಚಿತ್ಕಾರದಿಂ ಕುಣಿವ ಅಣುಗನ ಕೈಯ ಗೆಲಿಗಿಚ್ಚಿಯಾದುದ ಶೈಲವನ ಭೂಮಿ ಬಹಳ ಸೊಗಸಾಗಿದೆ ಶೈಲ ಅನ್ನೋದು ಬೆಟ್ಟ ಇದೆಯಲ್ಲ ಆ ಬೆಟ್ಟದ ಪ್ರದೇಶ ಗಾರಾದ ಪಕ್ಷಿಲಕ್ಷದ ತುಮುಲ ಚಿತ್ಕಾರದಿಂ ಇವನು ಹೆಜ್ಜೆ ನೀಡ್ತಾ ಇದ್ರೆ ಗಾಬರಿ ಆಗ್ಬಿಟ್ವಂತೆ ಅವಕ್ಕೆಲ್ಲ ಚಿಲಿಮಿಲಿ ಕೊಟ್ಕೊಂಡು ಕೂಕ್ಕೊಂಡು ಆಕೆ ಈ ಕಡೆ ಈ ಕಡೆ ಹಾರ್ತವೆ ಹಾಗೆ ಹನುಮಂತನ ಪಾದಾಘಾತಕ್ಕೇನೆ ಇವಂಗೆ ಆಡ್ತಾ ಇದ್ವು ಹಾಗೆ ಕುಣಿವ ಅಣುಗನ ಕೈಯ ಗಿಲಿಗಿಚ್ಚಿಯಾದುದ ಶೈಲವನ ಭೂಮಿ ಮಕ್ಕಳು ಆಟ ಆಡ್ತಾರಲ್ಲ ಗಿಲಿಗಿಚ್ಚಿ ಆಡುವ ಸಾಮಗ್ರಿ ಅದರಂತೆ ಆಗ್ಬಿಡ್ತು ಅಂದರೆ ಹನುಮಂತನಿಗೆ ಈ ದೊಡ್ಡ ಪರ್ವತ ದೊಡ್ಡದು ಅನ್ನಿಸ್ಲಿಲ್ಲ ಹಾರಬೇಕಾದ ಸಮುದ್ರ ದೊಡ್ಡದು ಅಂತ ಅನಿಸ್ಲಿಲ್ಲ ವಿಸ್ತಾರ ಅಂತ ಅನಿಸ್ಲಿಲ್ಲ ಯಾಕೆಂದರೆ ಅವನು ಆ ಮಟ್ಟಕ್ಕೆ ಬೆಳೆದಿದ್ದ ಮನೋಸ್ಥೈರ್ಯ ಅನ್ನೋದೊಂದಿದೆ ನೋಡಿ ಅದಿದ್ದರೆ ನಮಗೆ ಹಾಗೇ ಆಗುತ್ತೆ ಸೋವು ತಾಯಿ ತಂದುದೇನೆ ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದು ಅಲ್ಲಿಯ ಜೀವಜಂತು ಏನು ಯಾರೋ ಹುಡುಕೊಂಬಂದು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಹಂಗಾಗೋಯ್ತಂತೆ ಅವನು ಏನು ಮಾಡ್ತಾನೆ ಅಂತಂದರೆ ಭೂಕಂಪನ ಆಗುತ್ತಾ ಇತ್ತೀಚೆಗೆ ಆಗಿದೆ ನೀವು ಕೇಳ್ತಾ ಇದ್ದೀರಿ ಅದು ಎಲ್ಲಿ ಮಾಡಬೇಕು ಎಲ್ಲಿ ಕಂಪನ ಆಗಬೇಕು ಅಂತ ಹುಡುಕೊಂಡು ಬರುತ್ತಲ್ಲ ಹಾಗೆ ನುಗ್ಗಿದಾಗ ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದುವು ಅಲ್ಲಿಯ ಜೀವಜಂತು ಒಂದ್ಸಲ ಅಲ್ಲಾಡ್ಬಿಡುತ್ತೆ ಕಾಲ್ ಮೀಂಟಲ್ಕೆ ಕಲ್ಗೆ ಕಲ್ಗಟ್ಟಿಸಲ್ ತಡಿವೊಣ್ಮಿ ಮರೆ ಪೊರೆಯ ದೂದಿ ಪೊತ್ತಲ್ ಬಗನಿಯಂ ಸುತ್ತಿ ಪೆಣೆದಿರ್ದ ಬಿದಿರ ಮೆಳೆಗಳು ದಗಿಸಿ ಪರ್ವಿದುದು ಕಾಳ್ಗಿಚ್ಚು ಹೊಗೆ ಮುಗಿಲ ನಡು ನಡುವೆ ದಳ್ಳುರಿಯ ಜಿಹ್ವಯಂ ಜಳಪಿಸಿ ಎಷ್ಟು ಸೊಗಸಾಗಿ ಒಂದು ಸಮುದ್ರವನ್ನು ಒಬ್ಬ ದೊಡ್ಡ ವ್ಯಕ್ತಿ ಹಾರಿದಾಗ ಅದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ದ ಅವನು ಅಂದರೆ ಕಾಲ್ ಮೀಂಟಲ್ಕೆ ಒಂದ್ಸಲ ಕಾಲನ್ನು ಹೀಗೆ ಮೀಟಿದಾಗ ಕಲ್ಲಿಗೆ ಕಲ್ಲು ಘಟ್ಟಿಸಲ್ ಒಂದು ಕಲ್ಲಿಗೆ ಕಲ್ಲು ಘಟ್ಟಿಸಿದಂತಾಯಿತು ಅಂದರೆ ಇವನು ಕಾಲು ಕಲ್ಲಿದ್ದಂಗಿತ್ತು ಕಿಡಿಪೊಣ್ಮೆ ಮರೆವರೆಯೇ ದೂದಿ ಪೊತ್ತಲ್ ಕಿಡಿಪೊಣ್ಮೆ ಇವನು ಕಾಲು ಕಲ್ಲು ಆ ಬೆಟ್ಟನೂ ಕಲ್ಲು ಕಲ್ಲಿಗೆ ಕಲ್ಲು ಧಾಕಿಸಿದಾಗ ಬೆಂಕಿ ಬಂದ್ಬಿಡ್ತು ಏನಾಯಿತು ಅಂದರೆ ದೂದಿ ಅಂದರೆ ಆ ಹತ್ತಿ ಹೊತ್ಕೊಂಡಾಗೋಯ್ತು ಬಗನಿಯಂ ಸುತ್ತಿ ಬೆಣೆದಿದ್ದ ಬಿದಿರ ಮಳೆಗಳು ಧಗಿಸಿ ಪರ್ವಿದಿದ್ದು ಕಾಳ್ಗಿಚ್ಚು ಎಲ್ಲ ಬೆಟ್ಟಗಾಜು ಎಲ್ಲ ಬಗನಿ ಮರಗಳಿರ್ತವೆ ಅಲ್ಲಿ ಆಮೇಲೆ ಬೋರ್ಗದ ಮರಗಳಿರ್ತವೆ ಒಂದು ಹತ್ತಿಯಿಂದ ಹತ್ಕೊಂಡ ಒಂದು ಬೆಂಕಿ ಇಡೀ ಕಾಡಿನಲ್ಲೇ ಬೆಂಕಿಯ ಆವರಣವನ್ನು ಸೃಷ್ಟಿ ಮಾಡಿಬಿಡ್ತು ಪರ್ವಿದ್ದುದು ಕಾಳ್ಗಿಚ್ಚು ಹೊಗೆ ಮುಗಿಲ ನಡು ನಡುವೆ ದಳ್ಳುರಿಯ ಜಿಹ್ವಯಂ ಝಳಪಿಸಿ ಝಳಝಳಪಿಸಿ
ಆಮೇಲೆ ವಾಯುಜನ ಕಪಿ ಮಹಾಕಾಯಂ ವಾಯುಜ ಅಂದರೆ ಹನುಮಂತ ವಾಯುಜ ಗಾಳಿಯಲ್ಲಿ ಗಾಳಿಗೆ ಹುಟ್ಟಿದವನು ವಾಯುಜನ ಕಪಿ ಮಹಾಕಾಯಂ ಇಳಿದುದು ಕಂದರದ ಕಡೆಗೆ ಹೋಗಬೇಕಲ್ಲ ಅಲ್ಲಿ ಬೆಟ್ಟದ ಕಂದರಕ್ಕೆ ಹೋಗ್ತಾನೆ ಚಣ ಚಣಕ್ಕೆ ಲಂಬಿಪಾತನ ಘೋರ ಭಯಶಂಕಿಯ ಚಿದ್ಘನ ತನುಚ್ಛಾಯೆ ನೋಡೋದಕ್ಕೆ ಅದ್ಭುತವಾದದ್ದಿದು ಹನುಮಂತ ಅಂದರೆ ಎಷ್ಟಿರ್ಬೋದು ಒಂದು 6 ಅಡಿ ಎತ್ತರದ ವ್ಯಕ್ತಿ ಇದ್ದರೆ ಹೆಚ್ಚಷ್ಟೇ ಅವನು ಅವನ ಬಾಲನೂ ಅಷ್ಟೇ ಅದು ಸಮುದ್ರ ಹಾರಬೇಕಾದ್ರೆ ಬೆಟ್ಟಕ್ಕೆ ಏರಬೇಕಾದ್ರೆ ಅವನ ದೇಹವನ್ನು ಎಷ್ಟು ಮಾಡ್ಕೊಳ್ಬೇಕು ಕಂದರದ ಕಡೆಗೆ ಚಣ ಚಣಕ್ಕೆ ಲಂಬಿಪಾತನ ಘೋರ ಭಯಶಂಕೆ ಆ ಚಿದ್ಘನ ತನುಚ್ಛಾಯೆ ಅಂದರೆ ತುಂಬ ಹೆದರಿಕೆಯನ್ನು ಉಂಟು ಮಾಡುವಂತಹ ಅವನ ಚಿತ್ಘನವಾದ ತನುಚ್ಛಾಯೆ ದೇಹದ ನೆರಳು ದೇಹದ ರೂಪ ಅದು ಹಾಗೆ ನಿಂತುಕೊಳ್ತು ಮಹೇಂದ್ರವಾಗಿರೆ ಮಧ್ಯ ಅವನ ಹತ್ತಿ ಜಾಗ ಮಹೇಂದ್ರ ಮಧ್ಯ ಲಂಕೆ ಎಡಕಿರೆ ನೀವು ಯಾವ ಕಡೆ ಇದ್ದಾನೆ ತಿಳ್ಕೊಳ್ಳಿ ಹಾರ್ತಾ ಇದ್ದಾನೆ ಲಂಕೆ ಎಡಕಿರೆ ಬಲಕಿರಲ್ಲ ಅಯೋಧ್ಯೆ ಬಲಕ್ಕೆ ಅಯೋಧ್ಯೆ ಇಲ್ಲ ಆದರೆ ಕವಿಗೆ ಅನಿಸುತ್ತೆ ಎಷ್ಟು ಎತ್ತರದಲ್ಲಿದ್ದಾನೆ ಅಂದರೆ ಅಲ್ಲಿ ಕಾಣುತ್ತೆ ಉತ್ತರ ಭಾರತ ಯು ಪಿ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಒಂದು ಈ ಕಡೆ ಶ್ರೀಲಂಕಾ ಮಧ್ಯ ಮೈನಾಕ ಎಡಗಡೆ ಲಂಕೆ ಬಲಗಡೆಗೆ ಅಯೋಧ್ಯೆ ಯಾಕೆ ತಂದ ಅಂತಂದರೆ ಹನುಮಂತನಿಗೆ ಯಾವಾಗಲೂ ರಾಮನದೇ ನೆನಪು ಅವನು ಅಯೋಧ್ಯ ರಾಮನಾದ್ರಿಂದ ಅಲ್ಲಿ ಅಯೋಧ್ಯೆ ಇರುವಂತ ಅನ್ಕೊಳ್ತಾನೆ ಹನುಮನ್ ಹನುಮನ ವಾಮ ದಕ್ಷಿಣ ಪದನ್ಯಾಸಕ್ಕೆ ನೋಡಿ ಎಡಗಡೆಗೆ ಲಂಕೆ ಕಡೆಗೆ ಬಲಗಡೆಗೆ ಅಯೋಧ್ಯೆ ಕಡೆ ಹೀಗೆ ಹೋಗ್ತಾ ಇದ್ದಾನೆ ಅವನ ಪದನ್ಯಾಸಕ್ಕೆ ಧಟದ್ವಯಂ ಧಟ ಅಂತಂದರೆ ತೂಗುವ ತಕ್ಕಡಿ ಅಂತ ಅರ್ಥ ಧಟ ಬಹಳ ಅಪರೂಪದ ಶಬ್ದ ಇದು ಪುಟ್ಟಪ್ಪನವರು ಉಪಯೋಗಿಸಿದ್ದಾರೆ ಇನ್ನೊಂದು ಇಬ್ಬರು ಮೂರು ಜನ ಕವಿಗಳು ಬಳಸಿದ್ರೆ ಹೆಚ್ಚಷ್ಟೇ ಇದು ಧಟದ್ವಯಂ ತಕ್ಕಡಿಯ ಒಮ್ಮೆ ತೆಂಕಣ್ಗೊಮ್ಮೆ ಬಡಗಣ್ಗೆ ತೂಗಿದ ನೆಲ್ ತುಲಾಭಾರಮಂ ಆ ಎಷ್ಟು ಗಾತ್ರಕ್ಕೆ ಬಿತ್ತು ಅಂದರೆ ತಕ್ಕಡಿ ಮೇಲೆ ಎದ್ದೆ ಕೆಳಗಡೆ ಓಡಾಡಿ ಆಮೇಲೆ ಸ್ಥಿರವಾಗುತ್ತೆ ಹನುಮಂತನ ಕಾಲ್ನಡಿಗೆ ಆ ರೀತಿ ಇತ್ತು ಅಂಥೇಳಿ ನರ್ತಿಸುವನದೋ ತ್ರಿಭಂಗ ಮುರಾರಿ ಕುವೆಂಪುರೇ ಒಂದು ಕಡೆ ಬರ್ದಿದ್ದಾರೆ ತಾಮವೇದ ನಮೋಯನೆ ಕೊಳಲನು ಓದುವ ಹಾಗೆ ಎಲ್ಲ ದಿಕ್ಕುಗಳು ನಮೋ ಅನ್ನೋ ಹಾಗೆ ಅವನ ಕಾಲಲ್ಲಿ ನಡೀತಾ ಇದ್ದ ಅಂತ ಬರುತ್ತೆ ಇಲ್ಲೂ ಅಷ್ಟೇ ಹನುಮನ ವಾಮ ದಕ್ಷಿಣ ಪದನ್ಯಾಸಕ್ಕೆ ಧಟದ್ವಯಂ ತಕ್ಕಡಿಯನೊಮ್ಮೆ ಧಟದ್ವಯ ಅಂದರೆ ಎರಡು ತಕ್ಕಡಿಯ ಎರಡು ಪಾತ್ರೆಗಳು ಅವು ಆ ಕಡೆ ಈ ಕಡೆ ತೂಗಿದೋಯ ತುಲಾಭಾರಮಂ ತೊನೆದುದೈ ಬೃಹತ್ ಪೃಥವಿ ಭೂಮಿನೇ ಆ ಕಡೆ ಈ ಕಡೆ ತಲೆದೂಗುತ್ತೆ ಕಲ್ಪನೆಗೆ ಕೆಚ್ಚಿರಲ್ ಕಟ್ಟಿ ಕಾಣ ನೀಲ ಚುಂಬಿ ಮಹೇಂದ್ರ ಕುತ್ಕೀಲ ಮಸ್ತಕದ ಶಕುನಿ ಶಿಲೆಗೆ ಏರ್ದು ನಿಂದ ಆ ವಿರಾಡ್ರೂಪದ ಭವ್ಯ ಚಿತ್ರ ಚಿತ್ರವನು ಆಂಜನೇಯನ ಸರ್ವದರ್ಶನ ಜನ್ಯ ರಸಕ್ಕೆ ತಾಂ ಪ್ರತಿಕಣ ಹನುಮನ ವಿರಾಡ್ರೂಪ ಸಂದರ್ಶನ ಸರ್ವದರ್ಶನ ಜನ್ಯ ರಸಕ್ಕೆ ಅಂದರೆ ಎಲ್ಲವದನ್ನು ಬಲ್ಲಂತಹ ಕಾಣಕ್ಕೆ ಬಲ್ಲಂತಹ ಒಂದು ಶಕ್ತಿಗೆ ಪ್ರತಿಕಣ ಹನುಮನ ವಿರಾಡ್ ರೂಪ ಸಂದರ್ಶನ ಅಂದರೆ ಅವನು ಶಕುನ ಶಿಲೆಯನ್ನು ಏರಿ ಅಲ್ಲಿ ಒಂದು ಜಂಗಮ ಪರ್ವತ ಇನ್ನು ಸ್ಥಾವರ ಪರ್ವತದ ಮೇಲೆ ನಿಂತಂತೆ ನಡ್ಕೊಂಡು ಬರ್ತಾ ಇದ್ದಾಗ ಅವನು ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ಈ ದರ್ಶನದ ವಿಚಾರದಿಂದ ಹೇಳ್ತಾರೆ ಇದನ್ನು ಕಾಣಬೇಕಾರೆ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಅದು ಒಳಗಣ್ಣಿಂದಲೇ ಬಗೆದು ನೋಡೋ ಅಂತಾರೆ ಒಬ್ಬರು ದಾಸರು ಅಂದರೆ ಬರೀ ಕಣ್ಣಿಗೆ ಕಾಣೋದಿಲ್ಲ ಕಲ್ಪನೆಗೆ ಕೆಚ್ಚಿರಲ್ ಕಟ್ಟಿ ಕಾಣ ಆ ನೀಲ ಚುಂಬಿ ಮಹೇಂದ್ರ ಕುತ್ಕೀಲ ಮಸ್ತಕದ ಶಕುನಿ ಶಿಲೆಗೇರ್ದ ಹಾಗೆ ನಿಂದ ವಿರಾಟ್ ರೂಪದ ಭವ್ಯ ಚಿತ್ರವನ್ ಆಂಜನೇಯನ ಅಯ್ಯ ಆಂಜನೇಯ ಹೇಗಿದ್ದ ಅಂತ ಊಹಿಸ್ಕೊಳ್ಳೋಕ್ಕೆ ನಿನಗೆ ಫಿಸಿಕಲಿ ಇಟ್ಸ್ ನಾಟ್ ಪಾಸಿಬಲ್ ಅಂದರೆ ನಿಜವಾಗಿ ಭೌತಿಕವಾಗಿ ಸಾಧ್ಯ ಇಲ್ಲ ನಾನೊಂದು ದಾರಿ ತೋರಿಸ್ತೇನೆ ಕಲ್ಪನೆಗೆ ಕೆಚ್ಚಿರಲ್ ನಿನಗೆ ಊಹೆ ಮಾಡಿಕೊಳ್ಳಬಲ್ಲ ಶಕ್ತಿ ಇದ್ದರೆ
ನಿನ್ನ ಅಂತರಂಗ ಸಂಭಾವ್ಯತೆಯನ್ನು ಅರ್ಥ ಮಾಡಿಕೊಳ್ಳೋ ಗುಣ ಹೊಂದಿದ್ರೆ ಅದನ್ನು ಕಟ್ಟಿ ಕಲ್ಪನೆಯನ್ನು ಕಟ್ಟಿ ಕಾಣ. ಯಾರೋ ಆ ನೀಲ ಚುಂಬಿ ಆಕಾಶವನ್ನೇ ಚುಂಬಿಸುವಂತಹ ಆ ಮಸ್ತಕ ಮಸ್ತಕದ ಶಕುನಿಶಿಲೆಗೇರ್ದು ನಿಂದ ಆ ವಿರಾಟ್ ರೂಪದ ಆಂಜನೇಯನ ಚಿತ್ರವನ್ನು ನೋಡು. ಎಷ್ಟು ಅದ್ಭುತವಾದ್ದುದ್ರೆ ಆಂಜನೇಯ ಅಂದರೆ ಕೇವಲ ಎತ್ತರಕ್ಕೆ ಬೆಳೆದವನಲ್ಲ, ಎಷ್ಟು ಎತ್ತರ ಅನ್ನೋದನ್ನು ನೀವು ನಿಮ್ಮ ಅಂತರಂಗದ ದಿವ್ಯ ದರ್ಶನದಿಂದ ಕಾಣಬಹುದೇ ಹೊರತು ನಿಜವಾಗಿ ನಾವು ಭೌತಿಕವಾಗಿ ನೋಡೋಕ್ಕಾಗೋದಿಲ್ಲ. ಅಂದರೆ ಕುವೆಂಪು ಅವರಿಗೆ ಶ್ರೀರಾಮನ ಭಕ್ತ ಎನ್ನುವ ಕಾರಣಕ್ಕಾಗಿ ಅಲ್ಲದೆ ಇವನು ಕಾಡಿನವನು, ಅರಣ್ಯವಾಸಿಗಳಿಗೆ ಎಷ್ಟು ಶಕ್ತಿ ಇರಲಿ ಅಂತ ಮುಂದೊಂದು ಕಡೆ ಹೇಳ್ತಾರೆ ಅವರು. ಆ ಕಾಡಿನ ಸಾಮಾನ್ಯ ಜನಕ್ಕೆ ಇಂತಹ ಸತ್ವ ಹೇಗೆ ಬಂತು? ಲೀಲಾಜಲವಾಗಿ ಬೆಟ್ಟಗುಡ್ಡಗಳನ್ನು ಹತ್ತುಬಿಡ್ತಾರಲ್ಲ ಅವರು, ನಾಗ ಜನಾಂಗ ಇದೆಯಲ್ಲ, ಅವ್ರು ಹೇಗೆ ಹತ್ತಾರೆ ಅದರ ಚಿತ್ರ ಕೊಡ್ತಾ ಇದ್ದಾನೆ. ಅನಂತರಂ ಅರಿಭಯಂಕರನು ಆಂಜನೇಯಂ ವಿಗುರ್ವಿಸುತೆ ಮನುಜ ಕಲ್ಪನೆ ತತ್ತರಿಸುವೆತ್ತರಗೆ ತನ್ನ ವಿಗ್ರಹದ ವಿಭವಮಂ ನಿಂದ ನೆಲಕೆ ಬಾನ್ಗೆ ಅನಂತತೆಯನ ಕ್ರಮಿಸೆ ನಿಶಿಖರಮೆನಲ್ ಏರ್ದ ಗಿರಿಯ ಸಾಕಸ ಗರ್ವ ಗೋಪುರ ಶಿಲ್ಪಕೃತಿಯಲ್ತೆ ನಿಮಿರಿ ಲಂಗನಕೆ ಸಮರಂಗತಳಮ ಸಮೆಯುವಂತೆ ವರಸಿದಂ ಕಲ್ಗಳಿಂ ಶಿಖರದ ಪೆರ್ಮರಂಗಳೆ ಕುರುಜಲಾದ ಅಡವಿ ಪೊಡವಿಯಂ ಚಲಿತ ಅಚಲದ ತರು ಸಮೂಕದಿಂ ಪೂವಾಲಿಗಳ್ ಮಳೆಗರೆಯ ಮರದೆಲೆಯ ಬರಿದಾಗಿ ಮಲೆಯ ನೆಲವಾದುದು ಕುಸುಮ ಶೋಭಿ ಈಗ ಸಾಗರೋಲ್ಲಂಘನದ ಪ್ರಯತ್ನ. ಅನಂತರಂ ಅರಿಭಯಂಕರನ ಆಂಜನೇಯಂ. ಯಾಕೆ ಅರಿಭಯಂಕರ ಅಂದರು ಅಂದರೆ ಅವನು ಭಾರೀ ಸಾಹಸ ಮಾಡೋದ್ರ ಜೊತೆಗೆ ಅಡ್ಡಿಗಳು ತುಂಬ ಬರ್ತವೆ ಅನ್ನೋ ಸೂಚನೆ ಇಲ್ಲಿದೆ. ವಿಗುರ್ವಿಸುತ್ತೆ ಉಬ್ಬುತ್ತ ಮನುಜ ಕಲ್ಪನೆ ತತ್ತರಿಸುವ ಎತ್ತರಕ್ಕೆ ತನ್ನ ವಿಗ್ರಹದ ವಿಭವಮಂ. ವಿಗ್ರಹ ಅಂದರೆ ತನ್ನ ದೇಹ. ದೇಹದ ವೈಭವವನ್ನು ಎಷ್ಟು ಎತ್ತರಿಸ್ದ ಅಂದರೆ ತುಂಬ ಎತ್ತರಕ್ಕೆ, ನಿಮ್ಮ ಕಲ್ಪನೆ ಅಲ್ಲಿಗೆ ಸಾಗಲಾರದು. ಎಲ್ಲಿಗೆ? ನಿಂದನ್ ನೆಲಕ್ಕೆ ಬಾನ್ಗೆ. ಒಂದೇ ಮಾತಲ್ಲಿ ಕುವೆಂಪು ಹೇಳ್ಬಿಡ್ತಾರೆ, ಇಲ್ಲಿ ನೆಲ ಅಲ್ಲಿ ಬಾನು, ಎರಡರ ಮಧ್ಯೆ ಹನುಮಂತ ನೆಲಕ್ಕೆ ಅಂಟ್ಕೊಂಡಿದ್ದಾನೆ, ಬಾನನ್ನು ಮುಟ್ತಾ ಇದ್ದಾನೆ. ಅಂದರೆ ಬಹಳ ದೊಡ್ಡ ವಿಗ್ರಹ ಅದು ಅಂತ ಹೇಳಿಬಿಟ್ಟು ಆಮೇಲೆ ಅನಂತತೆಯನ್ನು ಆಕ್ರಮಿಸಿ ನಿಶಿಖರಮೆ ನೆಲೆಯರ್ಧ ಗಿರಿಯ ಸಾಹಸ ಗರ್ವ ಗೋಪುರ ಶಿಲ್ಪ. ಅನಂತತೆಯನ್ನು ಆಕ್ರಮಿಸೋದಕ್ಕೆ ಶಿಖರವನ್ನು ಇಲ್ಲ ಮಾಡಿ ನುಗ್ಗುವಂತಹ ಒಂದು ಸಾಹಸ. ನಾವು ಶಿಖರ ಅಂದರೆ ಯಾವುದೇ ಒಂದು ವಸ್ತುವಿನ ಕೊನೆ ಅಂತ ತಿಳ್ಕೊಳ್ತೇವೆ, ಆದರೆ ಇಲ್ಲಿ ಅನಂತತೆಗೆ ಆ ಥರ ಶಿಖರ ಇಲ್ಲ. ಹೋಗ್ಬೇಕು ಹೋಗ್ಬೇಕು ಹೋದಷ್ಟು ಇದು ಇದ್ದೇ ಇರುತ್ತೆ. ಅಲ್ಲಿಗೆ ಹೋದ ಆಮೇಲೆ ಆ ಹಾರೋದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ಅವನೇನು ಮಾಡ್ದ ಅಂದರೆ ಸವಯುತ ಕಾಲ್ಗಳಂ ಶಿಖರದ ಪೆರ್ಮರಂಗಳೆ ಕುರುಚಲಾದಡವಿ. ಅಂದರೆ ಅವನ ಕಾಲಿನ ರಭಸಕ್ಕೆ ಆ ಎತ್ತರ ಎಲ್ಲ ತಗ್ಗಿ ಹೋಗಿ ಒಂದು ಸಮರಂಗ ಭೂಮಿಯಾಯಿತು. ಚಲಿತ ಅಚಲದ ತರು ಸಮೂಹದಿಂ ಪೂವಾಲಿಗಳ ಮಳೆಗರೆಯೇ. ಇವನು ಕಾಲನ್ನು ಇಟ್ಟು ಅವನು ದಟ್ಟಿಸಿದನಕ್ಕೆ ಮರಗಳಲ್ಲಿದ್ದ ಹೂವುಗಳೆಲ್ಲ ಬಿದ್ದೋಗುತ್ತವೆ. ಆ ಬಿದ್ದೋಗಿದ್ದು ಕೇವಲ ಪಾದಾಘಾತದಿಂದ ಅಲ್ಲ, ಹಾಗೆ ಅಚಲದ ತರು ಸಮೂಹದಿಂ ಪೂವಾಲಿಗಳ ಮಳೆಗರೆಯೇ. ಆ ಹೂಗಳು ಮಳೆಗರೆದು ಮರದಲೆಯೇ ಬರಿದಾಗಿ ಮಲೆಯ ನೆಲನಾದುದು ಕುಸುಮ ಶೋಭಿ. ನೋಡಿ, ಮೇಲ್ಗಡೆಯಲ್ಲಿ ಎಲ್ಲೋ ಕೆಲವಿರುತ್ತವೆ ಮರಗಳು, ಅದರ ಹೂಗಳಿರುತ್ತವೆ, ಎಲ್ಲ ಹೂಗಳು ಒಟ್ಟಿಗೆ ಉದುರಿದ್ರಿಂದ ನೆಲ ಇದೆಯಲ್ಲ ಮರದ ಎಲೆಯೆಲ್ಲ ಬರಿದಾಗಿ
ಭೂಮಿ ಕುಸುಬ ಶೋಭಿ ಆಯಿತು, ಅಷ್ಟು ಹೂವುಗಳು ಉದುರಿದ್ವು. ಉದುರೋದಕ್ಕೆ ಕಾರಣ ಇವನ ಪಾದಾಘಾತ. ಆ ಪಾದಾಘಾತ ಯಾಕೆಂದ್ರೆ ಅದು ಆರಂಭ ಮಾಡ್ಕೊಳ್ಬೇಕು ಅಂತೇಳಿ ಮಟ್ಟ ಮಾಡೋದಕ್ಕೆ ನೋಡ್ದ. ಆ ದೃಷ್ಟಿಯಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅವರು? ಕಸೀಮೆಯಂ ಸುತ್ತಿ ಮುತ್ತಿ ದಿಟ್ಟಿಗೆ ತಡೆಯ ಅಡಕಿದ್ದ ಬಾನ್ನೆತ್ತಿಯ ಮುಗಿಲ್ ಮೊತ್ತಮಂ ಎರ್ಕೈಗಳಿಂದೊತ್ತಿ ಓಂಕಿದಂ ನುಂಕಿದಂ ಮತ್ತೆ ಕೆದರಿದಲ್ ಅತ್ತಲಿತ್ತಲ್ ಆ ತೂಪಿರಿವ ರೌದ್ರ ಪ್ರಭಂಜನೋಚ್ಛ್ವಾಸದಿಂ ಮಹಿಮದಿಂ ಮೇಘಮಂಡಲ ಕುರ್ಬಿ ಬಳೆದ ಕಪಿ ಕುಂಜರಂ ನಿಸ್ಸೀಮಲವಣ ಜಲ ನೀಲಿಮಾಸೀಮೆಯಂ ಲಂಘಿಸಲ್ ತೊರೆದು ಗರಿಮದ ಗುರುಭಾರಮಂ ಲಘಿಮದಿ ಗರಿಹ ಗುರವಾದ ನಿಳಿದು ಆ ಹೊರೆಗೆ ಪುಳುಕಿಸಲ್ ತೃಣರೋಮಂ ಮುರ್ವರೆಗೆ ಏ ಏ ಪೂರಕದ ಮಾರ್ಗದಿಂ ತುಂಬಿದಂ ಪ್ರಾಣಮಂ ಕುಂಭಕದಿ ಬಂಧಿಸಿದ ನಂಬರವನಳೆದು ಪೀರ್ವಂತೆವೊಲ್ ಆ ಅಂತರಿಕ್ಷಾಂತರಗಿ ಕೌಂಗಿನುದ್ದದ ಪಂಚಸ್ಯ ಫಣಿಗಳೋಲಿರ್ದ ನಿಡುತೋಳ್ಗಳಂ ಮೇಲೆತ್ತಿ ಚಾಚಿದ ಮೇಣ್ ಅಳತೆ ಮೀರಿದ ಲಂಬಲಾಂಗೂಲಮಂ ಸುರುಳಿ ಬಿಚ್ಚಿದನ್ ಒಗೆದು ಬೀಸಿದ ಗಗನವನಳೆಯೇ ವಿಶ್ವಶಿಲ್ಪಿತ ಬಿಚ್ಚಿ ಬೀಸಿದ ಮಾನಸೂತ್ರವೆಂಬಂತೆ ಒಲ್ ನಿಂಪೆಳ್ವೆನೇನ್ ಆ ಅಭೌತಮಂ ಇರ್ಕೈಗಳೆಂದು ಒತ್ತಿ ಅಂಕಿದನ್ ನೂಕಿದನ್ ಮತ್ತೆ ಕೆದರಿದನ್ ಅತ್ತಲಿತ್ತಲ ತೂಪಿರುವ ರೌದ್ರ ಪ್ರಭಂಜನೋಚ್ಛ್ವಾಸದಿಂ. ಆಂಜನೇಯ ಏನ್ಮಾಡ್ತಾನೆ ಅಂದರೆ, ಅವನ ತಲೆ ಎತ್ತರದಲ್ಲಿದ್ದಾನೆ ಅಲ್ಲೇನೆ, ಆದರೂ ಮೋಡಗಳಿರ್ತಾವಲ್ಲ ಅವನ್ನ ಎರಡನ್ನೂ ಕೂಡ ಆ ಕಡೆ ಈ ಕಡೆ ಬಗೀತಾನಂತೆ. ಹಾಗೆ ಬಗೆದ್ರೆ ಎದುರು ಕಾಣಲಿ ಅಂತ ಹೇಳಿಬಿಟ್ಟು ಅಂದರೆ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಅವಳನ್ನ ಪಕ್ಕಕ್ಕೆ ನೂಕಿದ. ರೌದ್ರ ಪ್ರಭಂಜನೋಚ್ಛ್ವಾಸ, ಪ್ರಭಂಜನ ಅಂದರೆ ಬಿರುಗಾಳಿ, ಉಗ್ರವಾದ ಬಿರುಗಾಳಿಯಂತೆ ಉಸಿರನ್ನು ಬಿಟ್ಟ. ಮಹಿಮದಿ ಮೇಘಮಂಡಲ ಕುಬ್ಬಿ ಬೆಳೆದ ಕಪಿಕುಂಜರಂ, ಅವನು ನಿಸ್ಸೀಮ ಲವಣ ಜಲ ನೀಲಿಮಾ ಸೀಮೆಯಂ ಲಂಘಿಸಲ್. ನಿಸ್ಸೀಮವಾದ ಎಲ್ಲ ಇಷ್ಟು ಅಂತ ಹೇಳಲಾಗದಂತಹ ಆ ಲವಣ ಪ್ರದೇಶ ಇದೆಯಲ್ಲ ಸಮುದ್ರ, ಅದರಿಂದ ಆಚೆಗೆ ಅವನು ಲಘಿಮದಿಂ ಗರಿ ಹಗುರವಾದನ್. ಹಾಗೇನೆ ಸಿಕ್ಕಾಪಟ್ಟೆ ಭಾರ ಇದ್ದ ಅವನು, ಎತ್ತರಕ್ಕೆ ಬೆಳೆದ ಅಂದರೆ ಅಷ್ಟು ಭಾರ ಇದ್ದ, ಆದರೆ ಅಷ್ಟೇ ಹಗುರವಾದನಂತೆ ಅವನು. ಲಘಿಮಾಶಕ್ತಿ ಅಂತ ಅವನಿಗಿತ್ತು. ಅಣಿಮ ಮಹಿಮ ಲಘಿಮ ಇದು ಹೇಳ್ತೀವಲ್ಲ, ತುಂಬ ಭಾರವಾದ ಒಂದು ಶಕ್ತಿ ಜೊತೆಗೆ ಅವನು ಏನೂ ಭಾರವಿಲ್ಲ ಅನ್ನುವ ಸ್ಥಿತಿಗೆ ಇಳಿಸ್ಕೊಳ್ತಿದ್ದು. ಬಹಳ ಕಷ್ಟ, ಯೋಗದಲ್ಲಿ ಮಾತ್ರ ಸಾಧ್ಯ ಇದು. ಗರಿ ಹಗುರವಾದನ್ ಇಳಿದ ಹೊರಗೆ ಪುಳುಕಿಸಲ್ ತೃಣರೋಮ ಉರ್ವರೆಗೆ. ಭೂಮಿಗೆ ರೋಮಾಂಚ ಆಯಿತು ಅಂದರೆ ಹುಲ್ಲಿನ ಗರಿಗಳೆದ್ದು ನಿಂತ್ಕೊಂಡು ಅಂತ. ಆ ಹುಲ್ಲಿನ ಗರಿಗಳೆದ್ಕೊಂಡಿದ್ದು ಭೂಮಿಗೆ ರೋಮಾಂಚ ಆದಾಗಾಯ್ತಂತೆ. ಆ ಅಂತರಿಕ್ಷ ಅಂತರಂಗಿ ಈ ಶಬ್ದ ನಿಜವಾಗಿ ಅದ್ಭುತವಾದದ್ದು. ಇದುವರೆಗೆ ನೆಲದಲ್ಲಿ ಇದ್ದವನೋ ಈಗ ಅಂತರಿಕ್ಷ ಅಂತರಂಗಿ, ತನ್ನಲ್ಲಿ ಆಕಾಶವನ್ನೇ ತುಂಬಿಕೊಂಡವನು. ಆಕಾಶ ಪರವಶಕಾಯ, ಇವರು ಅಷ್ಟೇ ಅಂತರಿಕ್ಷ ಅಂತರಂಗಿ. ಕೌಂಗಿನುದ್ದದ ಪಂಚಾಸ್ಯ ಫಣಿಗಳಲ್ಲಿರ್ದ, ಅಡಕೆ ಮರದ ಹಾಗೆ ಬೆಳೆದಿದ್ದಂತಹ ಪಂಚಾಸ್ಯ ಫಣಿಗಳಲ್ಲಿ ಹಾವಿನಂತೆ ಇದ್ದಂತಹ ತನ್ನ ದೋಳುಗಳನ್ನು ಮೇಲಕ್ಕೆ ಚಾಚಿದ. ತನ್ನ ಬಾಲ ಇತ್ತಲ್ಲ ಅದು ಸುಮಾರು ಒಂದೆರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಇರ್ಬೋದಷ್ಟೇ. ಇದು ಎಷ್ಟು ದೊಡ್ಡದು ಅಂತಂದರೆ ಸುರುಳಿ ಬಿಚ್ಚಿದನ್ ಒಗೆದು ಬಿಚ್ಚಿದನ್
ಗಗನವನಳೆಯ ಶಿಷ್ಯಶಿಲ್ಪಿ ತಾಂ ಬಿಚ್ಚಿ ಬೀಸಿದ ಮಾನಸೂತ್ರವೆಂಬಂತೆ ಈ ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಅವನು ವಿಶ್ವಶಿಲ್ಪಿಯಾದವನು ಅಂದರೆ ಬ್ರಹ್ಮ ಅವನು ಬಿಚ್ಚಿ ಬೀಸಿದ ಮಾನಸೂತ್ರ ಎಂಬಂತೆ ಕುವೆಂಪು ಅವರ ಕವಿದಲ್ಲಿ ಕಾಳಿದಾಸನ ಚಳಿ ಹಿಮಾಲಯೋ ನಾಮ ರಗಾದಿರಾಜಃ ಪೂರ್ವಾಪರಂ ತೋಯಮಿ ದೀವಗಾಹ್ಯ ಅನ್ನುವತ್ತು ಬರುತ್ತಲ್ಲ ಅದನ್ನು ಇಲ್ಲಿ ತಗೊಂಡಿದ್ದಾರೆ ಭೂಮಿಯನ್ನು ಅಳೆಯಲಿಕ್ಕೆ ತನ್ನ ಟೇಪನ್ನು ತೆಗೆದುಕೊಟ್ಟಿದ್ದಾನೆ ಅಳ್ಳಾಡಿಸ್ತಾ ಇದ್ದಾನೆ ಅನ್ನೋ ಹಾಗೆ ಹನುಮಂತ ತನ್ನ ಬಾಲವನ್ನು ಹಾಗೆ ಬೀಸಿ ಒಗೆದ ತಿರೆಯಿರೆ ಬಿಚ್ಚಿದುದು ಬೆಸುಗೆ ಕಾಣ್ ಮಲೆ ಮುಡಿಗೆ ಮೇಳ್ ಅಂಜನೆಯ ಮಗನಳಿಗೆ ನಗಂ ತೆಕ್ಕನೆಯ ಕೆಳ ಕೆಳಗಿಳಿದುರುಳ್ವ ತೆರನಾಯಿತು ನಿಮಿಷ ಮಾತ್ರಂ ಪೃಥಿವಿಯಾಕರ್ಷಣೆಯ ಶಕ್ತಿಗತಿ ಸಲ್ಕೆ ಬಾಲ್ದಳಕೆ ಸಿಡಿವ ಪೃಥುಲಾಚಲದ ಕೂಟದಂದದೊಳ್ ಏರ್ದುದು ಅಂಜನೇಯನ ಮಹಾ ರಿಪು ಭಯಂಕರ ವಿಪುಲ ವಪು ಪರ್ವತಂ ಕುಂಭಕಂ ನಿರ್ಮಿಸಿದ ಶೂನ್ಯದಿಂ ಯೋಗಿಯ ವೇಗದಿಂ ಸಂಭವಿಸಿತಾತನ ಪಿಂಬಾಲಿ ಪೊಂದುರುವ ತಿರ್ರನೆಯ ತಿರಿವ ಸುಟ್ಟುರೆವೊನಲ ಭೋರಿಡುವ ಬಿರುಗಾಳಿ ನೆಗೆದ ಹನುಮನ ಕೂಡೆ ಬಂಡೆಗಿಡು ಮರಬಳ್ಳಿಗಳ್ ಪಾರಿದವು ಇನಿತು ಗಂಟರ್ಗೆ ಮತ್ತಂ ಅಂಬೊದಿಗೆ ಗಮನಗೆಟ್ಟು ಉರುಳಿದವು ಕುವೆಂಪು ಅವರು ಒಂದು ಪ್ರಸಂಗದ ವರ್ಣನಾ ಸಂದರ್ಭದಲ್ಲಿ ಎಂತಹ ಸೊಗಸನ್ನು ತೋರ್ತಾರೆ ಅನ್ನೋದಕ್ಕೆ ಈ ಸಾಲು ನೋಡಬೇಕಷ್ಟೇ ನೋಡುತ್ತಿರೆಯಿರೆ ಬಿಚ್ಚಿದುದು ಬೆಸುಗೆ ಕಾಣ್ ಮಲೆ ಮುಡಿಗೆ ಮೇಣ ಆಂಜನೇಯನ ಮಗನಡಿಗೆ ಅಂದರೆ ಬೆಟ್ಟನೆ ಬೆಸುಗೆ ಬಿಟ್ಬಿಡ್ತೋ ಅನ್ನೋ ಹಾಗೆ ನೋಡ್ತಾ ನೋಡ್ತಾ ನಗಂ ಅಂದರೆ ಬೆಟ್ಟ ತೆಕ್ಕನೆಯ ಕೆಳಗಿಳಿಯ ಉರುಳುವ ತೆರನಾಯಿತು ಎಲ್ಲ ಬೆಟ್ಟ ಉದುರೋಗ್ತಾ ಇದೆಯೋ ಉರುಳೋಗ್ತಾ ಇದೆಯೋ ಅನ್ನೋ ಸ್ಥಿತಿ ಬಂತಂತೆ ನಿಮಿಷ ಮಾತ್ರಂ ಎಷ್ಟೋ ಒಂದು ಸೆಕೆಂಡ್ ಅಷ್ಟೇ ಇದಕ್ಕೆ ಒಂದು ಇತ್ತೀಚಿನ ವಿಜ್ಞಾನದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇದು ಬಹಳ ಅದ್ಭುತ ಕುವೆಂಪು ಅವರೇ ಇದನ್ನು ಡಾಕ್ಟರ್ ಪ್ರಭುಶಂಕರ್ ಅವರಿಗೆ ಹೇಳಿದ್ರಂತೆ ಇದರ ಅರ್ಥ ಏನು ಅನ್ನೋದನ್ನು ಅಂದರೆ ಪೃಥ್ವಿಯ ಆಕರ್ಷಣೆಯ ಶಕ್ತಿ ಗತಿಸಲ್ಕೆ ಸೂರ್ಯನ ಸುತ್ತ ಎಷ್ಟೊಂದು ಗ್ರಹಗಳಿರ್ತವ್ರಿ ಎರಡು ಪ್ರಬಲವಾದ ಗ್ರಹಗಳಿವೆ ಸೂರ್ಯನ ಒಂದು ಆಕರ್ಷಣೆಯ ಶಕ್ತಿ ಕಡಿಮೆಯಾದಂತೆ ಬಾಂದಳಕ್ಕೆ ಸಿಡಿವ ಪೃಥುಲಾಚಲದ ಕೂಟದಂದದೋಳ್ ಏರ್ದುದು ಆಂಜನೇಯನ ಮಹಾರಿಪು ಭಯಂಕರ ವಿಪುಲ ವಪುದರ್ಶನ್ ಪರ್ವತಂ ಅಂದರೆ ಸೂರ್ಯನ ಆಕರ್ಷಣೆ ಎಲ್ಲ ಒಳಗಾಗಿ ಗ್ರಹಗಳಲ್ಲೆಲ್ಲ ಇರ್ತವೆ ಸ್ವಲ್ಪ ಆಕರ್ಷಣೆ ಕಡಿಮೆ ಆಯಿತು ಅಂತಂದಾಗ ಏನಾಗುತ್ತೆ ಅವು ತಾವೇ ಪ್ರಧಾನವಾಗಿ ಮುಂದೆ ನುಗ್ಗೋಕೆ ಹೋಗುತ್ತವೆ ಹಾಗೆ ಆಂಜನೇಯನ ಮಹಾರಿಪು ಭಯಂಕರ ವಿಪುಲ ವನ ಪರ್ವತಂ ಒಪ್ಪು ದೇಹ ಇದೆಯಲ್ಲ ಒಪ್ಪು ಒಪ್ಪು ಅಂದರೆ ದೇಹ ಎಂಬಂತಹ ಪರ್ವತ ತಾನೇ ಒಂದು ಗ್ರಹದ ಹಾಗೆ ಎರಡು ಗ್ರಹಗಳು ಸೂರ್ಯನ ಹತ್ತಿರ ಇದ್ದದ್ದು ಆ ಸೂರ್ಯನ ಪ್ರಭಾವದಿಂದ ಹಾಗೆ ಇರ್ತವೆ ಆದರೆ ಅವನ ಶಕ್ತಿ ಕಡಿಮೆ ಆದಂತೆ ಹೇಗೆ ಹಾರ್ತವೋ ಆ ರೀತಿಯಲ್ಲಿ ಏನು ಈಗ ಯೋಗದ ಶಬ್ದಗಳನ್ನು ಬಳಸ್ತಾರೆ ಕುಂಭಕಂ ನಿರ್ಮಿಸಿದ ಶೂನ್ಯದಿಂ ಕುಂಭಕ ಅಂದರೆ ಈಗ ಶೂನ್ಯ ನಿರ್ಮಾಣ ಯೋಗಿಯ ವೇಗದಿಂ ಸಂಭವಿಸಿ ತಾತನಂ ಪಿಂಬಾಲಿ ಒಂದು ಪಿಂಬಾಲಿಪ್ಪ ಅಂದರೆ ಅವನು ಹಿಂಬಾಲಿಸುವ ಒಂದು ಊರು ತಿರ್ರನೆಯ ತಿರಿವ ಸುಟ್ಟುರೆ ಒನಲ ಭೋರಿಡುವ ಬಿರುಗಾಳಿ ನೀವು ಜೋರ ನಡೀತಾ ಇದ್ದರೆ ಆ ಗಾಳಿ ಶುರುವಾಗುತ್ತಲ್ಲ ಅದೆಷ್ಟಿರುತ್ತೆ ನೀವು ಬೀಸ್ಕೊ ಕೈ ಬೀಸ್ಕೊಂಡು ನಡೀತಾ ಇದ್ದರೆ ಹಾಗಾಗುತ್ತೆ ಆದರೆ ಆಂಜನೇಯ ಕೈ ಬೀಸ್ಕೊಂಡು ನಡೀತಾ ಇದ್ದರೆ ಏನು ತಿರುಗಾಳಿ ಜೋರಾಗಿ ಬಂದ್ಬಿಡುತ್ತೆ ಆ ಬಿರುಗಾಳಿ ಬಂದ ಹಾಗಾಯಿತು ಆಮೇಲೆ
ಇದು ಮೂಲದಲ್ಲಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಇದು. ನೆಗೆದ ಹನುಮನ ಕೂಡೆ ಬಂಡೆ ಗಿಡು ಮರ ಬಳ್ಳಿಗಳು ಪಾರಿದವು ಇಂತು ಗೆಂಟರ್ಗೆ. ನೋಡಿ ಬೆಟ್ಟದಲ್ಲಿದ್ದಾನೆ, ಇಲ್ಲಿ ಬೇಕಷ್ಟು ಮರಗಳಿವೆ ಗಿಡಗಳಿವೆ ಸಣ್ಣ ಕಲ್ಲುಗಳು ಎಲ್ಲ ಇವೆ. ಇವನು ಹಾರಿದ ರಭಸಕ್ಕೆ ಗಾಳಿಗೆ ಆ ಕಲ್ಲುಗಳು ಆ ಮರದ ತೊಡುಗಳು ಎಲ್ಲ ಹಾರಿಬಿಟ್ವಂತೆ, ಎಲ್ಲವೂ ಕೂಡ ಹಿಂದೆ ಬಂದ್ಬಿಟ್ವಂತೆ. ಎಷ್ಟು ದೂರ ಬರ್ತವೆ ಅವು? ಹಾಗಲ್ಲ, ಆಮೇಲೆ ದಬಕ್ಕತ್ತ ತಮ್ಮ ಕಾರ್ಯ ಮುಗಿದ ಮೇಲೆ ದಬಕ್ಕತ್ತ ಸಮುದ್ರಕ್ಕೆ ಉರುಳಿದವು. ನೆಗೆದ ಹನುಮನ ಕೂಡೆ ಬಂಡೆ ಗಿಡು ಮರ ಬಳ್ಳಿಗಳು ಪಾರಿದವು ಇನಿತು ಗೆಂಟರ್ಗೆ. ಸ್ವಲ್ಪ ದೂರ ಅಷ್ಟೇ, ಹೆಚ್ಚು ಕಾಲ ಇಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ನೋಳ್ಪ ನೋಟದೊಳಡರಿ ಬರು ಬರುತೆ ಕಿರಿದಾಗಿ ತೋರಿ ಮಾನುಷಮಾಗಿ ಮೇಲೆ ಮೇಲಕ್ಕೇರಿ ಹಕ್ಕಿರು ಹಂಬೆತ್ತು ದೂರ ದೂರಕ್ಕೆ ಹಾರಿ ಚುಕ್ಕಿವೊಲ್ಲಂತಾಗಿ ಕೊನೆಗೆ ನೀಲವ್ಯೋಮತನುವಾದನ್ ಎಂಬಂತೆಯೇ ವಾಯುಜಂ ಗೋಚರಾತೀತನಾಗಲ್ ದಿಟ್ಟಿ ಸ್ವಲ್ತು ಹಿಮ್ಮೆಟ್ಟಿ ನೋಡಿದರ್ ಒರುವರೊರುವರಂ ತಾಂ ಒರುವರೊರುವರ್ಗೆ ಪಸ ಪರಿಚಯವೆನಲ್ಕೆ ಕೌತುಕ ಸಮಾಧಿಯಿಂದಳ್ ಚೆತ್ತ ಸುಗ್ರೀವ ಸೇನಾ ಸಮಷ್ಟಿ. ಅನಂತಾಕಾಶ ಸಂಗಿ ಏಕಾಂಗಿ ಅತ್ತಲ ಭುವನೈಕ ಸಂಚಾರಿ ಗಮಿಸು ತೀರ್ಥಂ ವಿಯದ್ವಿಶ್ವಮಲ್ ಬ್ರಹ್ಮಚರ್ಯ ವ್ರತಂ ಸಾರ್ಥಕಂ ತಾನಪ್ಪವಲ್ ಬ್ರಹ್ಮಚರ್ಯ ವ್ರತಂ ಸಾರ್ಥಕಂ ಮೇಲೆ ಸುತ್ತಲೆತ್ತೆತ್ತಲು ಕಾಣ್ಸೊಗಸಿದು ಮೇಲೆ ಸುತ್ತಲ್ ಎತ್ತೆತ್ತಲು ಕಣ್ಸೊಗಸಿದುದು ಅಚಂಚಲ ಮಂಬರದ ನೀಲಿ ಕೆಳಗೆ ದೂರದಿ ನೀರದಿಯ ಚಂಚಲಾಂಚಲ ಮೃದುಲ ನೀಲಿ ನಿರ್ವಿಕಲ್ಪದೇ ನಿರ್ಗುಣಾತ್ಮಮಂ ಸಾಧಿಪ ಅದ್ವೈತಿಯೊಲ್ಯಸೆದನ್ ಅನಿಲಾತ್ಮಜಂ ಶೂನ್ಯಮಂ ಸೇಳಿಗಿ ಗಾತ್ರ ಗೌರವದೆಳೆ ತಟಕೆ ಸಿಲ್ಕಿದ ಸಮೀಪದ ಮುಗಿಲ್ ಹೊತ್ತ ಮೊತ್ತಿತ್ತು ಮುಮ್ಮೈಗೆ ಹತ್ತಿಯ ರಾಚಿ ಮಲೆಯ ನೆತ್ತಿಯಂ ಮುತ್ತಿತೋಯನೆ ಮೆತ್ತಿಗಿ. ಒಂದು ಹಾರಾಟದ ಸಂದರ್ಭ ನೋಡ್ತಾ ಇದ್ದವ್ರಿಗೆ ಆ ಹನುಮಂತನಿಗೆ, ಮತ್ತು ಕೆಳಗಡೆಯಲ್ಲಿ ಸಮುದ್ರ ಇದೆಯಲ್ಲ ಅದರ ನೀಲಿ, ಮೇಲೆ ಆಕಾಶದ ನೀಲಿ, ಇವುಗಳೆಲ್ಲ ಸಮಾವೇಶವಾದ ಸಂದರ್ಭವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅನಂತ ಆಕಾಶ ಸಂಗಿ ಅಂದರೆ ಈಗ ಅವನು ಭೂಸಂಗಿ ಅಲ್ಲ, ಆಕಾಶ ಸಂಗಿ, ಏಕಾಂಗಿ, ಅತ್ತಲ್ ಆ ಭುವನೇಕ ಸಂಚಾರಿ ಗಮಿಸುತ್ತಿರ್ದನ್ ವಿಯದ್ ವಿಶ್ವಮಂ. ಈ ಆಕಾಶದ ಅಂತರಿಕ್ಷದ ಪ್ರಪಂಚವನ್ನು ಪ್ರವೇಶಿಸ್ತಾ ಇದ್ದಾನೆ. ಬ್ರಹ್ಮಚರ್ಯ ವ್ರತಂ ಸಾರ್ಥಕಂ ತಾನಪ್ಪವೋಲ್. ನಿಜವಾಗಿ ಅವನು ಬ್ರಹ್ಮಚರ್ಯ ವ್ರತವನ್ನು ಅಂದರೆ ಬ್ರಹ್ಮಚರ್ಯ ವ್ರತದಿಂದ ಘಟಿಸುವ ಆತ್ಮಶಕ್ತಿ ಇದೆಯಲ್ಲ ಅದು ಎಷ್ಟು ದೊಡ್ಡದೋ ತೋರಿಸ್ತಾ ಇದ್ದಾನೆ. ಏನು ಹ್ಯಾಕ್ ಕಾಣಿಸ್ತಾ ಇದೆ ಗೊತ್ತಾ? ಮೇಲೆ ಸುತ್ತಲ್ ಎತ್ತೆತ್ತಲೊಂ ಕಣ್ ಸೊಗಸಿದುದು ಅಚಂಚಲಂ ಅಂಬರದ ನೀಲಿ. ಅಚಂಚಲಂ ಅಂಬರದ ನೀಲಿ, ಮೇಲೆ ಕೆಳಗೆ ಸುತ್ತ ಮುತ್ತ ಎಲ್ಲವೂ ಕೂಡ ಅವು ಕಣ್ ಸೊಗಸಿದುದು, ಕಿವಿಗೆ ತುಂಬ
ಕಣ್ಣಿಗೆ ತುಂಬ ಹಿತವಾಗಿತ್ತು, ಧ್ವನಿ ಕೇಳಲಿಕ್ಕೆ ಹಿತವಾಗಿತ್ತು. ಕೆಳಗೆ ದೂರದಿ ನೀರದೆಯ ಚಂಚಲಾಂಚಲ ಮೃದುಲ ನೀಲಿ. ನೋಡಿ, ಎತ್ತರದಲ್ಲಿರೋನಿಗೆ ಮೇಲ್ಗಡೆ ಆಕಾಶದ ನೀಲಿ, ಬಗ್ಗೆ ನೋಡಿದ್ರೆ ಸಮುದ್ರ ಮೇಲೆ ಹೋಗ್ತಾ ಇದ್ದಾನಲ್ಲ, ಆ ಸಮುದ್ರದ ನೀಲಿ, ಎರಡೂ ನೀಲಿನೇ. ನಿರ್ವಿಕಲ್ಪದೆ ನಿರ್ಗುಣಾತ್ಮ ಸಾಧಿಪ ಅದ್ವೈತೆಯೋ ಲ್ಯಸೆದನ್. ನಿರ್ವಿಕಲ್ಪ ಸಮಾಧಿಯಿಂದ ಅವನು ಅದ್ವೈತಿ ಹೇಗೆ ಆತ್ಮಮೋಕ್ಷವನ್ನು ಪಡಿತಾನೋ ಆ ರೀತಿ ಇವನು ಶೂನ್ಯವನ್ನು ಸೀಳಿ ಹೊರಟ. ಈ ಮಾತು ತುಂಬ ಚೆನ್ನಾಗಿದೆ. ಗಾತ್ರ ಗೌರವದ ಎಳೆತಟಕ್ಕೆ, ಎಳೆತಟ ಅಂದರೆ ಎಳೆಯುಕೆ, ಎಳೆಯುಕೆ. ಆ ಕಡೆ ಈ ಕಡೆ ಜಗ್ಗುತ್ತವಲ್ಲ, ಜಗ್ಗಿ ಎಳಿತಾವಲ್ಲ, ಗಾತ್ರ ಗೌರವದ ಎಳೆತಟಕ್ಕೆ ಸಿಲುಕಿದ. ಅಂದರೆ ಇವನ ಅದ್ಭುತವಾದ ಗಾತ್ರ ಇದೆಯಲ್ಲ, ಗೌರವ ಅಂದರೆ ಭಾರ ಅಂತ ಇಲ್ಲಿ, ಆ ಭಾರದ ಗಾತ್ರದ ಒಂದು ಆಕರ್ಷಣೆಗೆ ಸಿಕ್ಕಿ ಮುಗಿಲ್ ಮತ್ತಂ ಇಡೀ ಮೋಡಗಳು ಒತ್ತಿತ್ತು ಮುಮ್ಮೈಗೆ. ಅದು ಸಂಪೂರ್ಣವಾಗಿ ಆ ಕಡೆ ಈ ಕಡೆ ಸದ್ಬಿಡ್ತವೆ. ಹತ್ತಿಯ ರಾಶಿ ಮಲೆಯ ನೆತ್ತಿಯ ಮುತ್ತಿತೆನೆ ಮೆತ್ತಿ. ಭಾಳ ಚೆನ್ನಾಗಿದೆ. ಈ ಬೆಟ್ಟದ ಮೇಲೆ ಹತ್ತಿಯ ರಾಶಿ ತುಂಬಿಕೊಂಡಂತೆ ಅವನ ಮೈಗೆಲ್ಲ ಅವು ಅಂಟ್ಕೊಂಡ್ವು ಅಂತ ಹೇಳ್ತಾನೆ. ವೇಗ ಸಂಜಾತ ಝಂಝಾವಾತ ಘಾತಕ್ಕೆ ತತ್ತರಿಸುತ್ತ ಅಲೆದುದು ಅಲೆ ಅಲೆ ಉರ್ಕಿ ವಿಕ್ಷುಬ್ಧ ಸಾಗರದ ಫೇನಮಯ ನೀಲಿಮೆಯ ರುಂದ್ರವರ್ತುಲ ವಕ್ಷ ವಿಸ್ತಾರಂ ಬಡಗಣಾಶಯಂ ತೆಂಕಣ್ಗೆರಗುವ ಉಳ್ಕೆಯೊಲ್ ಬಾಲದುದ್ದಂ ಆಲಕೆ ಗಂತಕ ಶಂಕೆತಾನಾಯಿತು ಹರೀಶ್ವರಂ ತಾನೆತ್ತ ಚಲಿಸಿದೊಡೆ ಅತ್ತಲಳ್ಳೆ ಸೆಡೆತುದು ಕಡಲ್ ನೀರ್ಗಣಿವೆಯಪ್ಪವೊಲ್ ತೆರೆಯ ಗಿರಿಯೆಳ್ವವೊಲ್ ವೀಚಿ ವೀಚಿಯ ಹೌಬಳಿಸಿ ಕಡೆದ ತುಂತುರ್ ಮಂಜು ಸಿಡಿದು ಮುಗಿಲಾಗಿ ಮುಗಿಲೆಡೆಗೆ ಮೇಲ್ ಏಳ್ವವೊಲ್. ಕುವೆಂಪು ಅವರು, ನಾನು ಮೊದಲೇ ಹೇಳಿದಂತೆ ಹಳೆಗನ್ನಡ ಕಾವ್ಯವನ್ನು ತುಂಬ ಆಳವಾಗಿ ಅಭ್ಯಾಸ ಮಾಡಿದ ವ್ಯಕ್ತಿ. ಸಂಸ್ಕೃತ ಭಾಷೆಯ ಒಂದು ಅಪರಿಮಿತ ಸತ್ವ ಅವರ ಶಬ್ದದಲ್ಲಿ ತುಂಬಿಕೊಂಡಿದೆ. ಹಳೆಯ ಪದ್ಧತಿಗಳನ್ನು ಅವರು ಅನುಸರಿಸ್ತಾರೆ ಅದರ ಹೊಸ ರೂಪಕ್ಕೆ. ನೋಡಿ ಇಲ್ಲಿ, ವೇಗ ಸಂಜಾತ ಝಂಝಾವಾತ ಘಾತ. ವೇಗ ಸಂಜಾತ ಝಂಝಾವಾತ ಘಾತ ಶಬ್ದಗಳನ್ನು ಈ ಥರ ಹೇಳೋದು ಕನ್ನಡ ಕಾವ್ಯಗಳ ಒಂದು ಸ್ವಭಾವ. ವೇಗ ಸಂಜಾತ ಝಂಝಾವಾತ ಘಾತಕ್ಕೆ ತತ್ತರಿಸುತ್ತ ಅಲೆದುದು ಅಲೆ ಅಲೆ ಉಕ್ಕಿ ವಿಕ್ಷುಬ್ಧ ಗೊಂದಲಗೊಂಡ ಸಾಗರದ ಫೇನಮಯ, ಫೇನ ಅಂದರೆ ನೊರೆ, ಫೇನಮಯ ನೀಲಿಮೆಯ ರುಂದ್ರ ವಿಸ್ತಾರವಾದ ವರ್ತುಲ ದುಂಡಾದ ವಕ್ಷ ವಿಸ್ತಾರಂ. ಅಂದರೆ ಅವನ ಎದೆ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ತೋರಿಸ್ತಾ ಇದ್ದಾನೆ. ಬಡಗಣ ಆಸೆಯಿಂ ತೆಂಕಣ್ಣಿಗೆ ಎರಗುವ ಉಳ್ಕೆಯೋಲ್. ಏನು ಬಡಗಣ ಆಸೆ, ಆಸೆ ಅಂದರೆ ಇಲ್ಲಿ ದಿಕ್ಕು ಅಂತ ಅರ್ಥ. ಕನ್ನಡದಲ್ಲಿ ಯಾರೂ ಅರ್ಥದಲ್ಲಿ ಬಳಸಲ್ಲ ಅದನ್ನು. ಅದು ಕುವೆಂಪು ಅವರು ಆಶಾ, ಸಂಸ್ಕೃತದ ಆಶಾ ಅಂದರೆ ದಿಕ್ಕು ಅಂತ ಅರ್ಥ ಇದೆಯಲ್ಲ. ಬಡಗಣ ಆಸೆಯಿಂದ ದಿಕ್ಕಿನಿಂದ ತೆಂಕಣ್ಣಿಗೆ ಉಳುಗುವ ಉಳ್ಕೆಯೋಲ್, ಉಳ್ಕೆ ಇದ್ದಾಗೆ ಬಾಲದುದ್ದಂ ಅಂದರೆ ಧೂಮಕೇತು ಅಂತ ಕೇಳ್ತಿರಲ್ಲ, ಅದು ಎಷ್ಟುದ್ದ ಇತ್ತು ಅಂದರೆ ಲಂಕೆಯಲ್ಲಿ ಇದ್ದವರಿಗೆಲ್ಲ ಏನೋ ಗಾಬರಿ ಆಗುವ ಹಾಗಿತ್ತಂತೆ. ಲಂಕೆಗೆ ಅಂತಕ ಶಂಕೆ ತಾನಾಯಿತು. ಓಹೋ, ಯಾರೋ ಒಬ್ಬ ಯಮ ದರ್ಶನ ಆಗ್ತಾ ಇದೆ, ವಿಪತ್ತು ಕಾದಿದೆ ಅನ್ನೋ ಹಂಗಾಯ್ತಂತೆ. ಹರೀಶ್ವರಂ ನೋಡಿ, ಇದು ಅಪರೂಪ ಶಬ್ದ. ಹರೀಶ್ವರ ಅಂದರೆ ವಾನರ, ಹರಿ ಅಂದರೆ ಕಪಿ ಅಂತ ಒಂದು ಅರ್ಥ ಇದೆ. ಹರೀಶ್ವರಂ ತಾನೆತ್ತ ಚಲಿಸಿದೊಡೆ ಅತ್ತಲ್ ಅಳ್ಳೆ ಸೆಡೆತದು ಕಡಲ್. ಈ ಅಳ್ಳೆ ಅಂದರೆ ಪಕ್ಕೆ ತೆಗೆಹಾಕೊಂಡ್ಬಿಡುತ್ತೆ ಸಮುದ್ರಕ್ಕೆ. ವೀಚಿ ವೀಚಿಯನ್ನು ಅಪ್ಪಳಿಸಿ ಕಡೆದ ತುಂತುರ್ ಮಂಜು ಸಿಡಿದು ಮುಗಿಲಾಗಿ
ಮುಗಿಲೆಡೆಗೆ ಮೇಲೆ ಇಳುವವಲ್ಲ. ಸಮುದ್ರದ ಅಲೆಗಳು ಒಂದು ಅಲೆ ಇನ್ನೊಂದು ಅಲೆಯನ್ನು ಘರ್ಷಿಸಿ ಮೇಲಕ್ಕೆ ಏಳ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಭೀಮ ರಮಣೀಯತೆಯ ಆ ನಭಸಾಗರಕ್ಷೋಭಿ ಯಾತ್ರೆಗೈದಿರೆ ದೇಶಮಂ ಪಿಂಡುತೆ ಕಿಮುಳ್ಚುತ್ತೆ ಕಾಲಮಂ ಕಂಡನು ಒಂದಾಶ್ಚರ್ಯಮಂ ನಡುಗಡಲಿ ನಿಲ್ದೆದ್ದ ಗಿರಿ ರೂಪಿ ಮೈನಾಕನು ವೈರಿ ಎಂದೆನುತೆ ವಕ್ಷತಾಡನ ವಜ್ರದಿಕ್ಕೆ ಮುಳು ಮುಳುಗಿ ತಿರ್ರನೆ ತಿರುಗಿ ತತ್ತರಿಸಿ ಮರಳಿ ಮೇಲೆದ್ದು ಮೊಗದೋರಿ ಕೈ ಮುಗಿದು ಕರೆದನು ಆಹ್ವಾನಮು ಮನ್ನಿಸಲ್ನ ಮಹಾಸತ್ವ ಮಹಾಸತ್ವ ಮನ್ನಿಸನ್ನ ಮೈನಾಕನಂ ಇಂದ್ರಕೋಪದ ಬಿರುಬಿ ನಿಲ್ದ ಎನ್ನ ನುಳುಕಿದ ನಿನ್ನಯ್ಯನು ಅಂದು ನನ್ನಾತಿಥ್ಯಮಂ ಕೊಂಡು ನನಗೆ ಕೃಪೆ ಮಾಡಿ ಮೇಣ್ ಪಸಿವು ನೀರಳ್ಕೆಯಂ ದಣಿವಾರೆ ಕಳಿದು ಮುಂಬರಿವುದೊಳಿತಯ್ಯ ಗುರಿ ದೂರಮಿದೆ ದಾರಿಯೋ ಮಹಾ ಸಂಕಟಾನ್ವಿತಂ ನಿನ್ನ ದೌತ್ಯವನರಿತೆ ನನಿತಂ ಸಮುದ್ರನಿಂ ನಿನ್ನ ದೌತ್ಯವನರಿತೆನು ಅನಿತಂ ಬಂದೆನು ಆತನ ಹಿತದ ನುಡಿಗೆಳ್ದು ಪಿರಿಯತಿಥಿ ನಿಲ್ನನು ಆದರಿಜೆ ಮೈನಾಕನಂ ಮನ್ನಿಸುತೆ ಮೈನಾಕನಂ ಮನ್ನಿಸುತೆ ಪಿಂತಿರುಗಿ ಬರ್ಪಗಳ್ ಆತಿಥ್ಯಮಂ ಕೊಳ್ವ ಕೆಳವಾತನರುಗಿ ಶೈಲ ಬಂಧುವ ಬೀಳ್ಕೊಂಡು ಬರಿದನ ವ್ಯೋಮರತಿ ಕರ್ತವ್ಯ ಗೋವಿದಂ ಸಿಂಧು ಪಥಮಂ ಪಿಡಿದು ಸ್ವಾಮಿ ಕಾರ್ಯಂ ಕುರಿದ ಗಂತವ್ಯಕೆ ಗಂತವ್ಯ ಅಂದರೆ ಗುರಿ ಅಂತ ಹೇಳ್ಬಿಟ್ಟು ಅವನ ಗುರಿ ಇದ್ದದ್ದು ಲಂಕೆಯನ್ನು ಸೇರೋದು ಸೀತೆಯನ್ನು ಕಾಣೋದು ಮಧ್ಯೆ ವಿಶ್ರಾಂತಿ ತಗೊಳಕ್ಕೆ ಅವನಿಗೆ ಅವಕಾಶ ಇಲ್ಲ ಮನಸ್ಸೂ ಇಲ್ಲ ನಾನು ಹೇಳಿದ್ದೇನೆ ವಾಲ್ಮೀಕಿ ರಾಮಾಯಣದ ಕೆಲವು ಲೋಕಗಳನ್ನು ಹೇಳಿ ಈ ಸಂದರ್ಭ ಅಲ್ಲಿ ಹೇಗಿದೆ ಅಂಥೇಳಿ ಸಮುದ್ರ ರಾಜ ಸೂರ್ಯ ಇರಿಬ್ಬರು ಸೇರ್ಕೊಳ್ತಾರೆ ಸಮುದ್ರ ರಾಜ ಹೇಳ್ತಾನೆ ಮೈನಾಕ ಬಾಪ್ಪ ಇಲ್ಲಿ ಮೈನಾಕ ಅನ್ನೋದು ಒಂದು ಬೆಟ್ಟ ಸಪ್ತ ಕುಲಪರ್ವತಗಳ ಕಥೆ ಕೇಳಿದಿರಲ್ವಾ ಅವಕ್ಕೆ ತುಂಬ ಅಹಂಕಾರ ಇತ್ತಂತೆ ಪರ್ವತಗಳಿಗೆ ರೆಕ್ಕೆ ಬೇರೆ ಇತ್ತು ಅವಕ್ಕೆ ರೆಕ್ಕೆ ಇದ್ದಿದ್ದರಿಂದ ಲಕ್ಷಣವಾಗಿ ಹಾರಿಬಿಟ್ಟು ಒಂದು ಊರಿನ ಮೇಲೆ ಕೂತ್ಬಿಡ್ತಾ ಇದ್ವು ಆ ಹಳ್ಳಿಯನ್ನೇ ಹಾಳು ಮಾಡ್ತಾ ಇದ್ವು ಆ ಪ್ರದೇಶವನ್ನು ಹಾಳು ಮಾಡ್ತಾ ಇದ್ವು ಅದಕ್ಕೆ ಇಂದ್ರ ಏನು ಮಾಡ್ತಾನೆ ಅಂದರೆ ಒಂದು ವಜ್ರಾಯುಧದಿಂದ ಅವಳ ರೆಕ್ಕೆಯನ್ನು ಕತರಿಸಾಕಿದ್ದಂತೆ ಮೈನಾಕ ಸಮುದ್ರದಲ್ಲಿ ಮುಳುಗಿದಾಗ ಅವನಿಗೊಂದು ವರ ಇತ್ತು ಏನೂ ತೊಂದರೆ ಆಗೋದಿಲ್ಲ ನಿನಗೆ ಅಂತ ಆದ್ದರಿಂದ ಅವನು ಹಾಗೆ ಇದ್ದ ಉಳಿದ ಬೆಟ್ಟಗಳೆಲ್ಲ ಹೋಗ್ಬಿಟ್ಟು ಇವನು ಹನುಮಂತ ಅಲ್ಲಿ ಬಂದಾಗ ಸಮುದ್ರ ರಾಜ ಅವನಿಗೆ ಹೇಳ್ತಾನೆ ಮೈನಾಕ ನೀನು ನನ್ನೆಲ್ಲ ಇದೆಯಲ್ಲಪ್ಪ ನೋಡು ಇದು ಒಳ್ಳೆ ಕೆಲಸ ರಾಮ ದೌತ್ಯಕ್ಕಾಗಿ ಅವನು ಹೋಗ್ತಾ ಇದ್ದಾನೆ ಆದ್ದರಿಂದ ದಯವಿಟ್ಟು ಅವನನ್ನು ವಿಶ್ರಾಂತಿ ತಗೋ ಅಂತ ಹೇಳು ನಿನ್ನಲ್ಲಿ ಆಶ್ರಯವನ್ನು ಕೊಡು ಸ್ವಲ್ಪ ಕಾಲ ಆಮೇಲೆ
ಅವನ ಮುಂದೆ ಹೋಗಲಿ ಅಂತ ಹೇಳ್ತಾನೆ. ಮೂಲದಲ್ಲಿ ಅದೆಲ್ಲ ಇದೆ, ಸಮುದ್ರರಾಜ ಹೇಳೋದು ಅದು ಇಲ್ಲ, ಅದೆಲ್ಲ ಏನಿಲ್ಲ, ಇವನೇ ಬಂದ್ಬಿಡ್ತಾನೆ. ಮೈನಾಕನೇ ಆ ಸಮುದ್ರದಿಂದ ಮೇಲಕ್ಕೆದ್ದ. ಇಂತಿಂತಿಂತು ಭೀಮ ರಮಣೀಯತೆಯ ಆ ನವಸಾಗರ ಕ್ಷೋಭಿ ಯಾತ್ರೆಗೈದಿರೆ. ಇಂತಿಂತಿಂತು ಅರ್ಥ ಏನಂದರೆ ಎಷ್ಟು ದೂರ ಹೋದರೂ ಮುಗಿಯೋದೇ ಇಲ್ವಲ್ರಿ ಸಮುದ್ರ ದಾಟೋದು ಅಂದರೆ, ಅದೇನು ಹುಡುಗಾಟದ ಕೆಲಸ ಅಲ್ಲ. ಇಂತು 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 ಭೀಮ ರಮಣೀಯತೆಯ ನೋಡಿ, ಭೀಮ ರಮಣೀಯತೆ, ಭೀಮ ಅಂದರೆ ಭಯಂಕರವಾದದ್ದು, ರಮಣೀಯತೆ ಅಂದರೆ ಸುಂದರವಾದದ್ದು. ಆ ನಭಸಾಗರ ಕ್ಷೋಭಿ ಆಕಾಶ ಎಂಬಂತಹ ಸಾಗರವನ್ನು ಅಲ್ಲಾಡಿಸುತ್ತಾ ಯಾತ್ರೆಗೈದಿರೆ. ದೇಶಮಂ ಪಿಂಡುತೆ ಕಿಮುಳ್ಚುತೆ ಕಾಲಮಂ. ಕಿಮುಳ್ಚು ಅಂತಂದರೆ ಕಾಲವನ್ನು ಹಿಸುಕ್ಬಿಡೋದು. ಕನ್ನಡದಲ್ಲಿ ಬಹಳ ಅಪರೂಪ ಶಬ್ದ ಇದು. ಕೇಶಿರಾಜ ಒಂದು ಉದಾಹರಣೆಯನ್ನು ಕೊಡುವಾಗ ಕಿಮುಳ್ಚಿದ ತಳ್ಳಿರಂತೆ ಒಂದು ಗುಣನಂದಿ ಅಂತ ಹೇಳ್ತಾನೆ ಅವನು. ಆ ಕಿಮುಳ್ಚು ತೋಳಿದ್ದಾರೆ ಇಲ್ಲಿ. ಒಂದು ಆಶ್ಚರ್ಯವನ್ನು ಕಂಡ ಹನುಮಂತ, ನಡುಗಡಲಿನಿಂದೆದ್ದ ಗಿರಿರೂಪಿ ಮೈನಾಕನಂ. ನೋಡ್ತಾನೆ ಯಾವನೊಬ್ಬ ಸಮುದ್ರದ ಮೇಲಕ್ಕೆ ಇವನು ಹಾರ್ತಾ ಇದ್ದರೆ ಬೆಟ್ಟದಿಂದ ಮೇಲಕ್ಕೆ ಬಂದ್ಬಿಡ್ತಾನೆ ಅವನು. ಬೆಟ್ಟ ಸಮುದ್ರದ ಒಳಗೆ ತಳಗಿದೆ, ಆದರೆ ಅವನ ತಲೆ ಇವನು ಆಕಾಶದಲ್ಲಿ ಹಾರ್ತಾ ಇದ್ದಾನಲ್ಲ ಅಲ್ಲಿಗೆ ಬಂದ್ಬಿಡುತ್ತೆ. ತಕ್ಷಣ ಏನು ತಿಳ್ಕೊಂಡ ಇಲ್ಲಿ ನೋಡಿ, ವೈರಿ ಎಂದೆನುತ್ತೆ ವಕ್ಷತಾಡನ ವಜ್ರದಿಂದಿಕ್ಕೆ. ಅಲ್ಲಿ ಇಂದ್ರ ವಜ್ರಾಯುಧದಿಂದ ಅವನ ರೆಕ್ಕೆಯನ್ನು ಕತ್ತರಿಸಿದ ಜ್ಞಾಪಿಸ್ಕೊಳ್ಳಿ. ಇವನು ಎದೆ ಎಷ್ಟು ದೊಡ್ಡದಿತ್ತು ಅಂದರೆ ಅದೇ ಬಹಳ ದೊಡ್ಡ ವಜ್ರಾಯುಧ. ಅದರಿಂದ ಅವನು ಹಿಡಿದು ಚೆಚ್ಚಕ್ಕೋದ. ಮುಳು ಮುಳುಗಿ ತಿರ್ರನೆ ತಿರುಗಿ ತತ್ತರಿಸಿ ಮರಳಿ ಮೇಲೆದ್ದು ಮೊಗದೋರಿ ಕೈ ಮುಗಿದು ಕರೆದ ಆಹ್ವಾನಮಂ. ಆಗ ಅವನ ಪಾಪ ಸ್ವಾಗತಕ್ಕೆ ಬಂದಿದ್ದಾನೆ, ಇವನು ಎಲ್ಲಿ ಜಜ್ಜಿದ್ನೋ. ಆಗ ಅವನಿಗೆ ತಲೆ ತಿರುಗೋ ಹಂಗಾಯಿತು. ತಿರುಗಿ 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 ಕೊನೆಗೆ ಕೈ ಮುಗಿದು ಮುಖ ತೋರಿಸ್ಕೊಂಡು ಕರೆದ ಆಹ್ವಾನಮಂ. ಹೊಸಗನ್ನಡದವ್ರಿಗೆ ಅರ್ಥವೇ ಆಗಲ್ಲ ಈ ಶಬ್ದ. ಆಹ್ವಾನವನ್ನು ಕರೆದ, ಸೂಸಿದ, ಚೆಲ್ಲಿದ, ಆಹ್ವಾನವನ್ನು ಸುರಿದ ಅಂತ ಬಾಪ್ಪ ಅಂಥೇಳಿ. ಏನಂತ ಹೇಳ್ತಾನೆ, ಮನ್ನಿಸೆನ್ನ ಮಹಾಸತ್ವ. ಯಾವ ವಾಕ್ಯ ನೋಡಿ, ಹಳೆಗನ್ನಡ ವಾಕ್ಯಗಳು. ಮೈನಾಕನೆನ್, ಮೈನಾಕನೆಂ ಅಂದರೆ ನಾನು ಮೈನಾಕ, ಪೆಸರೊಳ್ ಲಕ್ಷ್ಮಿಯನ್. ಹಳೆಗನ್ನಡದಲ್ಲಿ ಎನ್ ಅಂದರೆ ಆಗಿದ್ದೇನೆ ಅಂತ ಆಖ್ಯಾತ. ಅಂದರೆ ನಾನು ಮೈನಾಕ, ಇಂದ್ರ ಕೋಪದ ಬಿರುಬಿನಿಂದ ಎನ್ನನ್ನು ಉಳುಹಿದನ್ನಯ್ಯನಂದು. ವಾಯುದೇವ ಬಂದು ನನ್ನನ್ನು ಇಂದ್ರಕೋಪಕ್ಕೆ ಸಿಕ್ಕದಂತೆ ಸಮುದ್ರದಲ್ಲೇ ಮುಳುಗಿರುವಂತೆ ಮಾಡಿ ನನ್ನ ಕಾಪಾಡಿದ್ದ. ಆದ್ದರಿಂದ ನನಗೆ ನಿನ್ನ ನಂಟನಾಗಬೇಕು, ನನ್ನ ಆತಿಥ್ಯವನ್ನು ಕೊಂಡು ನನ್ನ ಮೇಲೆ ಕೃಪೆ ಮಾಡಿ. ಹಸಿವು ನೀರಡಿಕೆಗಳನ್ನು ದಣಿವಾರೆ ಕಳೆದು ಮುಂಬರಿಬೋದು ಒಳಿತಯ್ಯ. ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು, ಇದೊಂದು ಛತ್ರ ಅನ್ನೋ ಹಾಗೆ ಏನು ಹೇಳ್ತಾನೆ, ಅಲ್ಲಿ ಇದ್ದು ನಿನ್ನ ಕಾಲವನ್ನು ಕಳೆಯೋದು ಒಳ್ಳೆಯದಪ್ಪ ಅಂತ ಹೇಳ್ತಾನೆ. ಇವನು ಹೇಳ್ತಾನೆ ಅಷ್ಟೇ ಅಲ್ಲ, ಗುರಿ ದೂರಮಿದೆ, ದಾರಿಯೋ ಮಹಾಸಂಕಟ ಅನ್ವಿತಂ. ನೀನು ಹೋಗೋ ದಾರಿ ಸಾಮಾನ್ಯತೆ ತಿಳ್ಕೊಳ್ಬೇಡ. ನಿನ್ನ ದೌತ್ಯವನ್ ಅರಿತೆನ್ ಅನಿತಂ ಸಮುದ್ರ ಇಂ. ಸಮುದ್ರ ರಾಜ ನನಗೆ ಹೇಳಿದ್ದಾನೆ ನೀನು ಯಾಕೆ ಬಂದಿದೀಯ ಅನ್ನೋದನ್ನು. ಬಂದೇನ್ ಆತನ ಹಿತದ ನುಡಿ ಕೇಳ್ದು, ಪಿರಿಯ ಅತಿಥಿ ನಿನ್ನನ್ನು ಆಧರಿಸೆ. ಬಹಳ ದೊಡ್ಡ ಅತಿಥಿಯನ್ನು ಆಧರಿಸೋಕ್ಕೆ ಸಮುದ್ರ ರಾಜ ನನ್ನನ್ನು ಕಳಿಸಿದ್ದಾನೆ ನಿನ್ನ ಹತ್ರಕ್ಕೆ. ನೀನು ಹೊಡೆದೇ ಬಿಟ್ಟೆ, ನನಗೆ ಚಚ್ಚಿಬಿಟ್ಟೆ, ನನಗೆ ಇರಲಿ ಅಂತ ಹೇಳ್ತಾನೆ. ಆ ಶೈಲ ಬಂಧುವಂ ಬೀಳ್ಕೊಂಡು ಏನಂತ ಹೇಳ್ತಾನೆ ಗೊತ್ತಾ ಹನುಮಂತ, ಪಿಂತುರಿಗೆ ಬರ್ಪಾಗಳ ಆತಿಥ್ಯಮಂ ಕೊಳ್ಳುವ. ನೋಡಪ್ಪ ವಾಪಸ್ ಬರ್ತೀನಲ್ಲ, ಆಗ ನಿನ್ನ ಆತಿಥ್ಯ ತಗೊಳ್ತೀನಿ ಅಂತ ಹೇಳಿ ಅವನು ಅಲ್ಲಿ ಇಲ್ಲಿಲ್ಲ, ನಿಲ್ಲಕ್ಕೆ ಇಷ್ಟಪಡಲಿಲ್ಲ. ಶೈಲ ಬಂಧುವಂ ಬೀಳ್ಕೊಂಡು ಮೈನಾಕ ಇದ್ದವನು ಶೈಲ ಬಂಧು ಆಗ್ತಾನೆ. ಮುಂಬರಿದನ ವ್ಯೋಮರಥಿ ಕರ್ತವ್ಯ ಕೋವಿದಂ. ಅವನಿಗೆ ಹನುಮಂತನ ಬಗ್ಗೆ ಇರೋ ಮಾತು ಕರ್ತವ್ಯ ಕೋವಿದ. ಸಿಂಧು ಪಥಮಂ ಪಿಡಿದು, ಸಿಂಧು ಅಂದರೆ ಸಮುದ್ರ, ಆ ಸಮುದ್ರ ದಾರಿಯನ್ನು ಹಿಡಿದು ಸ್ವಾಮಿ ಕಾರ್ಯಂ ಕುರಿತ ಗಂತವ್ಯಕ್ಕೆ. ಬರುತ್ತಲಿರೇ ಮಾರ್ಗದೊಳ್ ಸುರಜಯಂ ಕಡಲಿನೆಂದೆದ್ದು ಬಾಯಿದೆರೆದು ಅಡ್ಡನಿಂದಳಂ ಮುರಿದು ಅವಳ ಶಾಪಂಗಳೆಯುತ ಆನಂದದಿಂ ಬರ್ದಿಲ ಒಟ್ಟೆಯೊಳ್ ಐತರುತಲಿರ್ದ ಹನುಮನಂ ದೂರದಾಕಾಶದೊಳ್ ಚುಕ್ಕಿ ಓಲ್ಯರ್ದ ನಂ ತಿಳಿದಳ್ ಆ ಸಿಂಹಿಕೆ ದಶಗ್ರೀವನಾಜ್ಞೆಯಂ
ಕಡಲ ಕಾವಲುಗಾರ್ತಿ ಕಾಮರೂಪಿಣಿ ಕಾಳಿ ಛಾಯಾಗ್ರಾಹಿ ಧನುಜೇ ಪುಡುಕು ನೋಟವನಟ್ಟಿ ಗುಡಿಸುತ್ತಿರೆ ಪುಡುಕು ನೋಟವನಟ್ಟಿ ಗುಡಿಸುತ್ತಿರೆ ಸಲಿಲ ವಿಸ್ತೀರ್ಣಮಂ ಕರ್ನಳ ಹನುಮನಾಯತ ದೀರ್ಘ ಬಹುಯೋಜನದ ಛಾಯೆ ನೊರವನೀರ ಕರ್ಪುಗೈದು ಬರುತ್ತಿರ್ದುದಂ ಕಂಡಳ್ ಅದ್ಭುತ ನಿಶಾಚರಿ ಕಂಡಳ್ ಒಡನೊಡನೆ ಕಣ್ಣಟ್ಟುತ ಅದರ ಮೂಲದ ವಿಯಚ್ಚಾರಿಯಂ ತುಡುಕಿದಳ್ ಪಿಡಿದಳ್ ಆ ನೆಳಲನೇಣಂ ಸೇದಿ ಗಾಳಿಪಟ ಸುತ್ರಮಂ ಸೆಳೆವಂತೆ ಸೆಳೆದಳ ವ್ಯೋಮ ದೂರದ ಬೃಹದ್ದೇಹಿಯ ಈಗ ಸಮುದ್ರ ದಾಟುವಾಗ ಅವನಿಗೆ ಬರಬಹುದಾದ ಅಡ್ಡಿ ಆತಂಕಗಳನ್ನು ಇಲ್ಲಿ ಶುರು ಮಾಡ್ತಾರೆ ಮೊದಲನೆಯವಳು ಸುರಸೆ ಅಂತ ಮೂಲ ರಾಮಾಯಣದಲ್ಲಿ ವಿಸ್ತಾರವಾಗಿ ಇವಳು ವರ್ಣನೆ ಬರ್ತದೆ ಆದರೆ ಕುವೆಂಪು ಅದು ಅಷ್ಟು ಮುಖ್ಯ ಅಲ್ಲ ಅಂಥೇಳಿ ಅದು ಮೂರು ಸಾಲಿಗೆ ಅದು ನಿಲ್ಲಿಸ್ಬಿಡ್ತಾರೆ ಬರುತಲಿರೆ ಮಾರ್ಗದೊಳ್ ಸುರಸೆಯಂ ಕಡಲಿನಿಂದೆದ್ದು ಬಾಯಿ ತೆರೆದ ಅಡ್ಡ ನಿಂದಳಂ ಅವಳೇನು ಮಾಡ್ತಾರೆ ಇದ್ದಕ್ಕಿದ್ದಾಗೆ ಸಮುದ್ರದ ಮೇಲಕ್ಕೆ ಬಾಯಿ ತೆರೆದು ನಿಂತ್ಕೊಂಡ್ಬಿಟ್ಟು ಅವ್ನು ನುಂಗಬೇಕು ಅಂಥೇಳಿ ನಿಂತುಬಿಡ್ತಾಳೆ ಅಷ್ಟೇ ಮುರಿದು ಅವಳ ಪಾಪಂಗಳೆಯುತ್ತಾ ಅವಳಿಗೊಂದು ಶಾಪ ಇತ್ತು ಹೀಗೆ ನೀನು ಸಮುದ್ರದಲ್ಲಿ ರಾಕ್ಷಸಿ ಅಂತ ಓಡಾಡ್ತಾ ಇರೋ ಬಂದವ್ರನ್ನ ತಿಂತಾ ಇರೋ ಯಾರು ನಿನ್ನನ್ನು ನೋಡಿ ಇದ್ದಕ್ಕೆ ನಿಲ್ತಾನೋ ಅವನೇ ನಿನಗೆ ಶಾಪವನ್ನು ವಿಮೋಚನೆ ಮಾಡ್ತಾನೆ ನಿನಗೆ ಗಂಧರ್ವ ರೂಪ ಬರುತ್ತೆ ಅಂತ ಹೇಳಿದ್ರಂತೆ ಅವಳೆ ಮುರಿದು ಅವಳ ಶಾಪಂಗಳೆಯುತ್ತಾ ಈ ಸುರಸೆಯ ಕಥೆಯನ್ನು ತುಂಬ ವಿಸ್ತಾರವಾಗಿದೆ ಮೂಲದಲ್ಲಿ ಮತ್ತು ಕುವೆಂಪು ಮೂರೇ ಸಾಲಿಗೆ ಮುಗಿಸ್ಬಿಟ್ಟಿದ್ದಾರೆ ಅದನ್ನು ಅವ್ರ ದೃಷ್ಟಿಯಲ್ಲಿ ಅದಷ್ಟು ಪ್ರಮುಖ ಅಲ್ಲ ಅವಳಿಗೆ ಶಾಪ ವಿಮುಕ್ತಿಲ್ಲ ಅದ್ಲು ಅನ್ನೋದಷ್ಟೇ ಹೇಳ್ತಾನೆ ಮುಂದೆ ಬರ್ದಿಲ ಹೊಟ್ಟೆಯೊಳ್ಳೈತರು ತೊಲಿರ್ದ ಹನುಮಾನಂ ಬರ್ದಿಲರು ಅಂದರೆ ದೇವತೆಗಳು ದೇವಮಾರ್ಗದಲ್ಲಿ ಬರ್ತಾ ಇದ್ದಂಥ ಹನುಮಂತನನ್ನು ದೂರದ ಆಕಾಶದಲ್ಲಿ ಚುಕ್ಕಿಯೋಲಿರ್ದನಂ ನೋಡಿ ಹೇಗೆ ಕಾಣ್ತಾನೆ ಗೊತ್ತಾ ದೂರದಲ್ಲಿ ಅವನು ಸಣ್ಣ ಚುಕ್ಕಿ ಕಣ್ಣ ಕಾಣ್ತಾ ಇದ್ದ ತಿಳಿದಳ ಸಿಂಹಿಕೆ ಅಂದರೆ ಗೊತ್ತಾಯ್ತು ಅವಳಿಗೆ ಸಿಂಹಿಕೆ ಅಂತ ಎರಡನೇ ಅವಳು ರಾಕ್ಷಸಿಗಳು ಈ ಸಿಂಹಿಕೆ ಬಹಳ ಸೊಗಸಾಗಿದೆ ಅವಳು ಪರಿಚಯ ನಿಶ್ಚಯ ಮಾಡಿಕೊಡ್ತಾರೆ ನೋಡಿ ದಶಗ್ರೀವನಾಜ್ಞೆಯಿಂ ಕಡಲ ಕಾವಲು ಗಾರ್ತಿ ಲಂಕೆಗೆ ಯಾವ ತೊಡಕೂ ಬರದಂತೆ ಕಾಪಾಡ್ತಾ ಇದ್ದವಳು ಅವಳು ಸಿಂಹಿಕೆ ಧನುಜೆ ಆಮೇಲೆ ರಾವಣನ ಆಜ್ಞೆಯಂತೆ ಕಡಲ ಕಾವಲುಗಾರ್ತಿ ಕಾಮರೂಪಿಣಿ ಕಾಮರೂಪ ಅಂದರೆ ಬೇಕಾದ ರೂಪವನ್ನು ತಡೆಯಬಲ್ಲವಳು ಕಾಳಿ ಭಯಂಕರಿ ಛಾಯಾಗ್ರಾಹಿ ಧನುಜೆ ಬಹಳ ಸೊಗಸಾಗಿ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಅವ್ರು ಹೇಗೆ ತಿಳಿಸ್ತಾರೆ ನೋಡಿ ಛಾಯಾಗ್ರಾಹಿ ಅಂದರೆ ಒಬ್ಬರನ್ನ ಹಿಡಿದು ಇಳಿಯೋದಲ್ಲ ನೆರಳನ್ನು ಹಿಡಿದರೂ ಕೂಡ ಎಳ್ಕೊಳ್ಬಲ್ಲ ಶಕ್ತಿಯೊಳಗಿತ್ತಂತ ದೂರದಲ್ಲಿ ಯಾರು ಹೋಗ್ತಾ ಇದ್ದರೆ ನೆರಳನ್ನೇ ಹಿಡಿದು ಎಳಿಬೋದಾಗಿತ್ತು ಅಂತಹ ಶಕ್ತಿ ಉದ್ದವಳು ಅವಳು ಪುಡುಕು ನೋಟವನಟ್ಟಿ ಅವಳಿಗೆ ಸರ್ಚಿಂಗ್ ಐಸ್ ಅಂತಾರಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ ಯಾರು ಬರ್ತಾ ಇದ್ದಾರಂತ ರಾವಣ ಆಜ್ಞೆ ಮಾಡಿದ್ನಲ್ಲ ಗುಡಿಸುತ್ತಿರೆ ಸಲಿಲ ವಿಸ್ತೀರ್ಣಂ ಆ ಸಲಿಲ ಅಂದರೆ ನೀರಿನ ಸಮುದ್ರದ ನೀರಿನ ವಿಸ್ತೀರ್ಣವನ್ನು ಗುಡಿಸ್ತಾ ಇದ್ದಾಗ ಕರ್ನೆಳಲ್ ಹನುಮಾನ್ ಆಯತ ದೀರ್ಘ ಬಹುಯೋಚನ ಛಾಯೆ ಆ ಹನುಮಂತ ಮೇಲೆ ಹೋಗ್ತಾ ಇದ್ದಾನೆ ಇವಳು ಸಮುದ್ರದ ದೇವತೆ ತಾನೆ ಅಲ್ಲಿದ್ದಾಳೆ ಒಂದು ದೊಡ್ಡ ನೀಲಿಯ ನೆರಳು ಅವಳ ಮೇಲೆ ಬಿತ್ತು ಹನುಮಾನ್ ಆಯತ ದೀರ್ಘ ಬಹುಯೋಜನದ ಛಾಯೆ ನೆರಳು ಬೀಳುತ್ತೆ ನೊರೆವ ನೀರಂ ಕಪ್ಪು ಐದು ಹೊರತಿರ್ದದಂ ಕಂಡಳ್ ಅದ್ಭುತ ನಿಶಾಚರಿ ಗೊತ್ತಾಗೋಯ್ತು ಯಾವುದೋ ಒಂದು ನೆರಳು ಬರ್ತಾ ಇದೆ ಇದು ಯಾರೋ ಬೇರೆ ಇರಬೇಕು ಅಂದ್ಕೊಂಡು ಒಡನೊಡನೆ ಕಣ್ಣಟ್ಟುತ ಅದರ ಮೂಲದ ವಿಯಚ್ಚಾರಿಯಂ ವಿಯಚ್ಚಾರಿ ಅಂದರೆ ಆಕಾಶಗಾಮಿ ವಿಯಚ್ಚಾರಿಯನ್ನು ಅವಳು ತುಡುಕಿದಳ್ ಪಿಡಿದಳ್ ಆ ನೆಳದ ನೇಣಂ ಆ ಮಾತು ನೋಡಿ ನೆರಳಿನ ಹಗ್ಗವನ್ನು ಹಿಡಿದು ಎಳೆದ್ಲಂತೆ ಅಂದರೆ ರಾಕ್ಷಸರಿಗೆ ಇಂಥ ಚೈತನ್ಯಗಳು ಇರ್ತವೆ ಯಾರು ಹೋಗ್ತಾ ಇದ್ರೆ ಅವ್ರ ನೆರಳನ್ನೇ ಹಿಡಿದು ಇಳಿಯುವಂಥದ್ದು ಸೇದಿ ಗಾಳಿಪಟ ಸೂತ್ರಮಂ ಸೆಳೆವಂತೆ ಸೆಳೆದಳ್ ವ್ಯೋಮ ದೂರದ ಬೃಹದ್ ದೇಹಿಯಂ ದೂರದಲ್ಲಿದ್ದ ಆಕಾಶದಲ್ಲಿ ಅವನ ನೆರಳನ್ನೇ ಹಿಡಿದು ಇಳಿದ್ರೆ ಅವನು ಬರ್ತಾ ಇದ್ದಾನಂತೆ ಇದು ಅದ್ಭುತವಾದ ಚಿತ್ರಗಳು
ಹತ್ತಲ ಆಂಜನೇಯಂ ಬಾನೆಡವಿ ಮುಗ್ಗುರಿಸಿದಂತೆ ಓಡುತಿರ್ಪ ಆತನ ಕಲ್ಗುರುಳ್ ಗಣ್ಯಂ ಕುಣಿಗೆಯಸೆದೆಳೆದಂತೆ ತೆಕ್ಕನೆಯ ತತ್ತರಿಸಿ ಗಾಲಿಯೊಳ್ ಉರುಳುರುಳುರುಳಿ ತಿರಿ ತಿರುಗಿ ಪೊರಳಿ ಸುತ್ತಿ ತಲೆಗಳಗಾದನಗ ರಕ್ಕಸಿಯ ಜರ್ಗು ಜರ್ಗಿಸಿದ ತಡೆಗೆ ನಡೆಗೆಡುತೆ ತಡವರಿಜಿ ಏ ಬಣ್ಣಿಸುವೆನು ಭಯಂಕರ ಶಕ್ತಿ ಸಂಪರ್ದಯಂ ರಾವಣನ ಕಿಂಕರಿಗೆ ಮೇಣ್ ಸೀತಾನಾಥ ದೂತಂಗೆಯೇ ಆ ಭೀಮ ವಿಕ್ರಮಿ ಜಗತ್ ಪ್ರಾಣಪುತ್ರಂ ತನ್ನ ವೇಗದ ಉಪದ್ರವಕ್ಕೆ ತಾನೇ ಗುರಿಯಂದದಂ ತಡೆದು ಪಡಿಸೆಣಸು ತುರವಣಿಸಿ ನಿಂದ ತನ್ನ ನಡೆ ತಡೆಗೆ ಕಾರಣವರಿಯದೆಯೇ ದೈವಿಕವೋ ರಾಕ್ಷಸವೋ ಪ್ರಾಕೃತವೋ ಅಪ್ರಾಕೃತವೋ ಎನ್ನುತ್ತೆ ಬೆರಗಾಗಿ ಶರದಿ ಆಕಾಶಗಳನ್ ಇಕ್ಷಿಸಿರೆ ಕಂಡುದ ಸಿಂಹಿಕೆಯ ಪಾತಾಳ ಬಿಲ ಸದೃಶ ಭೂತಿನಿಯ ಬಾಯಿ ಬಹಳ ಅದ್ಭುತವಾಗಿ ಚಿತ್ರಿಸ್ತಾರೆ ಕುವೆಂಪು ಅವರು. ಅವನು ಹೋಗ್ತಾ ಇದ್ದಾನೆ, ಅವನು ಇವಳನ್ನು ನೋಡಿಲ್ಲ, ಇವಳು ಸಮುದ್ರದಲ್ಲಿ ಇದ್ದಾಳೆ ಅವನ ನೋಡಿಲ್ಲ, ಆದರೆ ಅವನ ನೆರಳನ್ನು ಗಮನಿಸಿದ್ಲು. ಅವಳಿಗೆ ಛಾಯಾಗ್ರಹಣ ಶಕ್ತಿ ಇತ್ತು. ಛಾಯಾಗ್ರಹಣ ಅಂತಂದರೆ ಇವತ್ತು ಫೋಟೋಗ್ರಫಿ ಅಲ್ಲ, ಆ ಛಾಯೆಯನ್ನು ಹಿಡಿದು ಎಳೆಯುವಂತಹ ಒಂದು ಸತ್ವ ಅವಳಿಗಿತ್ತು. ಏನಾಗುತ್ತೆ ಅಂತಂದರೆ ಅವಳು ಆಂಜನೇಯಂ ಬಾನಡವಿ ಮುಗ್ಗರಿಸಿದಂತೆ ಓಡುತಿರ್ಪಾತನ್ ಆ ಕಾಲ್ ಕುರುಳ್ ಕಣ್ಣಿಯಂ. ಕಾಲ್ ಗುರುಳ್ ಅಂದರೆ ಒಂದು ಕಾಲನ್ನು ಹಿಡಿದು ಎಳೆಯುವಂತಹ ಒಂದು ಕಣ್ಣಿ ಅಂದರೆ ಹಗ್ಗ. ಅದನ್ನು ಕುಣಿಕೆ ಎಸೆದು ತಕ್ಕನೆಯ ತತ್ತರಿಸಿ, ಯಾರೋ ಅವನ ಕಾಲನ್ನು ಒಂದು ಕುಣಿಕೆ ಹಾಕ್ಬಿಟ್ಟು ಕೆಳಗೆ ಎಳೆದಂತಾಯ್ತಂತ ಈ ಅನುಭವ ನೋಡಿ. ಯಾರೂ ಗೊತ್ತಿಲ್ಲ, ಮುಂದಗಡೆ ಮೇಲೆ ಹೋಗ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ, ಇವಳು ಕೆಳಗಡೆ ಇದ್ದಾಳೆ ಸಮುದ್ರದ ಒಳಗಡೆ ಇದ್ದಾಳೆ ಇವಳು. ಯಾರೋ ಎಳೆದಂತಾಯಿತು. ತೆಕ್ಕನೆಯ ತತ್ತರಿಸಿ ಗಾಲಿಯೋಲ್ ಉರುಳುರುಳ್ಳಿ, ಎಷ್ಟು ಸಲ ಅಂದರೆ 600 feet ಎತ್ತರದಲ್ಲಿದ್ದವನು 400 feet ಬಂದುಬಿಡ್ತಾನೆ. ಉರುಳುರುಳಿ ತಿರಿ ತಿರುಗಿ ಪೊರಳಿ ಸುತ್ತಿ ತಲೆಗಳೆಗಾದನ್ ಆ ರಕ್ಕಸಿಯ ಜರ್ಗು ಜರ್ಗಿಸಿದ ತಡೆಗೆ ನಡೆಗೆಡುತ್ತೆ ತಡವರಿಸಿ. ಆ ನಡೆಗೆಡುತ್ತೆ ತಡವರಿಸಿ ಜರ್ಗು ಜಗ್ ಆ ಶಬ್ದಗಳನ್ನು ಅವ್ರು ಹೇಳಿರೋದು ನೋಡಬೇಕು. ಏನು ಬಣ್ಣಿಸುವೆನ್ ಆ ಭಯಂಕರ ಶಕ್ತಿ ಸಂಸ್ಪರ್ಧೆಯಂ. ಇಬ್ಬರು ಸಮಬಲರಾದಂತಹ ಒಮ್ಮೊಮ್ಮೆ ಅಧಿಕ ಬಲರಾಗಬಲ್ಲಂತಹ ವ್ಯಕ್ತಿಗಳು ಎದುರಿಗೆ ಸೆಣಸಿದರೆ ಅದನ್ನ ಏನಂತ ಹೇಳಿ ಯಾರ್ಯಾರಿಗಾಗಿದ್ದೋ ರಾವಣನ ಕಿಂಕರಿಗೆ ಮೇನ್ ಸೀತಾನಾಥ ದೂತಂಗೆ. ರಾಮದೂತನಾದ ಹನುಮನಿಗೆ ಮತ್ತು ರಾವಣನ ಕಿಂಕರಿಯಾದ ಆ ಸಿಂಹಿಕೆಗೆ ಆಗಿದ್ದನ್ನು ಏನು ಹೇಳಿ. ಆ ಭೀಮವಿಕ್ರಮಿ ಜಗತ್ ಪ್ರಾಣಪುತ್ರ, ಜಗತ್ ಪ್ರಾಣ ಅಂದರೆ ಗಾಳಿ, ಲೋಕಕ್ಕೆ ಪ್ರಾಣ ಆದವನು ಆ ಪುತ್ರ, ತನ್ನ ವೇಗದ ಉಪದ್ರವಕ್ಕೆ ತಾನೇ ಗುರಿ ಎಂಬಂದ ಆಶ್ಚರ್ಯ ಆಯಿತು ಅವನಿಗೆ. ಏ ನನ್ನ ವೇಗ ಕಡಿಮೆಯಾಗೋದಕ್ಕೆ ಏನಾಯಿತು. ಪಡಿಸೆಣಸುತ್ತಾ, ಪಡಿಸೆಣಸು ಅಂದರೆ ಪ್ರತಿಯಾಗಿ ಯುದ್ಧ ಮಾಡೋದು, ಹೋರಾಡೋದು, ಪ್ರತಿಯಾಗಿ ಹೋರಾಡುತ್ತಾ ಉರವಣಿಸಿ ನಿಂದನ್ ಸಂಭ್ರಮಿಸಿ ನಿಂತ್ಕೊಳ್ತಾನೆ. ಅವನಿಗೇನದು ಅರ್ಥ ಆಗ್ತಿದ್ದಂದರೆ ತನ್ನನ್ನು ಅಡೆತಡೆಗೆ ಕಾರಣವನರಿಯದೆಯೇ, ತನ್ನ ನಡೆತಡೆ ಅಂತ, ಅದು ತನ್ನ ನಡೆತಡೆ ಅಲ್ಲ, ತನ್ನ ನಡೆತಡೆಗೆ ಅಂದರೆ ತನ್ನ ನಡೆ ಕುಗ್ಗಿದ್ದಕ್ಕೆ ಕಾರಣ ಏನೊಂದರಿಯದೆಯೇ. ದೈವಿಕ ಏನು ಕಾರಣ ಅದು, ದೈವಿಕವೋ ರಾಕ್ಷಸವೋ ಪ್ರಾಕೃತವೋ ಪ್ರಾಕೃತ ಅಂದರೆ ಸಾಮಾನ್ಯವೋ ಅಪ್ರಾಕೃತವೋ ಅಸಾಮಾನ್ಯವೋ ಎನ್ನುತ್ತೆ. ಬೆರಗಾಗಿ ಶರದಿ ಆಕಾಶಗಳ ನೀಕ್ಷಿಸಿರೆ ಕಂಡುದು ಆ ಸಿಂಹಿಕೆಯ ಪಾತಾಳ ಬಿಲ ಸದೃಶ ಭೂತಿನಿಯ ಬಾಯಿ, ಆ ರಾಕ್ಷಸಿಯ ಬಾಯಿ
ಒಳ್ಳೆ ಹೇಗೆ ಪಾತಾಳ ಸದೃಶವಾದಂಥ ಅಷ್ಟು ದೊಡ್ಡ ಬಾಯಿ ಕಾಣಿಸ್ತು. ನಳಲಳೆವ ಸುರಿಸಳೆದಳತ್ತಲ್ ಉಸಿರ ಸೂತ್ರಂ ಬಿಡಿದು ಅಸುವ ಸೆಳೆವಂತೆ ಇತ್ತಲ ವಾನರೊತ್ತ ಮನೊತ್ತಿ ಜರ್ಗಿದನ್ ಸಿಂಹಿಕೆಯ ದಂಷ್ಟ್ರಗಳಲುಗುವಂತೆ ಪಂದಿಯೊಲ್ ಹೂಂಕರಿಸಿ ಔಡುಗಚ್ಚುತೆ ತನ್ನ ರಕ್ಷಸದ್ಭುತ ಶಕ್ತಿಯಿಂ ಸರ್ವಸ್ವದಿಂ ಸೇದಿದಳು ಸಿಂಹಿಕಾ ಚಂಡೀ ಸಿಂಹ ಗಜ ಗರ್ಜನ ಘೀಂಕಾರದಿಂದತ್ತು ಬಾಂಕಡಲ್ ಬೆದರ್ವವೊಲ್ ತನ್ನ ದೈವಿಕ ಬಲಂ ಪೆರ್ಚುವೊಲ್ ಆತ್ಮಾನುಸಂಧಾನಮಂ ಗೈದು ವೀರ ಮರುತಾತ್ಮಜಂ ರಾಕ್ಷಸಾಕರ್ಷಣೆಯ ಗರ್ತದಿಂ ಪೊರಪೊಣ್ವೆ ಪ್ರತಿಭಟಿಸುತ ಆರ್ಭಟಿಸಿದ ವಜ್ರರೋಮಂ ನಿಮಿರಲ್ ಈಟಿ ಕೋಟಿಗಳುಲ್ ಸುವಿಸ್ಪಾರಿಸಲ್ ನೇತ್ರ ವಿಸ್ತೀರ್ಣ ಮಂಡಲಂ ರೌದ್ರತಯನಾನಲ್ ಮುಖಂ ಸಂವ್ಯಾಪಿಸಲ್ ಬೃಹದ್ವಕ್ಷ ವಿಸ್ತಾರ ಮುಚ್ಛ್ವಾಸದಿಂದ ವಾಯುಜಂ ಗಗನಗ್ರದತ್ತಣ್ಗೆ ಕಿತ್ತು ಪೊತ್ತೆತ್ತಲ್ಕೆ ಪ್ರಯತ್ನಿಸಿದನ ರಾತ್ರಚರಿಯ ಮಹೀಭೂತ ಶವಭಾರಮಂ ಶರದಿತಲ ಪೀಠದ ಭೂತಿನಿಯ ಅತುಲ ಗಾತ್ರಂ ಅರ್ಧಯೋಜನ ಮಾತ್ರಮಂ ನಟಿಸುತ್ತೇರುತೆ ಮರಳಿ ಭೋಂಕನೆ ಕೆಳಕ್ಕೆಳೆದು ಪುಕ್ಕುದು ಅಂಬುದಿ ಗರ್ಭಮಂ ಗಕ್ಕನೆಯೇ ಗೊದ್ದಿ ಕೆಳಗೆ ಒದ್ದವಾಲಾಗಿ ಬಿದ್ದನ್ ಒಂದೈದಾರು ಯೋಜನಂಗಳಂ ಬುದ್ಧಿ ಮಂಕಾದವೊಲ್ ತಂದ ಇಂದ್ರಿಯಗಳಂ ಗೆದ್ದನೆಂದು ಅತಿಕ್ರಮಿಸಿದ ಆ ಸಾಧಕನ ಅದಪ್ಪತನ ನಿರ್ಮಡಿಸುವವೊಲ್ ಅನಲಸಕ ಸೂನು ಸಮಬಲರು ಯುದ್ಧ ಮಾಡುವಾಗ ಅದು ಹೆಚ್ಚು ಸಮಯ ಇಲ್ಲ ಅವನಿಗೆ. ಆಕಾಶದಲ್ಲಿ ಹಾರ್ತಾ ಇದ್ದಾನೆ, ಅಕ್ಕ ಪಕ್ಕ ಹೋಗಕ್ಕಾಗಲ್ಲ. ಕೆಳಕ್ಕೆ ಬಿದ್ದರೂ ಕೂಡ ಬಹಳ ಎತ್ತರದಲ್ಲಿರೋದ್ರಿಂದ ಪರವಾಗಿಲ್ಲ, ಒಂದು 500 ಅಡಿ ಬಿದ್ದರೂ ಮತ್ತೆ ಹಾರಬಲ್ಲ. ಆದರೆ ನೆರಳನ್ನು ಹಿಡಿದು ಇವಳು ಎಳಿತಾ ಇದ್ದಾಳಲ್ಲ, ಆ ಚಿತ್ರವನ್ನು ನೆಳಲ್ ಎಳವ ಹಸೂರಿ, ಕನ್ನಡ ಸಮಾಸ ನೋಡಿ ಇದು, ನೆಳಲ್ ಎಳೆ ಹಸೂರಿ, ನಮ್ಮ ಛಾಯೆಯನ್ನೇ ಹಿಡಿದು ಎಳೆಯಬಲ್ಲಂತಹ ದೇವಿ ರಾಕ್ಷಸಿಯವಳು. ನೆಳ ಎಳೆ ಹಸೂರಿ ಸೆಳೆದಳ ತಲ್ ತನ್ನ ಕಡೆಗೆ ಅವನ್ನ ಸೆಳಿತಾಳೆ. ಹೇಗೆ ಅಂದರೆ ಉಸಿರ ಸೂತ್ರಂ ಬಿಡಿದು ಹಸುವ ಸೆಳೆಯುವಂತೆ. ಅಲ್ಲ, ಪ್ರಾಣ ವಾಯು ಇದೆಯಲ್ಲ, ಅದನ್ನು ಹಿಡಿದುಬಿಟ್ಟು ಪ್ರಾಣ ತೆಗಿತೀವಲ್ಲ ಆ ರೀತಿಯಲ್ಲಿ. ಈ ಕಡೆ ಇವನೇನು ಬಿಡ್ತಾನೆ, ವಾನರೋತ್ತಮನ್ ಒತ್ತಿ ಜಗ್ಗಿದನ್ ಸಿಂಹಿಕೆಯ ದಂಷ್ಟ್ರಂಗಳಲುಗುವಂತೆ ಅವಳನ್ನು ಜೋರಾಗಿ ಒತ್ತಾನೆ. ಅವಳ ಹಲ್ಲುಗಳು ಕೋರೆ ಹಲ್ಲು ಎಲ್ಲ ಅಲ್ಲಾಡು ಹೋಗ್ಬಿಡ್ಬೇಕು ಹಾಗೆ. ತನ್ನ ರಾಕ್ಷಸಾದ್ಭುತ ಶಕ್ತಿಯಂ ಸರ್ವಸ್ವದಿಂ ಸೇದಿದಳು ಸಿಂಹಿಕಾ ಚಂಡಿ. ಆ ಸಿಂಹಿಕೆ ಅನ್ನೋಳು ಚಂಡಿ, ಇವಾಗ ಚಂಡಿ ಚಾಮುಂಡಿ. ಅವಳೇನು ಮಾಡ್ತಾಳೆ ಅಂದರೆ ಅವನ್ನು ಹಿಡಿದು ಎಳಿತಾಳೆ, ಅಂದರೆ ಛಾಯಿಯನ್ನು ಹಿಡಿದು ಎಳಿತಾಳೆ. ಹೇಗೆ? ಸಿಂಹ ಗಜ ಗರ್ಜನಾ ಘೀಂಕಾರದಿಂದ. ಆ ಒಳ್ಳೆ ಭಯಂಕರವಾದ ಆನೆ ಮತ್ತು ಸಿಂಹಗಳ ಹೋರಾಟದ ಚಿತ್ರ ಜ್ಞಾಪಿಸ್ಕೊಳ್ಳಿ. ಗರ್ಜನಾ ಘೀಂಕಾರದಿಂದ
ಆರ್ದು ಕಿರುಚಿ ಬಾನ್ ಕಡಲ್ ಬೆದರ್ವ ಓಲ್. ಅವಳು ಎಷ್ಟು ಮಟ್ಟಿಗೆ ಆ ಭೂಮಿ ಆಕಾಶ ನಡುಗಬೇಕು, ಸಮುದ್ರ ನಡುಗಬೇಕು, ಹಾಗೆ ಇವನೇನು ಬಿಡ್ತಾನ? ಅವಳಿಗಿದ್ದು ರಾಕ್ಷಸಿ ಶಕ್ತಿ, ಇವನಿಗಿದ್ದದ್ದು ತನ್ನ ದೈವಿಕ ಬಲಂ. ಪೆರ್ಚು ಓಲ್ ಆತ್ಮಾನುಸಂಧಾನಮ್ಗೆ ಇದು ಅಂದರೆ ಸಾಧನೆ ಮಾಡಿ ಅಂತ, ಯೋಗ ಸಾಧನೆ ಏನು ಮಾಡ್ತಾನೆ ಅವನು. ಅವಳು ರಾಕ್ಷಸಿ ಆದವಳು, ಮಹಾಭಾರತ ರಾಮಾಯಣಗಳಲ್ಲಿ ಬರುತ್ತವೆ. ರಾಕ್ಷಸರಿಗೆ ಸಂಜೆ ಆದಂತೆ ಕತ್ತಲಾಗೋದ್ರೊಳಗೆ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ, ಇಡೀ ರಾತ್ರಿ ಅಪೂರ್ವ ಶಕ್ತಿ ಇರುತ್ತೆ. ಹಾಗಾದ್ರೆ ಇವರೇನು ಮಾಡಬೇಕು? ಯೋಗ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಇವನು ಅವಳ ಆಸುರಿ ಶಕ್ತಿಗೆ ವಿರುದ್ಧವಾಗಿ ಯೋಗ ಶಕ್ತಿಯನ್ನು ಏನು ಅಂದರೆ ತನ್ನ ದೈವಿಕ ಬಲಂ ಪೆರ್ಚುವೋಲ್ ಆತ್ಮಾನುಸಂಧಾನಮಂಗೈದೋ ಯೋಗ ಶಕ್ತಿಯನ್ನು ರೂಢಿಸಿಕೊಂಡು ವೀರ ಮರುತಾತ್ಮಜಂ ರಾಕ್ಷಸ ಆಕರ್ಷಣೆಯ ಗರ್ತದಿಂ ಪೊರಪೊಣ್ಮೆ. ಗರ್ತ ಅಂದರೆ ಸುಳಿ, ರಾಕ್ಷಸಿಯ ಆಕರ್ಷಣೆಯ ಸುಳಿಯಿಂದ ಆಚೆಗೆ ಬರೋಕ್ಕೆ ನೋಡ್ತಾ ಇದ್ದಾನೆ ಅವನು. ಅವಳು ಬಿಡ್ತಾನೆ, ಅವಳು ಪ್ರತಿಭಟಿಸಿ ಆರ್ಭಟಿಸಿದಾಗ ಜಗ್ಗಿ ಸೇದಿದನ್ ಗಂಟಲ್ ಸೆರೆಗಳುಬ್ಬೆ, ಗಂಟ್ಲಿನ ಗಂಟುಗಳೆಲ್ಲ ಉಬ್ಬು ಹಾಗೆ. ಸಂಧಿ ಸಂಧಿಯ ನರಂ ಹೆದೆಯರ್ಧ ನಾರಿಯೋಲ್ ಬರಿದು ಪ್ರತಿಕ್ಠಂಕೃತಿಗೆಯೇ ವಜ್ರರೋಮಂ ನಿಮಿರಲ್ ಈಟಿ ಕೋಟಿಗಳಲ್. ಆ ವಜ್ರರೋಮ ಈಟಿ ಕೋಟಿ ಈಟಿಗಳಿಂದ ತಿವಿದಂತೆ ಆಗುತ್ತೆ. ಹಾಗೆ ಸುವಿಸ್ಫಾರಿಸಲ್ ನೇತ್ರ ವಿಸ್ತೀರ್ಣ ಮಂಡಲಂ ರೌದ್ರತೆಯ ನಾನಲ್ ಮುಖಂ ಭಯಂಕರವಾಯಿತು ಮುಖ ಸಂವ್ಯಾಪಿಸಲ್ ಬೃಹದ್ ವಕ್ಷ ವಿಸ್ತಾರ ಉಚ್ಛ್ವಾಸದಿಂದ. ಬೃಹದ್ ವಕ್ಷ ವಿಸ್ತಾರ, ದೊಡ್ಡದಾದಂತಹ ವಕ್ಷ ಅಂದರೆ ಎದೆ, ಅದರ ವಿಸ್ತಾರದಿಂದ ಅವನು ಪ್ರಯತ್ನಿಸಿದನ್. ಈ ಮಾತು ನೋಡಿ, ಎಲ್ಲಿ ಸಂಸ್ಕೃತದಲ್ಲೂ ಇಲ್ಲ ಈ ಶಬ್ದ, ಪ್ರಯತ್ನಿಸಿದಂತಿರುತ್ತೆ. ಪ್ರಯತ್ನಿಸಿದನ್ ಆ ರಾತ್ರಿಂಚರಿಯ ಮಹೀಭೂತ ತವ ಶವಭಾರಮಂ. ಆ ರಾತ್ರಿಂಚರಿ, ಈ ರಾಕ್ಷಸರಿಗೆ ನಿಶಾಚರಿ ಅಂತ ಹೆಸರು, ರಾತ್ರಿಂಚರಿ ಆ ರಾಕ್ಷಸಿಯ ಶವಭಾರವನ್ನು ಎಳೆದು ನೋಡ್ತಾನೆ. ಆದರೆ ಅದು ಯೋಜನ ಅರ್ಧ ಯೋಜನ ಮಾತ್ರಮಂ ನಟಿಸುತ್ತ, ಅಂದರೆ ಅದು ಜಗ್ಗಲ್ಲ, ಅವಳು ಸ್ವಲ್ಪ ಜಗ್ಗದಂತೆ ಕಾಣಿಸ್ತಾಳೆ. ಮರಳಿ ಭೋಂಕನೆ ಕೆಳಕ್ಕೆಳೆದು ಪೊಕ್ಕುದಂಬುದಿ ಗರ್ಭಮಂ. ಅವಳು ಸಮುದ್ರ ತಳ ಕೊಡಬಿಡ್ತಾಳೆ, ಬಿಡ್ತಾಳ ಪಕ್ಕನೆಯ ಗುದ್ದಿ ಕೆಳಗೊದ್ದ ಓಲಾಗಿ ಚೆನ್ನಾಗಿ ಒದ್ದಾಗಾಯ್ತು ಅವನಿಗೆ. ಅವಳು ಅಲ್ಲಿಂದ ಬಿಡೋದಿಲ್ಲ, ಅವನು ಹೊಡಿತಾಳೆ. ಕೆಳಗೊದ್ದ ಓಲಾಗಿ ಬಿದ್ದನೊಂದು ಐದಾರು ಯೋಜನೆಗಳಂ, ಅಂದರೆ ಒಂದು ಯೋಜನೆ ಅಂದರೆ ಸುಮಾರು ಎರಡೂವರೆ ಮೈಲಿ ಅಂತ ಇಟ್ಕೊಳ್ಳಿ, ಅಷ್ಟು ಕೆಳಗಡೆ ಬೀಳ್ತಾನೆ. ತನ್ನ ಇಂದ್ರಿಯಗಳಂ ಗೆದ್ದನಿಂದ ಅತಿಕ್ರಮಿಸಿದ ಸಾಧಕನ ಅಧಃಪತನ ಇರ್ಮಡಿಸವೋಲ್ ಅನ್ನಲ ಸಕಸವನು. ಅಂದರೆ ಯೋಗದಲ್ಲಿ ನಾನು ಸಾಧನೆಯನ್ನು ಮಾಡಿದೆ ಅಂತ ತಿಳ್ಕೊಂಡಂತಹ ವ್ಯಕ್ತಿಗಳಿಗೆ ಇದ್ದಕ್ಕಿದೆ ತಮ್ಮ ಸಾಧನೆ ಸಾಲದು ಅಂತ ಅನಿಸ್ಬಿಡುತ್ತೆ. ಹಾಗೆ ಅವನು ಬಿದ್ದ. ಆವೊಲ್ ಆ ಸಿಂಹಿಕೆ ಹನುಮರಿರುವರು ತಾವು ಒರ್ವರೊರ್ವರಂ ಸೆಳೆದು ಹೊಣರಿದರ್ ಒರುವರೊರುವರಂ ಸೋಲಿಸುವ ಛಲದ ವೀರ್ಯದ ಗರ್ವದಿ ಗಾಳಗಾರನ ಕೊಂಡಿಯರೆಯಂತಿಂದ ಬಾಳಮೀನಂ ವರ್ಮೆ ಸಡಿಲ ಬಿಡುತಂ ವರ್ಮೆ ಸೆಳೆಯುತಂ ಸೋಲಿಸುವ ಮಳ್ಕೆಯಿಂದು ಸುರಿ ತನ್ನಂ ದಣಿಸಿ ನುಂಗುವ ಉಪಾಯದ ಬಾಯಿ ತೆರೆದು ನರಕ ಕೂಪೋಪಮಂ ಬಳಿ ಸಾರ್ದು ತಿರ್ದುದ ಕಾಣುತೆ ಸಮೀರಜ ತನ್ನೊಡಲ ಎರ್ಮಡಿಸಿದ ಬಳೆದುದ ಸುರಿಯ ಬಾಯಿ ಹನುಮ ಗಾತ್ರಕ್ಕೆ ಸಮಂ ಬಳೆದ ನಿಮ್ಮಡಿಯಾಗಿ ಮತ್ತೆ ಹನುಮಂ ಮತ್ತಂ ಆರಕ್ಕಸಿಯ ಕಿಬ್ಬಿವಾಯಿ ಬಳೆದತ್ತವನ ತನುಗೆ ತಕ್ಕಂತೆ ಒಲ್ ಆ ಕಡೆಗೆ ಕಡೆಯ ಕಾಣದೆ ಹನುಮನ್ ವೈಕನೆಯೇ ತಾಳ್ದನ್ ಅಣುರೂಪಮ ಸಿಲ್ಕದ ಸುರಿಯ ಪಲ್ಗೆ ಪಕ್ಕನೆಯೇ ಪೊಕ್ಕನಾಕೆಯ ಕೊಡೆಯ ಗಬ್ಬಕ್ಕೆ
ಬಳೆದು ಕರುಳಂ ಸೀಳ್ದು ಕೊಲ್ದು ಪೊಳ್ದಾಕೆಯ ಪೊರಮಟ್ಟ ನೆಲ್ತೆನೆ ಬಹಿಕ್ರಾಂತಿ ಸೋಲ್ತಡೇ ಗೆಲ್ವುದು ಅಂತಕ್ರಾಂತಿ ತುದಿಗೆ ಕೆನ್ನೀರಿಂದೆ ಮೇಣಂತೆ ಬೈಗುನೇಸರ್ ಬೆಳಗುಗೆಂಪಿಂದೆ ಓ ಕುಳಿಯವೋ ಲೆಸೆದ ಮುನ್ನೀರಿನುಳ್ ಮಿಂದು ತೊಳೆದು ಮೈಲಿಗೆ ಓದ ಮೈಯಂ ವಿಗುರ್ಬಿಸುತ್ತೆ ಮುನ್ನಿನದ್ಭುತಕ್ಕೆ ಮುನ್ನೆಗೆದನು ಆ ದಕ್ಷಿಣ ದಿಗಂತ ಚರ ದೃಷ್ಟಿಯಾದ ಮಹದ್ವಾನರು ಯುದ್ಧದ ವಿವರಗಳನ್ನು ಕುವೆಂಪು ಬಹಳ ಅದ್ಭುತವಾಗಿ ನೀಡ್ತಾರೆ. ಏನೆಂದರೆ ಒಬ್ಬರೊಬ್ಬರು ಹೋರಾಡಿದರು, ಭಯಂಕರ ಹೋರಾಡಿದರು. ಆದರೆ ಗಾಳಗಾರನು ಆ ಕೊಂಡಿ ಎರೆಯಂ ತಿಂದ ಬಾಳೆ ಮೀನಂ, ಅಂದರೆ ಗಾಳ ಹಾಕ್ತಾರಲ್ಲ ಅದು ತಿಂದ ಅದು ಅದು ಸುಮ್ಮನೆ ತಿರುಗ್ತಾ ಇರುತ್ತೆ ಅಲ್ಲೇನೆ, ಅದನ್ನು ಒರ್ಮೆ ಸಡಿಲ ಬಿಡುತ್ತಂ ಒರ್ಮೆ ಸೆಳೆಯುತ್ತಂ, ಎಳಿತಾನೆ ಸಡ್ಡ ಬಿಡ್ತಾರೆ, ಬಿಡ್ತಾನೆ ಬಿಡ್ತಾನೆ ಅದು ಬರ್ತಾನೆ ಇರುತ್ತೆ. ಆ ಸೋಲಿಸುವ ಮೊಳ್ಕೈಯಿಂದ ಅಸುರಿ ತನ್ನಂ ದಣಿಸಿ ನುಂಗುವ ಉಪಾಯದಿಂಬಾಯಿ ತೆರೆದಳ್. ನೋಡಿ ಸುಸ್ತಾಗ್ಬಿಡ್ಬೇಕು ಅವ್ರಿಗೆ, ಹೀಗೆ ತಿರುಗಿ 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 ಹಾಗೆ ಬಾಯಿ ಬಿಟ್ಕೊಂಡು ಕೊನೆಯಲ್ಲಿ ಅವನ ನುಂಗುವುದಕ್ಕೆ ನೋಡ್ತಾರೆ. ಶತ್ರುವನ್ನು ಯಾವಾಗಲೂ ಕೂಡ ದಣಿಸಿ ಅವನಿಗೆ ಆಯಾಸ ಆಗಿದೆ ಅಂತ ತಿಳಿದಾಗ ಕೊಲ್ಲಬೇಕಂತೆ. ಮಾರೀಚ ಜಿಂಕೆ ವೇಷದಲ್ಲಿ ಬಂದಾಗಲೂ ಅಷ್ಟೇ, ಹಿಂದೆ ಹೀಗೆ ಬರ್ತಾ ಇದ್ದ, ಸುತ್ತಿಸಿ 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 ರಾಮನನ್ನು ಅವನಿಗೆ ದಣಿವಾದಾಗ ಕೊಂದು ತಿಂದ್ಬಿಡ್ತಾ ಇದ್ದ. ಅದು ಅವನ ಉದ್ದೇಶ, ಆದರೆ ರಾಮ ಸಿಕ್ಕಲಿಲ್ಲ. ತನ್ನಂ ದಣಿಸಿ ನುಂಗು ಉಪಾಯದಿಂ ಬಾಯಿ ತೆರೆದು ನರಕ ಕೂಪೋಪಮಂ, ಒಳೆ ನರಕದ ಬಾವಿ ಇದ್ದಂಗೆ ಇದ್ದಂತಹ ಅವಳನ್ನು ನೋಡಿಬಿಟ್ಟು ಸಮೀರಜ ಏನು ಮಾಡ್ತಾನೆ, ಮೂಲದಲ್ಲಿ ಬರುತ್ತೆ ಇದು, ಇಷ್ಟು ಅಗಲ ಮಾಡ್ಕೊಂಡಂತೆ, ಹತ್ತರಷ್ಟು ಮಾಡಿಕೊಂಡ್ರೆ ಅವಳು ಅಷ್ಟು ಬಾಯನ್ನು ಹತ್ತರಷ್ಟು ಮಾಡಿಕೊಂಡ್ಳು. ತನ್ನ ದೇಹವನ್ನು ಹಿಗ್ಗಲಿಸಿಕೊಂಡ ಅವನು ತನ್ನ ಒಡಲನ್ನು ಇರ್ಮಡಿಸಿದನು, ಬಳೆದ ನಿಮ್ಮಡಿಯಾಗಿ ಮತ್ತೆ ಹನುಮಂ ಮತ್ತಮ್ಮ ಅರಕ್ಕಸಿಯ ಕಿಬ್ಬಿವಾಯಿ ಬಳೆದೆತ್ತವನ ತನಗೆ ತಕ್ಕಂಥ ಓಲ್. ಇವನು ಎಷ್ಟೆಷ್ಟು ಎತ್ತರ ಆಗ್ತಾನೋ ಆ ಅವನು ನುಂಗುವಷ್ಟು ದೊಡ್ಡ ಬಾಯಿ ಅವಳು ಮಾಡ್ಕೊತಾ ಇದ್ಲಂತೆ, ಅವಳು ಎಷ್ಟು ಎತ್ತರ ಆಗಬೇಕು ನೋಡಿ. ಹೀಗೆ ಬ್ರಹ್ಮಾಂಡದ ಅನಂತ್ಯಮಿರಲಂತೂ ಬೆಳೆಯುವುದಕ್ಕೆ, ಬ್ರಹ್ಮಾಂಡದ ಅಂತ್ಯ ಕೇಳಿದ್ರು ಅದು ಅವಳ ಬಾಯಿ ಬೆಳೀತಾ ಇತ್ತು. ಅದಕ್ಕೆ ಕಡೆಯ ಕಾಣದೆ ಹನುಮನೊಯ್ಯನೆಯೇ ತಾಳ್ದನ್ ಅಣುರೂಪಮಂ, ಬಹಳ ಯುದ್ಧದಲ್ಲಿ ಕೌಶಲ ಬೇರೆ ಇರಬೇಕು. ಅವಳ ಬಾಯಿ ಅಷ್ಟು ಪ್ರಪಂಚದಷ್ಟು ದೊಡ್ಡ ಬಾಯಿ ಮಾಡಿಕೊಂಡಾಗ ಇವನು ಸಣ್ಣ ರೂಪ ತೊಗೊಂಡ್ಬಿಡ್ತಾನೆ. ಸಿಲ್ಕದ ಅಸುರಿಯ ಪಲ್ಗೆ ಅವಳು ಹಲ್ಲಿಗೆ ಸಿಕ್ಕದಂತೆ, ಪಕ್ಕನೆಯ ಪೊಕ್ಕನಾಕೆಯ ಹೊಡೆಯ ಹೊಡೆ ಪೊಡೆ ಅಂದರೆ ಹೊಟ್ಟೆ ಅಂಥೇಳಿ, ಅವಳ ಗರ್ಭಕ್ಕೆ ಅಲ್ಲಿ ಬೆಳೆದು ಅವಳ ಕರುಳನ್ನು ಸೀಳಿ ಅವಳನ್ನು ಕೊಂದು ಹೋಳು ಮಾಡಿ ಹೊರಬಂದ. ಯಾಕೆ ಅಂದರೆ ಬಹಳ ಸೊಗಸಾಗಿದೆ ಮಾತಿದ್ದು, ಬಹಿಕ್ರಾಂತಿ ಸೋಲ್ತಡೇಮ್ ಗೆಲ್ದು ಅಂತಃಕ್ರಾಂತಿ ತುದಿಗೆ. ವಿ ಹ್ಯಾವ್ ಲಾಸ್ಟ್ ದಿ ಬ್ಯಾಟಲ್ ನಾಟ್ ದಿ ವಾರ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನಾವು ಕಳ್ಕೊಂಡಿರೋದು ಒಂದು ಸಣ್ಣ ಹೋರಾಟದ ತುಕಡಿ ಅಷ್ಟೇ, ಇನ್ನೂ ಯುದ್ಧದಲ್ಲಿ ನಾವು ಸೋತಿಲ್ಲ. ಹಾಗೆ ಇವನು ಯಾವಾಗಲೂ ಕೂಡ ನಮ್ಮ ಬಹಿಕ್ರಾಂತಿ ಹೊರಗಡೆ ಮಾಡುವ ಕ್ರಾಂತಿ ಅದು ಹಾಳಾದರೂ ಕೂಡ ಅಂತಃಕ್ರಾಂತಿ ಒಳಗಡೆಯಿಂದ ಏಳುವ ಕ್ರಾಂತಿ ಇದೆಯಲ್ಲ ಅದು ಅದ್ಭುತವಾಗಿರುತ್ತೆ ಅಂಥೇಳಿ. ದ್ಯುಮಣಿ ಹಸ್ತಾಂಬುಧಿಯೊಳಳ್ದುವ ಮೊದಲೇ ನಾಂ ದೈತ್ಯ ಲಂಕಾ ದ್ವೀಪ ತಟಿಗೆ ಸೇರ್ತಪೆನ್ನೋ ಸ್ವರ್ಕುದವಕದೊಳ್ ಐದು ತಿರೇ ಕಪೀಶ್ವರ ಪಾರುತಿರ್ದು ತುಂಗದಳ್ ತರಕೆ ತುಹಿನ ಋತು ಸಂಧ್ಯೆಯ ಚಳಿ ಕುಳಿರ್ ಪೆರ್ಚಿರಲ್ ಮೇಳ್ ಇರುಳ ಮೊದಲ ಮೆಟ್ಟುಂಗಾಲ ತುದಿವೆರಳಡಿಯ ಕಲ್ಪು ತುದಿವೆರಳಡಿಯ ಕರ್ಪು ತಾಂ ನಡೆಯ ತೊಡಗಿರಲ್ ಇಳೆಯ ನಿಮ್ನ ಸ್ಥಳಂಗದೊಳ್ಳು
ಸಮೀರಜಂ ಕೇಳ್ದನೊಂದು ಅತುಲ ಸಂಗೀತಮಂ ಎಂಚರದ ಜೇಂತೊರೆಯ ಲೀಲಾ ತರಂಗದ ಉಯ್ಯಾಲೆಯೊಳ್ ಜೋಗುಳವೆರಸಿ ತೂಗುವ ತೆರದಿ ತೊಟ್ಟಿಲೊಳಿಟ್ಟು ತನ್ನ ನಿನಿತು ಜೋಂಪಿಸಿತು ಮನಂ ಜೊಲ್ದೊಡಲ್ ಮೆಲ್ಲ ಮೆಲ್ಲನೆ ಗರಿಹಗುರಮಾಯಿತು ಕಣ್ಮಲರ್ ಗೇಯದ ಸುಖಾನುಭವಕ್ಕೆ ಅರೆ ಮುಚ್ಚಿದುದು ಕನಸೋ ನನಸೋ ಕಂಡುದು ಕೆಳಗೆ ಕಡಲೆದೆಯ ಮೇಲೊಂದು ಹೊನ್ನಿನ ಚಲುವ ತಾವರೆಯ ದೀವಿ ಇಲ್ಲಿ ಎರಡು ಪ್ರಸಂಗಗಳು ಬರ್ತವೆ. ಒಂದು ಸಿಂಹಿಕೆಯನ್ನು ಅವನು ಸಾಯಿಸಿದ್ದು, ಕಪೀಶ್ವರಂ ಅವಳನ್ನು ಅವಳಿಗಿಂತ ಚಿಕ್ಕ ಪ್ರಮಾಣದಲ್ಲಿ ಬಂದು ಅವಳ ಹೊಟ್ಟೆಯನ್ನು ಹೊಕ್ಕು ಗರ್ಭವನ್ನು ಹೊಕ್ಕು ಆ ಕರುಳನ್ನು ಸೀಳಿ ಆಚೆಗೆ ಬಂದ. ಅಲ್ಲಿಂದ ಈ ಪ್ರಕರಣ ಇನ್ನೊಂದು ಸ್ವಲ್ಪ. ಕಪೀಶ್ವರಂ ಪಾರುತ ಇದ್ದು ಉತ್ತುಂಗದ ಎತ್ತರಕ್ಕೆ ತುಹಿನ ಋತು ಸಂಧ್ಯೆಯ ಚಳಿ ಕುಳಿರ್ ಪೆರ್ಚಿರಲ್. ತುಹಿನ ಅಂದರೆ ಹಿಮ. ಆ ಹಿಮ ಸಂಧ್ಯೆಯ ಚಳಿ ಜಾಸ್ತಿಯಾದಾಗ ಅವನೇನು ಮಾಡ್ತಾನೆ ಅಂದರೆ ಇದ್ದಕ್ಕಿದ್ದಂತೆ ಮೂರನೇ ಅಡ್ಡಿ, ಇಲ್ಲಿಂದ ಮೂರನೇ ಪ್ರಕರಣ ಬರುತ್ತೆ. ಅಂದರೆ ಮೊದಲು ಬಹಳ ಪ್ರಸಿದ್ಧವಾಗಿದ್ದು ಸುರಸೆ, ಆಮೇಲೆ ಸಿಂಹಿಕೆ, ಈಗ ರಾವಣ ಅವನ ಮಗನಾದ ಇವನು ಮೇಘನಾದ ಸೃಷ್ಟಿಸಿದಂತಹ ಒಂದು ಹಿಂಸೆ. ಏನು ಅಂದರೆ ಬಹಳ ಚೆನ್ನಾಗಿದೆ ಇದು. ಇದು ಕುವೆಂಪುನೇ ಬರೆದಿದ್ದು, ಅವರೇ ಸೃಷ್ಟಿಸಿಕೊಂಡಿದ್ದು. ಯಾಕೆಂದರೆ ಒಂದು ರಾಕ್ಷಸ ಶಕ್ತಿ, ಅದು ಕ್ರೂರವಾಗಿ ನಿಮ್ಮನ್ನು ಎದುರಿಸುತ್ತೆ. ಆದರೆ ಈ ಮೇಘನಾದ ಇದನ್ನೆಲ್ಲ ಅವನು ಮಾಯಾವಿ, ಆ ಮಾಯಾಶಕ್ತಿ ನಿಮ್ಮನ್ನು ಆಕರ್ಷಿಸುತ್ತೆ, ಹತ್ತಿರಕ್ಕೆ ಸೆಳೆಯುತ್ತೆ, ಆಮೇಲೆ ನಿಮ್ಗೆ ಕೊಂದಾಕ್ಬೋದು. ಕುವೆಂಪು ಇದನ್ನೇ ಹೇಳ್ತಾರೆ. ಮಾರೀಚ ಬಂದಿದ್ದಾನೆ ಅಂದರೆ ಅವನ್ನ ಒಳ್ಳೆಯವನು ಅಂತ ತಿಳ್ಕೊಳ್ಬೇಡಿ. ಚಿಂತಿಸು 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 ಅಣ್ಣ, ನೀನಿದ ಹಿಡಿಯಲು ಹೋಗುವ ಮುನ್ನ. ಯಾಕೆಂದರೆ ಇದು ಹೊಂಡದ ಮೇಘಣ ಸೊಂಪಿನ ತೆನೆ. ಕೆಡ್ಡ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ 20 ಅಡಿ ಆಳ ತೊಡ್ಬಿಡ್ತಾರೆ, ಮೇಲ್ಗಡೆ ಹುಲ್ಲು ಬೆಳೆಸ್ಬಿಡ್ತಾರೆ. ಪಾಪ ಆನೆಗಳು ಏನು ಮಾಡ್ತವೆ ಅಂದರೆ ಹುಲ್ಲನ್ನು ತಿನ್ನಕ್ಕೆ ಹೋಗ್ತವೆ, ಕೆಳಗೆ ಬಿದ್ದೋಗ್ತವೆ. ಅಂದರೆ ಕತ್ತಿಗಳಿಂದ ಎದುರಿಸಿ, ರಾಕ್ಷಸಾಕಾರದಿಂದ ಹೆದರಿಸಿ ಕೊಲ್ಲುವಂಥ ಒಂದು ಉಪಾಯ ರಾವಣಂದು. ಆದರೆ ಇವನು ಮಾಯಾವಿ, ಇವನು ಏನು ಮಾಡ್ತಾನೆ ಮೇಘನಾದ ಅಂದರೆ ತಕ್ಷಣ ಅವನೇನು ಇಂದ್ರಜಿತ್ ಅಂತಲೇ ಹೆಸರು ಅವನಿಗೆ, ಇಂದ್ರನೇ ಗೆದ್ದಿದ್ದವನು. ಅವನು ಮಾಡಿದ ಪ್ರಕರಣ ಏನಿದೆ ಅಂದರೆ ಸಮೀರಜಂ ಕೇಳ್ದನ್ ಒಂದು ಅತುಲ ಸಂಗೀತಮಂ. ಒಳ್ಳೆ ಹಾಡು. ಆ ಜಾಗಕ್ಕೆ ಬಂದು ಕೂಡ್ಲೇ ಅಲ್ಲಿ ಒಂದು ದ್ವೀಪ, ಲಂಕಾದ್ವೀಪದ ಹತ್ತಿರ ಇನ್ನೊಂದು ಸಣ್ಣ ದ್ವೀಪ, ತಾವರೆಯ ದ್ವೀಪ ಅದು. ಬರೀ ತಾವರೆಗಳು ಬೆಳೀತಾ ಇರುತ್ತೆ, ಸಮುದ್ರದಲ್ಲಿ ತಾವರೆ ಬೆಳೆಯುತ್ತಾ ಅಂತ ಕೇಳಬೇಡಿ. ಇದೊಂದು ಕವಿ ಕಲ್ಪನೆ ಅಷ್ಟೇ, ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಆದರೆ ತಾವರೆಯ ದ್ವೀಪ ಅದು. ಇಂಚರದ ಜೇಂತೊರೆಯ ಲೀಲಾ ತರಂಗದ ಉಯ್ಯಾಲೆಯೊಳ್ ಜೋಗುಳ ಬೆರೆಸಿ ತೂಗುವ ತೆರದಿ ತೊಟ್ಟಿರೊಳಿಟ್ಟು ತನ್ನ ನಿತುಮಂ. ಯಾ ಹನುಮಂತನನ್ನು ತೊಟ್ಟಲಲ್ಲಿ ಇಟ್ಟು ಜೋ ಜೋ ಹಾಡಿ ತೂಗಿದ ಹಾಗೆ ಒಂದು ದೊಡ್ಡ ಒಳ್ಳೆಯ ಸಂಗೀತ ಕೇಳಿಸುತ್ತೆ. ಏನಾಯಿತು, ಜೋಂಪಿಸಿತು ಮನಂ. ಯಾಕೋ ಮನಸ್ಸು ಸ್ವಲ್ಪ ಸಡಿಲವಾಗುತ್ತೆ. ಜೋಲ್ದೊಡಲ್ ಮೆಲ್ಲ ಮೆಲ್ಲನೆ ಗರಿ ಹಗುರಮಾಯಿತು. ಯಾಕೋ ಸ್ವಲ್ಪ ಬಳಲಿದ್ದ ದೇಹ ಇನ್ನಷ್ಟು ಗರಿಯಷ್ಟು ಹಗುರವಾಯಿತು. ಕಣ್ಮಲರ್ ಗೇಯದ ಸುಖಾನುಭವಕ್ಕೆ ಅರೆ ಮೆಚ್ಚಿದುದು. ಅರೆ ರೇ, ಕಣ್ಣಿನ ತಾವರೆ ಇದೆಯಲ್ಲ ಹೂವು, ಅದು ಆ ಸಂಗೀತ ಸುಖಕ್ಕೆ ಸ್ವಲ್ಪ ಅಂದರೆ ಕಣ್ಣು ಎಳ್ಕೊಂಡು ಬರ್ತಾ ಇತ್ತು ಅಂಥೇಳಿ ನಿದ್ದೆ ಬರೋ ಹಾಗಾಯಿತು. ನನಗೆ ಅರ್ಥವಾಗಲ್ಲ. ಕನಸೋ ನನಸೋ ಕಂಡುದು ಕೆಳಗೆ ಕಡಲೆದೆಯ ಮೇಲೊಂದು ಹೊನ್ನಿನ ಚೆಲುವ ತಾವರೆಯ ದೀವಿ. ಅಲ್ಲೊಂದು ಸುವರ್ಣ ಚಿನ್ನದ ತಾವರೆ ಇದ್ದಂತಹ ಒಂದು ದ್ವೀಪ ಕಾಣಿಸ್ತಾ ಇತ್ತು. ಅಲ್ಲಿ ಬರೀ ತಾವರೆ ಹೂಗಳು, ಚಿನ್ನದ ದ್ವೀಪ ಅದು. ಸೊಡರುರಿಯ ಮಿಳ್ತು ಸೊಬಗಿಂದೆರಗಿ ಸೀಯುವ ಪತಂಗದು. ಅಲ್ಲಿ ಬಹಳ ಸೊಗಸದ ಪತಂಗಕ್ಕೆ ಉರಿತಾ ಇರೋ ದೀಪದ ಹತ್ತಿರ ಹೋಗಬೇಕು ಅಂತ ಆಸೆ. ಅದಕ್ಕೆ ಆ ಬೆಂಕಿಯ ಆಕರ್ಷಣೆ ಜಾಸ್ತಿ, ತನ್ನ ದೇಹಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಆ ಪತಂಗದ ಹಾಗೆ ಚಿಟ್ಟೆಯ ಹಾಗೆ ಒಯ್ಯನಿಳಿದಿರೆ ಮಹಾಮತಿ ಅಲ್ಪಮತಿಯಂತೆ.
ಆಗಲೇ 800 ಅಡಿ ಇಳಿದಾನೆ ಕೆಳಗಡೆಗೆ ಇನ್ನು ಸಮುದ್ರ ತಳದಲ್ಲಿದೆ ಮತ್ತೆ ಕೆಳಗೆ ಬೀಳ್ತಾ ಇದ್ದಾನೆ ಸೊಡರುರಿಯ ಮೆಳ್ತು ಸೊಬಗಿಂಗೆರಗಿಸಿಯುವ ಪತಂಗದೊಲ್ ಒಯ್ಯನಿಳಿದಿರೆ ಮಹಾಮತಿ ಅಲ್ಪಮತಿಯಂತೆ ಕೇಳ್ದುದು ಒಂದು ಅಶರೀರವಾಣಿ ಹೇ ಹನುಮಂತ ದೇವ ನಿನಗೆ ತಕಿ ಮೋಹಂ ತಮಂ ನಿದ್ರೆ ಬಲಕೆ ಸೋಲದ ಕಲಿಗಳಂ ಕಲೆಯ ಬಲೆಯೊಡ್ಡಿ ಕೊಲ್ವ ಕೃತ್ರಿಮವಲ ಈ ಪದ್ಮಲಂಕೆಯೇ ಕೇಳ್ ಇಂದ್ರಿಯ ಸುಖಕ್ಕೆ ಇಂದ್ರನಂದನದವೊಲ್ ಇದಂ ಪದ್ಮಲಂಕೆಯ ಪೆಸರ ಛದ್ಮನೆಯ ಸದ್ಮಮಂ ಒಡ್ಡಿರುವನೋ ಇಂದ್ರಜಿತು ರಾವಣಸುತಂ ಮಹಾ ಮಾಯಾವಿ ಮೇಧಾವಿ ಮೇಘನಾದಂ ಯೋಗಿನೀನಾದೊಡಂ ಭೋಗ ಭೋಗಿಯಪ್ಪುಗೆ ಎಂದೆ ಮುಕ್ತನಪ್ಪುದು ಕಷ್ಟ ಸಧ್ಯಮಲ ಅಯ ಸುಗ್ರೀವ ಕಾರ್ಯಮಂ ಭಂಗಿಸದಿರು ಈ ಪದ್ಮಲಂಕೆಯಂ ಪೊಕ್ಕು ಸಿಂಹಿಕೆಯಿಂದಯಂ ಕಠಿಣಂ ಈ ಶತ್ರು ಏಕೆನೆ ಮಿತ್ರವೇಷಿ ತನ್ನ ದೌರ್ಬಲ್ಯದಿಂ ತಾನೋಡಿ ಪರಾಗುವಂತೆ ನೀನಿಲ್ಲಿರದೆ ನಡೆ ಓಡು ಬೇಗದಿ ಇಂದ್ರಿಯದ ಲೋಕದೊಳ್ ಆತ್ಮಪತನಕ್ಕೆ ಸಾಕಸದ ಸೋಗುಂ ಒರೊರ್ಮೆ ನೆರೆಮಪ್ಪುದೈ ಸಾಕಸದ ಸೋಗುಂ ಒರೊರ್ಮೆ ನೆರೆಮಪ್ಪುದೈ ಗಗನವಾಣಿಯೊಳ್ ಎಚ್ಚರಿಕೆಯಂ ಪೆಳ್ದ ರವಿದೇವನಾಣತಿಗೆ ತೆಕ್ಕನೆ ತಮಂ ತವಿದು ನಿದ್ದೆಗಳೆದೋಲೆದ್ದ ಮರುತಾತ್ಮಜಂ ಪುಟನೆಗೆವ ಪೊಡೆಸಂಡಿನಂತೆ ಚಮುತೆ ಬಾನ್ಗೆ ಮರಳಿ ಕುರಿಗೊಂಡು ಮುಂಬರಿದನ ಶೂನ್ಯಮಂ ವೇಗ ವಿಕ್ರಮದಿಂದಂ ಅಕ್ರಮಿಸಿ ಕುವೆಂಪು ಅವರ ದೃಷ್ಟಿ ಇಲ್ಲಿ ಯಾಕೆ ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ತು ಅಂತಂದರೆ ಪರಾಕ್ರಮದಿಂದ ಗೆಲ್ಲಲಾಗದೆ ಇರೋ ವ್ಯಕ್ತಿಗಳನ್ನು ಕೃತ್ರಿಮವಾದ ಯಾವುದೋ ಒಂದು ಕಾಟವನ್ನು ಕೊಟ್ಟು ತೊಂದರೆಯನ್ನು ಕೊಟ್ಟು ಇಂದ್ರಜಾಲವನ್ನು ಮಾಡಿಯೋ ಏನೋ ಮಾಡಿ ಮೋಹಿಸಿ ಅವನನ್ನು ಸೆಳ್ಕೊಳ್ಬೇಕು. ನೋಡ್ತಾನೆ ಆಂಜನೇಯ, ಅಲ್ಲಿ ಕೆಳಗಡೆಯಲ್ಲಿ ಒಂದಿದ್ದು ಕಾಣ್ತಾ ಇದೆ, ಹೊನ್ನಿನ ಚೆಲುವ ತಾವರೆಯ ದೀವಿ. ದೀವಿ ಅಂದರೆ ದ್ವೀಪ ಅಂತ ಅರ್ಥ. ಸೊಡರುರಿಯ ಮಿಳ್ತು ಸೊಬಗಿಂದೆರಗಿ ಸೀವ ಪತಂಗದೊಲ್ ಒಯ್ಯ ನಿಳಿದರೆ ಮಹಾಮತಿ ಅಲ್ಪಮತಿ. ಅಲ್ಲಿ ಇಳಿದ್ಬಿಟ್ಟ ಇವನು. ಆಗ ಸೂರ್ಯ ಅಶರೀರವಾಣಿಯಲ್ಲಿ ಹೇಳ್ದಾನೆ ಅವನಿಗೆ, ಮುಂದೆ ಬರ್ತ ಸೂರ್ಯ ಅಂತ ಅವನು ಹೇಳ್ತಾನೆ, ಲೇ ಹನುಮಂತ ದೇವ ನಿದಗೇತಕ್ಕೆ ಈ ಮೋಹ ಈ ತಮ ಈ ನಿದ್ರೆ ಈ ಕತ್ತರೆ ಯಾಕೆ ಈ ಅಜ್ಞಾನ ಯಾತಕ್ಕೆ ಈ ಮೋಹ ಯಾತಕ್ಕೆ ಬಲಕೆ ಸೋಲದ ಕಲಿಗಳನ್ನು ಕಲೆಯ ಬಲೆಯನ್ನು ಒಡ್ಡಿ ಕೊಲ್ಲುವ ಕೃತ್ರಿಮ ಈ ಪದ್ಮಲಂಕೆ. ಅಂದರೆ ಸಾಮಾನ್ಯವಾಗಿ ಶಕ್ತಿಗಳಿಗೆ ಹೆದರದೇ ಇರುವಂಥವರು ಅವರ ಯುಕ್ತಿಯಿಂದ ಏನಾದರೂ ಮಾಡಿ ತಮ್ಮ ಕಡೆ ಮಾಡಿಕೊಳ್ಬೇಕು ಅಂತ ಇದೆ. ಕೇಳು ಏನಂದರೆ, ಭಾಳ ಸೊಗಸಾದ ಹೋಲಿಕೆ ಇದು. ಇಂದ್ರಿಯ ಸುಖಕ್ಕೆ ಇಂದ್ರ ನಂದನದ ಓಲಿದಂ ಪದ್ಮಲಂಕೆಯ ಪೆಸರ ಭೌ ಛದ್ಮನೆಯ ಸದ್ಮಮಂ. ಇದು ಛದ್ಮನೆ ಅಂದರೆ ಮೋಸ, ಅದರ ಸದ್ಮ ಮನೆ, ಮೋಸದ ಮನೆ ಇದು. ಅದನ್ನು ಒಡ್ಡಿರೋವನು ಇಂದ್ರಜಿತು, ಅವನು ರಾವಣನ ಮಗ, ಅವನು ಮಹಾಮಾಯಾವಿ ಮೇಧಾವಿ ಮೇಘನಾದ.
ನೀನು ಯೋಗಿಯಾದರೂ ಕೂಡ ಭೋಗಿಯ ಅಪ್ಪುಗೆಯಿಂದ ಮುಕ್ತನಪ್ಪುವುದು ಕಷ್ಟ ಸಾಧ್ಯ ಅಂದರೆ ಭೋಗ ಸುಖ ಸನ್ಯಾಸಿಗಳನ್ನು ಕೂಡ ಕಾಡುತ್ತೆ ಅನ್ನೋ ಒಂದು ಮಾತಿದೆಯಲ್ಲ ನೀನು ಯಾತಕ್ಕೆ ಬಂದಿದೆಯಾ ಜ್ಞಾಪಿಸ್ಕೋ ಸುಗ್ರೀವ ಕಾರ್ಯಮಂ ಭಂಗಿಸದೇರ್ ನೀನು ಬಂದಿರೋ ಸುಗ್ರೀವನ ಕಾರ್ಯಕ್ಕೆ ಈ ಪದ್ಮಲಂಕೆಯಂಪೊಕ್ಕು ಸಿಂಹಿಕೆಯಿಂದೆಯಂ ಕಠಿಣಮಿ ಶತ್ರು ನೋಡು ಸಿಂಹಿಕೆನ ಕೊಂದಿಯಲ್ಲ ನೀನು ಅವಳು ಬಹಳ ಕಠಿಣ ಅಂತ ಹೇಳ್ತಾ ಇದೆಯಲ್ಲ ಅವಳಿಗಿನ್ನ ಕಠಿಣ ಇದು ಏನಂದರೆ ಈ ಶತ್ರು ಏಕೆನೆ ಮಿತ್ರವೇಷಿ ತನ್ನ ದೌರ್ಬಲ್ಯದಿಂ ತಾ ನೋಡಿ ಪಾರಾಗುವಂತೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ನೇಹಿತನಂತೆ ನಟಿಸಿ ಅವರ ಯೋಗ್ಯತೆಯನ್ನು ತಿಳಿದು ಓಡಬಿಡಬೇಕು ಹಾಗೆ ನೀನು ನಡೆ ಓಡು ಬೇಗದಿಂ ಅದು ಹೇಳುತ್ತೆ ಸೂರ್ಯ ಅಯ್ಯ ನೀನು ಇಲ್ಲಿ ಸಿಗಾಕೊಂಡಿದೀಯಾ ಓಡು ಬೇಗದಿಂ ಇಂದ್ರಿಯದ ಲೋಕದಲ್ಲಿ ಆತ್ಮಪತನಕ್ಕೆ ಸಾಹಸದ ಸೋಗು ಕೂಡ ಒಂದೊಂದ್ಸಲ ಸಹಾಯ ಪಡುತ್ತೆ ಅಂದರೆ ಸೋಗು ಕಪಟದಿಂದಲೇ ಕಪಟವನ್ನು ಗೆಲ್ಲಬೇಕು ಗಗನವಾಣಿಯೋಳ್ ಎಚ್ಚರಿಕೆ ಎಂಪೇಳಿದ ರವಿದೇವನಾಣತಿ ಸೂರ್ಯದೇವ ಅಂತೇಳಿ ಹೇಳ್ತಾರೆ ಅವನು ಹೇಳಿದಾಗಂತ ತೆಕ್ಕನೆ ತಮಂ ತವಿದು ತಮ ಅಂದರೆ ಅವನು ಅಜ್ಞಾನ ತುಂಬಿಕೊಂಡಿತ್ತಲ್ಲ ಇಳಿತಾ ಇದ್ದ ಬೀಳ್ತಾ ಇದ್ದ ಬೀಳ್ತಾ ಇದ್ದ ತವಿದು ಅದು ಹೋಗಿ ನಿದ್ದೆಗಳೆದೋಲ್ ಎದ್ದ ಮರುತಾತ್ಮಜಂ ಒಳ್ಳೆ ನಿದ್ದೆ ಬಿಟ್ಟವನ ಹಾಗೆ ಎದ್ದು ಪುಟನಗೆವ ಚೆಂಡಂತೆ ಚಿಮ್ಮುತೆ ಬಾನಿಗೆ ಮತ್ತೆ ಮೇಲುಕ್ಕಾರದ ಮರಳಿ ಹುರಿಗೊಂಡು ಮುಂಬರಿದನ್ ಆ ಶೂನ್ಯಮಂ ವೇಗ ವಿಕ್ರಮದಿಂದ ಆಕ್ರಮಿಸಿ ವೇಗ ವಿಕ್ರಮದಿಂದ ಆಕ್ರಮಿಸಿ ಅಂದರೆ ನೀನಿರೋದು ಒಳ್ಳೆಯದಿಲ್ಲ ಇಲ್ಲಿ ಇದು ನಿಜವಾಗಿ ನಿನ್ನನ್ನು ಕೊಲ್ಲುವುದಕ್ಕೆ ನಿನ್ನನ್ನು ಮರಳುಗೊಳಿಸೋದಕ್ಕೆ ಒಡ್ಡಿದಂತಹ ಒಂದು ವ್ಯೂಹ ಹೆದರಬೇಡ ಓಡ್ಬಿಡು ಇಲ್ಲಿರಬೇಡ ನೀನು ಸಿಗ ಅಂದರೆ ಅಲ್ಲಿ ಹೋಗ್ಬೇಡ ಅಲ್ಲಿಗೆ ಪದ್ಮಕ್ಕೆ ಎರಗಬೇಡ ಅಂತ ಹೇಳ್ತಾನೆ ಇನ ಸ್ಪರ್ಧೆ ಆಂಜನೇಯಂ ಬೇಗ ಬೇಗನೆ ಸಾಗುತ್ತಿರೆ ಮಂಜು ಸಂಜಯ ದಕ್ಷಿಣ ದಿಶಾ ದೂರದ ಅಪ್ರಕಟ ತಟದಲ್ಲಿ ಓ ಈಶತ್ ಪ್ರಕಟಮಾಯಿತು ದ್ವೀಪೋರ್ವರ ವಿಪಿನ ಘನಸಂದ್ರ ಶೈಲರಾಜಿಯ ನೀಲರಮಣೀಯ ರೇಖೆಯ ಕ್ವಾನ ಹರ್ಷೋಲ್ಲಾಸ ದುರ್ಕಿನಿಂ ತಾನುಂ ಅಂಬುದಿಯಂತೆ ಒಲ್ ಉರ್ಕು ತರ್ಕನಂ ವಂದಿಸುತೆ ಸಲೆ ಸುಗ್ರೀವಾಜ್ಞೆ ಗೆಲ್ಗೆ ರಘುರಾಮೇಚ್ಛೆ ಮಾತೆ ಸೀತಕ್ಷೇಮ ಶುಭವರ್ತೆ ನನ್ನ ಮುಡಿಗೆಗೆ ಕಪಿಕುಲ ಕೀರ್ತಿ ಚಿರಮಕ್ಕೆ ಎನುತ ಅಟ್ಟಕಾಸದಿ ಭೀಮ ಘೋಷಂ ಗೈದು ಮುಂಬರಿಯುತ್ತಿರೆ ಸಾರೆ ಬಂದುದು ಕನಕಲಂಕೆ ಸಾರೆ ಬಂದುದು ಕನಕಲಂಕೆ ಏ ಆರು ಬಣ್ಣಿಸಬಲ್ಲರು ಆಂಜನೇಯನ ದೃಷ್ಟಿ ಕಂಡುದಂ ಆರು ಬಣ್ಣಿಸಬಲ್ಲರು ಮೇ ಚಿತ್ತ ಮೊಳಕೊಂಡುದಂ ಆರು ಬಣ್ಣಿಸಬಲ್ಲರು ಆಂಜನೇಯನ ದೃಷ್ಟಿ ಕಂಡುದಂ ಆರು ಬಣ್ಣಿಸಬಲ್ಲರು ಮೇ ಚಿತ್ತ ಮೊಳಕೊಂಡುದಂ ಆರು ಬಣ್ಣಿಸಬಲ್ಲರು ಹಿಗ್ಗಿ ಕಂಡನು ಆಕಾಶದೆಳ್ತರದೆಂದೆ ಲಂಕೆಯಂ ಬೈಗುಗಪ್ಪ ಪಿರ್ದುಂ ಉಜ್ವಲಿಸುತ್ತಿರ್ದ ಆ ಸಮುದ್ರ ವೇಲ ಸ್ಥಗಿತ ದೈತ್ಯ ನೃಪನಗರಿಯಂ ದೈತ್ಯ ನೃಪನಗರಿಯಂ ಜಟಿಲ ಕೌಶಲ ರಚಿತ ದೀಪಸ್ತಬಕ ಖಚಿತ ಮಂ ವಿಸ್ತೀರ್ಣ ಮಂ ಅಂದರೆ
ನಾವು ಕಷ್ಟಪಟ್ಟರೆ ಕೊನೆಗೆ ನಿಜವಾಗಿ ನಮ್ಮ ಗುರಿ ಸಾಧಿತವಾಗುತ್ತೆ. ಆಂಜನೇಯ ಸುರಸೆಯಿಂದ ಪಾರಾದ, ಮತ್ತೆ ಸಿಂಹಿಣಿಯಿಂದ ಪಾರಾದ, ಈಗ ಸಿಂಹಿಗೆಯಿಂದ ಪಾರಾಗಿ ಮತ್ತೆ ಪದ್ಮ ತಾವರೆ ಅಲ್ಲಿಂದಲೂ ಕೂಡ ಪಾರಾಗಿದ್ದಾನೆ. ಮುಂದೆ ನೋಡ್ತಾ ಇದ್ರೆ ಅವನಿಗೆ ಲಂಕೆಯ ಸೂಚನೆಗಳು ಕಾಣಿಸ್ತವೆ. ಇನಸ್ಪರ್ಧಿ ಆಂಜನೇಯಂ, ಇನ ಅಂದರೆ ಸೂರ್ಯ, ಸೂರ್ಯ ಸ್ಪರ್ಧಿ ಆಂಜನೇಯ, ಬೇಗ ಬೇಗನೆ ಸಾಗುತ್ತೀರೆ. ಮಂಜು ಸಂಜಯ ದಕ್ಷಿಣ ದಿಶಾ ದೂರದ ಅಪ್ರಕಟ ತಟದಲ್ಲಿ, ಓ ಈಶತ್ ಪ್ರಕಟಮಾಯಿತು. ಮಂಜು ಸಂಜಯ ಅಪ್ರಕಟ ಕಾಣದಂಥ ಅದರಲ್ಲಿ ಸ್ವಲ್ಪ ಬೆಳಕು ಕಾಣಿಸುತ್ತೆ. ದ್ವೀಪೋರ್ವರ ವಿಪಿನ ಘನಸಾಂದ್ರ ತೈಲರಾಜಿ. ಸಂಸ್ಕೃತ ಶಬ್ದಗಳನ್ನು ಕುವೆಂಪು ಬಳಸೋದರಲ್ಲಿ ಹಳೆಗನ್ನಡ ಕವಿಗಳನ್ನೇ ಜ್ಞಾಪಿಸ್ತಾರೆ ನಮಗೆ. ದ್ವೀಪೋರ್ವರ, ಉರ್ವರ ಅಂದರೆ ಭೂಮಿ, ದ್ವೀಪ ಭೂಮಿ, ಶ್ರೀಲಂಕೆ ದ್ವೀಪ ತಾನೆ. ದ್ವೀಪೋರ್ವರ ವಿಪಿನ ಘನಸಾಂದ್ರ ಶೈಲರಾಜಿ, ಅದರ ಸುತ್ತ ಇದ್ದಂತಹ ಕಾಡಿನ ಘನಸಾಂದ್ರ ಕಾಡಿನ ಮತ್ತು ಶೈಲರಾಜಿ ತ್ರಿಕೂಟ ಅಲ್ಲೇ ಇದ್ದಿದ್ದು ತ್ರಿಕೂಟಾಚಲ. ನೀಲ ರಮಣೀಯ ರೇಖೆಯ ಆಹ್ವಾನ, ಆ ಒಂದು ದೂರದಿಂದ ಕಾಣಿಸೋದು ಬರೀ ರೇಖೆ ಮಾತ್ರ ಅಷ್ಟೇ, ಅದು ಲಂಕೆ. ಅಲ್ಲಿ ಅನೇಕ ಮರಗಳಿವೆ, ಅಲ್ಲೊಂದು ತ್ರಿಕೂಟಾಚಲ ಪರ್ವತ ಇದೆ, ಅದು ಕಾಣಿಸ್ತು. ಹರ್ಷೋಲ್ಲಾಸ ದುರ್ಕಿನಿಂ, ಬಹಳ ಸಂತೋಷ ಆಗೋಯ್ತು. ತಾನು ಅಂಬುದೆಯಂತೆ ಓಲ್ ಉರ್ಕುತ, ಅಂಬುದಿ ಸಮುದ್ರದಂತೆ ತಾನು ಉಕ್ಕದ. ಉರ್ಕಿನಿಂ ಅರ್ಕ ನಮ್ ವಂದಿಸುತ್ತೆ, ಅರ್ಕ ಅಂದರೆ ಸೂರ್ಯ ಅಂತ, ವಂದಿಸಿ ಅರ್ಕನಂ ವಂದಿಸುತ್ತೆ, ಅರ್ಕನಂ ವಂದಿಸುತ್ತೆ. ಏನು ಕುಕ್ಕೊಂಬಿಡ್ತಾನೆ ಜೋರಾಗಿ, ಏನಂದರೆ ನಿಜವಾಗ್ಲೂ ನಮ್ಗೆ ಸಂತ ಸಮುದ್ರ ತೀರಕ್ಕೆ ಹೋದಾಗ ಕುಕ್ಕೊಳ್ಳಲ್ವೇ. ಸಲ್ಗೆ ಸುಗ್ರೀವಾಜ್ಞೆ, ಓ ಸುಗ್ರೀವನ ಆಜ್ಞೆ ಇತ್ತಲ್ಲ ಅದು ನಡೆಯಲಿ. ಗೆಲ್ಗೆ ರಘುರಾಮೆಚ್ಛೆ, ರಾಮನ ಇಷ್ಟ ನಡೆಯಲಿ. ಮಾತೆ ಸೀತಾಕ್ಷೇಮ ಶುಭವಾರ್ತೆ, ನನ್ನ ಮುಡಿಗೇರ್ಗೆ ನನ್ನ ತಲೆಗೆ ಅವಳ ಶುಭವಾರ್ತೆ ಏರಲಿ. ಕಪಿಕುಲ ಕೀರ್ತಿ ಚಿರಮಕ್ಕೆ ಶಾಶ್ವತವಾಗಲಿ ಎಂದು ಅಟ್ಟಹಾಸದಿಂ ಭೀಮಘೋಷಂ ಗೈದು ಮುಂಬರಿಯುತ್ತಿರೆ. ಸಾರೆ ಬಂದುದು ಕನಕಲಂಕೆ. ಆ ಕನಕಲಂಕೆ ಕುವೆಂಪು ಅವರು ಲಂಕೆಯನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾಣುವಂಥ ಒಂದು ಊರದು. ಕುವೆಂಪು ಅವರಿಗೆ ಆ ರಾಕ್ಷಸರ ಊರು ಅಂದರೆ ಅವ್ರಿಗೆ ಸಿಟ್ಟಿಲ್ಲ, ರಾಕ್ಷಸರು ಅಂದರೆ ಅವ್ರ ಮೇಲೆ ಸಿಟ್ಟು, ಅವ್ರದ್ದು ವರ್ಗ ಅಷ್ಟೇ ಅಂಥೇಳಿ ಹೇಳ್ತಾರೆ. ಅದು ಬಂತು. ಏನು ಕವಿ ಹೇಳ್ತಾನೆ, ಆರು ಬಣ್ಣಿಸಬಲ್ಲರ್ ಆಂಜನೇಯನ ದೃಷ್ಟಿ ಕಂಡುದಂ. ಅಯ್ಯ, ಅವನ ಕಣ್ಣಿಗೆ ಏನು ಕಾಣಿಸ್ತು ಅಂತ ನಿಮಗೆ ನಾನು ನೀನು ಹೇಳೋಕ್ಕಾಗಲ್ಲ. ಮೇನ್ ಚಿತ್ತ ಬಳಕೊಂಡುದಮ್ಮ, ಅವನ ಅಂತರಂಗಕ್ಕೆ ಏನೇನು ಬಂತು ಅದನ್ನು ಹಿಗ್ಗಿ ಕಂಡನ್ ಆಕಾಶದ ಎಳ್ತರದಿಂದ ಲಂಕೆಯಂ. ಎಲ್ಲಿದ್ದಾನೆ ಅವನು? ಸುಮಾರು 6,000 ಅಡಿ ಎತ್ತರದ ಮೇಲುಗಡೆ ಇದ್ದಾನೆ. ಅವನು ನೋಡ್ದ, ಹಿಗ್ಗಿ ಕಂಡನ್ ಬೈಗುಗಪ್ಪಿರ್ದುಂ ಸಂಜೆ, ಅದರಲ್ಲೂ ಕೂಡ ಉಜ್ವಲಿಸುತ್ತಿದ್ದ ಸಮುದ್ರ ವೇಲ ಸ್ಥಗಿತ, ಸಮುದ್ರ ವೇಲೆಯಿಂದ ಕೂಡಿದ ದೈತ್ಯ ನೃಪನಗರಿ ಆ ಲಂಕೆ. ಜಟಿಲ ಕೌಶಲ ರಚಿತ, ಈ ಮಾತುಗಳು ಅರ್ಥ ಆಗಲ್ಲ ನೋಡಿ. ಜಟಿಲ ಕೌಶಲ ರಚಿತ ದೀಪಸ್ತವಕ, ಸ್ತವಕ ಅಂದರೆ ಸಮೂಹ, ದೀಪಸ್ತವಕ ನಗರಿಯನ್ನು ಜಟಿಲ ಕೌಶಲ ರಚಿತ ದೀಪಸ್ತವಕ ಖಚಿತ ಮಂ ವಿಸ್ತೀರ್ಣ ಮಂ. ಏನು ಆ ವಿಸ್ತೀರ್ಣವಾದಂಥ ಲಂಕೆಯನ್ನು, ಸಮುದ್ರ ವೇಲ ಸ್ಥಗಿತವಾದ ಲಂಕೆಯನ್ನು, ದೈತ್ಯರ ನೃಪ ನಗರಿಯಾದ ಲಂಕೆಯನ್ನು, ಜಟಿಲ ಕೌಶಲ ರಚಿತ ದೀಪಸ್ತವಕ ದೀಪಗಳ ಸಾಲಿನಿಂದ ಖಚಿತವಾದ ಆ ವಿಸ್ತೀರ್ಣವನ್ನು ನೋಡಿದ. ರೋಷಮಂ ಸಂತೋಷಮಂ ಕೂಡೆ ಮೂಡುತಿರಲೆದೆಯಲ್ಲಿ ನೆನೆದನು ದಶಗ್ರೀವ ಪಾಪ ವೈಭವ ಮಧ್ಯೆ ಸೆರೆ ಸಿಲ್ಕಿದ ಅವನಿ ಜಾತೆಯ ಪುಣ್ಯಕಾಂತಿಯಂ ತನ್ನ ಗಮನ ಶಂಕೆ ಸಂಭವಿಸದಿರ್ಕೆಂದು ಬರಬರುತೆ ಕಿರಿದು ಗೈಯುತೆ ತನ್ನ ಗಾತ್ರಮಂ ಇಳಿದ ನುಲ್ಕೆಯ ವೇಗದಿಂ ಚಕ್ರಗತಿಯಂದೆ ದೇವಪಥದಿಂ ರಾಕ್ಷಸರ ನೆಲಕ್ಕಿಳಿಯುತ್ತಿರೇ
ಪೆರ್ಚಿದುದು ತಿಮಿರ ಸಾಂದ್ರತೆ ಸುರುಳಿ ಸುರುಳಿ ಕುಂ ಕೆಳ ಕೆಳಗಿಳಿದು ಭೂಮಿ ಬಳಿ ಸಾರ್ದಂತೆ ನೆಲದುಸಿರ ಬಿಸುಪು ಪೆರ್ಚುತೆ ವಾಯುಮಂಡಲ ಬರು ಬರುತ ಉಷ್ಣತರಮಾಯಿತು ನಕ್ಷತ್ರಗಳೇ ದಟ್ಟಯಿಸಿ ರಂಗವಲ್ಲಿಯ ನಿಕ್ಕಿದೋಲಿರ್ದ ಲಂಕಾನಗರ ದೀಪಕುಲದ ನಿಬಿಡತೆಯಳಿದು ಸಮನಿಸಿತು ವಿರಳತೆಯ ನಿರತೆ ಬಾನೆತ್ತರದ ಆ ಸದ್ದಿಲಿತ ನಮ್ಮಂದು ಬಂದು ದೊಯ್ಯನೆ ಕಿವಿಗೆ ಮರ್ತ್ಯ ನಾನಿನದ ಗೋಷ್ಠಿಗ ನಂ ಹತ್ತಿರಕ್ಕೆ ಸಂಯಮಿಸಿದನ್ ತನ್ನ ಜವಮಂ ಮತ್ತೆ ನೆಲಗಿಳಿವ ಮುನ್ನಂ ಎಂತುಟು ಪಕ್ಕಿ ಲೆಕ್ಕಿಪುದೋ ತನ್ನೆರಗುದಾಣಮಂ ತಾನುಂ ಅಂತೆಯೇ ಪುಡುಕಿ ವಿಜನ ಗೋಪ್ಯದ ಶೃಂಗದುನ್ನತದ ರಂಗಮ ಸುರುಳಿ ಸುರುಳಿಯೊಳಲೆದು ಮೆಲ್ಲನೆ ಅತಿ ಜತನದಿಂ ಲಂಬವೆಂಬ ಶಿಖರಕ್ಕೆ ಅವತರಿಸಿದ ಕೇಳ್ ತನ್ನ ನರರೂಪದಿ ಹನುಮಂತನಿಗೆ ದೂರದಲ್ಲಿ ಅವನು ಭಾಳ ಎತ್ತರದಲ್ಲಿ ವಿಮಾನದಲ್ಲಿ ಹೋಗುವಾಗ ಈ ಅನುಭವ ಬರುತ್ತೆ ನಿಮಗೆ ನಗರ ಕಾಣುತ್ತೆ ಅಂತ ಅನಿಸುತ್ತೆ ಮತ್ತೆ ಹೋಗೋದಕ್ಕೆ 5 ನಿಮಿಷ ಬೇಕು ಹಾಗೆ ದೂರದಿಂದ ರೋಷಮಂ ಸಂತೋಷಮಂ ಕೂಡೆ ಮೂಡುತ್ತಿರಲೆದೆಯಲ್ಲಿ ಲಂಕೆ ನೋಡಿದಾಗ ಎರಡೆರಡು ಭಾವನೆಗಳು ಒಂದು ಸಂತೋಷ ಇದು ಒಳ್ಳೆ ನಗರ ಇದು ಅಂತ ರೋಷ ಯಾಕೆಂದರೆ ಸೀತೆಯನ್ನು ರಾವಣ ಅಪರಿಸಿದಾನಲ್ಲ ಈ ಊರಲ್ಲೇ ಇಟ್ಕೊಂಡಿದ್ದಾನಲ್ಲ ಅಂತ ಹೇಳಿ ರೋಷ ಸಂತೋಷ ಎದೆಯಲ್ಲಿ ಮೂಡಿ ನೆನೆದನು ದಶಗ್ರೀವ ಪಾಪ ವೈಭವ ಮಧ್ಯೆ ಸೆರೆಸಿಲ್ಕಿದ ಅವನಿ ಜಾತೆಯ ಪುಣ್ಯಕಾಂತಿಯಂ ಅಲ್ಲಿ ಅವನಿಗೆ ಆ ಪಾಪದ ಭೂಮಿಯಲ್ಲಿ ಸೆರೆ ಸಿಕ್ಕಿದಂತಹ ಅವನಿ ಜಾತೆ ಭೂಜಾತೆಯಾದ ಸೀತೆಯ ಪುಣ್ಯಕಾಂತಿ ಅವನ ಸ್ಮರಣಕ್ಕೆ ಬರುತ್ತೆ ನೆನೆಸ್ಕೊಳ್ತಾನೆ ಅದನ್ನು ಆಮೇಲೆ ಹೆದರಿಕೆ ಆಗುತ್ತೆ ನನ್ನ ಪತ್ತೆ ಹಚ್ಚಿಬಿಟ್ರೆ ಕಷ್ಟ ಅಲ್ವಾ ಇವರು ತನ್ನ ಆಗಮನ ಶಂಕೆ ಸಂಭವಿಸದಿರಲಿ ಅಂತ ಯಾರಿಗೂ ಗೊತ್ತಾಗದೇ ಇರಲಿ ಅಂಥೇಳಿ ಬರು ಬರುತ್ತೆ ಕಿರಿದುಗೈಯುತ್ತೆ ತನ್ನ ಗಾತ್ರಮಂ ತನ್ನ ಗಾತ್ರವನ್ನು ಕಡಿಮೆ ಮಾಡಿಕೊಂಡು ಅವನು ಉಲ್ಕೆಯ ವೇಗದಿಂದ ಕೆಳಗಿಳಿದ ಚಕ್ರಗತಿಯಿಂದೆ ಏನಾಗುತ್ತೆ ಅಲ್ಲಿ ಅಂದರೆ ಕೆಳಗಿಳಿದು ಭೂಮಿ ಬಳಿ ಸಾರದಂತೆ ನೆಲದುಸಿರ ಬಿಸುಪು ಶಖೆ ಹೆಚ್ಚಿತು ವಾಯುಮಂಡಲ ಬರುಬರುತ್ತ ಉಷ್ಣತರಮಾಯಿತು ನಕ್ಷತ್ರಗಳ ದಟ್ಟಯಿಸಿ ರಂಗವಲ್ಲಿಯ ನಿಕ್ಕಿದೋ ಲಿರ್ದ ಲಂಕಾನಗರ ದೀಪಕುರದ ನಿಬಿಡತೆ ಇಳಿದು ಸಮನಿಸಿದು ವಿರಳತೆಯ ನಿರತೆ ನಿರತೆ ಅಂದರೆ ಬಹಳ ಅಪರೂಪದ ಶಬ್ದ ಇದು ಚಲು ಅಂತ ಸೌಂದರ್ಯ ಅಂತ ಅರ್ಥ ಆ ವಿರಳತೆಯ ನಿರತೆ ಅದರ ಸೌಂದರ್ಯ ಚೆಲುವು ಬಾನೆತ್ತರದ ಆ ಸದ್ದಿಲಿ ತನಮ್ಮಾಣ್ದು ಇಲ್ಲಿ ನೋಡಿ ಅವನು ಭೂಮಿಗಿಂತ ಸುಮಾರು 3000 ಅಡಿಗಳ ಎತ್ತರದಲ್ಲಿ ಬರ್ತಾ ಇದ್ದಾನೆ ದೂರದಲ್ಲಿ ಲಂಕೆ ಕಾಣ್ತಾ ಇದೆ ಬರುವಾಗ ಏನಾಯಿತು ಶಕೆ ಜಾಸ್ತಿ ಆಯಿತು ಅಂದರೆ ಭೂ ಸ್ಪರ್ಶ ಆದ ಕೂಡಲೇ ನಿಮಗೆ ಧಗೆ ನಿಮ್ಮನ್ನು ಕಾಡುತ್ತೆ ಅಂದರೆ ಸದ್ದಿಲಿ ಅಂದರೆ ಹಳೆಗನ್ನಡದಲ್ಲಿ ಸದ್ದಿಲಿ ಅಂದರೆ ಸದ್ದಿಲ್ಲದ್ದು ಅಂತ ಸದ್ದಿಲಿತನಂ ಸದ್ದಿಲ್ಲದಂತಹ ಒಂದು ಮನೋಧರ್ಮ ಅಂದರೆ ಮೌನ ಅದು ಅರ್ಥ ಮೌನ ಅಂತ ಸದ್ದಿಲಿತನಂ ಮಾಣ್ದು ಬಂದು ದೊಯ್ಯನೆ ಕಿವಿಗೆ ಮರ್ತ್ಯದ ನಾನಾ ನಿಧದ ಗೋಷ್ಠಿಗಾನಂ ಏನು ಹಕ್ಕಿಗಳು ಹಾಡ್ತಾವಲ್ರಿ ಲಕ್ಷಿಚಿ ಕಿಚಿ ಕಿಚಿ ಪಿಚಿ ಧ್ವನಿ ತುಂಬಿಕೊಂಡು ಹೋಗ್ಬಿಡುತ್ತೆ ಆ ಥರ ಆಯಿತು ಆಮೇಲೆ ಸಂಯಮಿಸಿದನ್ ಹತ್ತಿರಕ್ಕೆ ಹತ್ತಿರಕ್ಕೆ ಬಂದ ಗೋಷ್ಠಿಗಾನ ಕೇಳ್ತಾ ಇದೆ ತನ್ನ ಜವ ಜವ ಅಂದರೆ ವೇಗ ವೇಗವನ್ನು ಸಂಯಮಿಸಿದೆ ಕಡಿಮೆ ಮಾಡಿಕೊಂಡ ವೇಗವನ್ನು ಕಡಿಮೆ ಮಾಡಿಕೊಂಡ ಹೇಗೆ ಅಂದರೆ ನೆಲವಿಳಿವ ಮುನ್ನ ಎಂತುಟು ಪಕ್ಕಿ ಲೆಕ್ಕುವುದು ತನ್ನೆರಗುದಾಣ ಭಾಳ ಸೊಗಸಾದ ಹೋಲಿಕೆ ಹಕ್ಕಿ ಎಷ್ಟೇ ಹಾರ್ತಾ ಇದ್ರು ಕೂಡ ದೂರದಲ್ಲಿ ಎಲ್ಲಿ ಇಳಿಬೇಕು ಎಲ್ಲಿ ಸುತ್ತಬೇಕು ಯಾವ ಕಡೆ ಹೋಗಬೇಕು ತಿಳ್ಕೊಂಡಿರುತ್ತೆ ಹಾಗೆ ಆ ರೀತಿಯಲ್ಲಿ ತಾನು ಮಂತೆಯ ಹುಡುಕಿ
ವಿಜನ ಗೋಪ್ಯದ ಶೃಂಗದ ಉನ್ನತ ರಂಗ. ಅವನು ಹುಡುಕಿದ್ದು ಯಾವುದು ಅಂದರೆ ವಿಜನ ಜನ ಇಲ್ಲದಂತಹ ಗೋಪ್ಯವಾದಂತಹ ಒಂದು ಬೆಟ್ಟದ ಶೃಂಗವನ್ನು ಶಿಖರವನ್ನು ಹುಡುಕದ ಸುರುಳಿ ಸುರುಳಿಯೊಳಲೆದು ಹೋದ 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 ಮೆಲ್ಲ ನತಿಜತನದಿಂ ಜತನ ಅಂದರೆ ಕ್ಷೇಮದಿಂದ ತುಂಬ ಎಚ್ಚರಿಕೆಯಿಂದ ಲಂಬವೆಂಬ ಶಿಖರಕ್ಕೆ ಅವತರಿಸಿ ಮುಂದೆ ಲಂಬ ಸುರಸೆ ಸಿಂಹಿಕೆ ಪದ್ಮಲಂಕೆ ಮತ್ತು ಈಗ ಅಲ್ಲಿ ತ್ರಿಕೂಟದ ಬಳಿಯಲ್ಲಿದ್ದಂತಹ ಲಂಬ ಎಂಬ ಶಿಖರಕ್ಕೆ ಅವತರಿಸಿದನ್. ಕೇಳ್ ತನ್ನ ನರರೂಪದಿಂ ತನ್ನ ರೂಪದಲ್ಲಿ ಅವನು ಬರ್ತಾನೆ. ಅವನು ಗೋಚರಿಸದಿರ್ದೊಡೆ ಕಣ್ಗೆ ಗ್ರಾಣ ಕೈ ತಂದುದೈ ಕೇತಕಿಯಲರ ಕಂಪು ನೀರ್ನೆಲೆಗಳಂ ಸೂಚಿಸುತ್ತೆ ತೀಡಿದುದು ತಂಪು ಗಾಳಿ ಸೊಗಸಿತು ಮುಂದೆ ದೀಪಮಾಲಾ ಶೋಭಿ ಲಂಕಾ ತ್ರಿಕೂಟಾದ್ರಿ ಕೇಳ್ದು ಅಂತೆಯೇ ಪುರದ ತುಮುಲ ಘೋಷದ ಮಂತ್ರ ಮರ್ಮರಂ ಮೊರೆ ಬರಸಿ ಶರದೀಯ ಮಂತ್ರ ಮರ್ಮರಂ ತುಮುಲ ಘೋಷದ ಮಂತ್ರ ಮರ್ಮದಂ ಕೇಳ್ದುದು ಶೂನ್ಯದಿಂದಿಳಿದ ಅಂಜನಾಸುತಗೆ ಪಂಚೇಂದ್ರಿಯಂಗಳ್ ಪುನರ್ಜನ್ಮ ಒಡೆದವಲ್ ಹೊಸತಾಯಿತು ಈ ಪೃಥಿವಿ. ಅಂದರೆ ದೀರ್ಘಕಾಲ ಪ್ರಯಾಣದಲ್ಲಿದ್ದವರು ಬೇರೆ ಗ್ರಹದಲ್ಲಿದ್ದವರು ಮೇಲೆ ಚಲಿಸ್ತಾ ಇದ್ದವರು ನೆಲಕ್ಕೆ ಬಂದಾಗ ಏನೇನಾಗುತ್ತೆ ಅದನ್ನೆಲ್ಲ ಸೂಚಿಸ್ತಾರೆ ಇವರು. ಬಹಳ ಕುವೆಂಪು ಅವ್ರಿಗೆ ಎಲ್ಲಿದ್ದೇವೆ ಆ ಜಾಗದ ಪ್ರದೇಶದ ಒಂದು ವರ್ಣನೆ ಬಹಳ ಮುಖ್ಯವಾಗಿರುತ್ತೆ. ಕವಿ ಹೇಳ್ತಾನೆ, ಗೋಚರಿಸದಿರ್ದೊಡೆ ಎಂ ಕಣ್ಣಿಗೆ, ಅಯ್ಯ ಕಣ್ಣಿಗೆ ಕಾಣಿಸ್ತೇ ಇದ್ರೇನು, ಗ್ರಾಣ ಕೈ ತಂದು ದೈ ಕೇತಕಿ ಎಲ್ಲರ ಕಪ್ಪ. ಅಲ್ಲಿ ಕೇದಿಗೆ ಹೂಗಳು ಬಿಟ್ಟಿವೆ, ನೀರ್ನೆಲೆಗಳನ್ನು ಸೂಚಿಸಿ ತೀಡಿ ತಂಪು. ಅಲ್ಲೊಂದು ತಂಪು ಗಾಳಿ ಬೀಸುತ್ತೆ, ಇಲ್ಲೆಲ್ಲೋ ನೀರಿದೆ ಅಂತ ಗೊತ್ತಾಗುತ್ತೆ. ತಂಪು ಗಾಳಿ ಸೊಗಸಿತು ಮುಂದೆ ದೀಪಮಾಲಾ ಶೋಭಿ ಲಂಕಾ ತ್ರಿಕೂಟ ಅದ್ರಿ. ದೊಡ್ಡ ಬೆಟ್ಟದ ಪ್ರದೇಶದಲ್ಲಿ ಇರೋದು ಅದು ಲಂಕೆ. ಅಲ್ಲಿ ಗಾಳಿ ಒಳ್ಳೆ ತಂಪಿಗೆ ಬೀಸುತ್ತೆ, ಮತ್ತು ಆ ದೀಪಗಳ ಮಾಲೆ ಕಾಣುತ್ತೆ. ಹಾಗೆಯೇ ಊರಿನ ತುಮುಲ ಘೋಷದ ಮಂದ್ರ ಮರ್ಮರಂ, ಊರಿನ ಜನ ಎದ್ದು ಹಾಡ್ತಾ ಇದ್ದಾರೆ, ಕೆಲವರು ಕುಣಿತಾ ಇದ್ದಾರೆ, ಅದೆಲ್ಲ ಕಾಣಿಸುತ್ತೆ. ಆ ಮೊರೆವೆರಸಿ ಶರಧಿಯ ಸಮುದ್ರದ ಮೊರೆ ಕೂಡ ಅದ್ರ ಜೊತೆ ಸೇರಿಕೊಳ್ಳುತ್ತೆ. ಅವನು ಶೂನ್ಯದಿಂದ ಇಳಿದ ಅಂಜನಾ ಸುತಗೆ, ಅಲ್ಲಿಂದ ಶೂನ್ಯದಿಂದ ಇಳಿದ್ನಲ್ಲ, ಪಂಚೇಂದ್ರಿಯಂಗಳ್ ಪುನರ್ಜನ್ಮ ಒಡೆದ ಓಲ್ ಹೊಸತಾಯಿತು ಪೃಥಿವಿ. ಇದು ಕುವೆಂಪು ಆರಂಭದಲ್ಲೂ ಈ ಶಬ್ದ ಬಳಸ್ತಾರೆ, ಈಗಲೂ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂದರೆ ಪಂಚೇಂದ್ರಿಯಗಳು ಮತ್ತೆ ಜೀವನಕ್ಕೆ ಬಂದಾಗಾಯಿತು ಬದುಕಿಗೆ. ಅವನು ಮೇಲಕ್ಕೆ ಹಾರಿದಾಗ ಕೆಳಗಡೆಯಿಂದ ಇವರು ನೋಡ್ತಾ ಇದ್ದಾರಲ್ಲ, ಅವನು ಹೋಗ ಹೋದ ಹೋದ ಚಿಕ್ಕಿಯಾದ ಆ ಕಣ್ಣಿಗೆ ಹೋದಾಗ ನಿಮಗೆ ಒಂದು ಮಹಾಕಾವ್ಯ ಓದಿದ ನೆನಪಾಗುತ್ತೆ. ಅಂದರೆ ಅವ್ರು ಕಾಣ್ತಾ ಇದ್ದಾರೆ, ಹೋಗ್ತಾ ಇದ್ದಾನೆ, ಹೋದ, ನೀವೇ ಎಲ್ಲೋ ಹೋಗ್ತಾ ಇದ್ದೀರಿ. ನಿಮ್ಮ ನೋಡಿದವ್ರು ಕೆಳಗಡೆ ಕಪಿ ಸೈನ್ಯ ನೋಡ್ತಾ ಇದೆಯಲ್ಲ, ಅವರು ಮೈ ಮರೆತುಬಿಟ್ರು. ಮಹಾಕಾವ್ಯಗಳನ್ನು ಎಷ್ಟು ಸಲ ಓದಿದರೂ ಮತ್ತೆ ಮತ್ತೆ ನಾವು ಬೇರೆ ಆಗ್ತೀವಿ, ನಮ್ಮ ಸ್ವಭಾವನೇ ಬೇರೆ ಆಗುತ್ತೆ, ಆ ನಿಮಿಷಕ್ಕೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆ ಹನುಮಂತ ಹಕ್ಕು ಕಾಣಿಸ್ಕೊಂಡ ಅಂತ ಹಾಗೆ ಮರೆಯಾದ ಇವರು ಅಂತರಂಗ ಬೆಳಗಿತು. ಇಲ್ಲೂ ಹಾಗೆ ಹೇಳ್ತಾನೆ, ಪುನರ್ಜನ್ಮ ಒಡೆದವಲ್ ಹೊಸತಾಯಿತು. ಆಂಜನೇಯನ ಹಾರುವಿಕೆಯನ್ನು ನೋಡ್ತಾ ಇದ್ದ ಜನಗಳಿಗೆ ಒಂದು ಹೊಸ ಕಾವ್ಯವನ್ನು ನೋಡಿದಂತೆ ಹೇಗಾಯಿತೋ, ಇವನಿಗೂ ಈ ಭೂಮಿಯನ್ನು ನೋಡಿದಾಗ ಅದು ಏನಂದರೂ ಭೂಮಿ ತಾನೆ, ಹೊಸತಾಯಿತು ಈ ಪೃಥಿವಿ, ಅಷ್ಟೊಂದು ಸಂತೋಷ ಆಗುತ್ತೆ ಅವನಿಗೆ. ಮುಂತನಗೆ ಹದನಾವುದೆಂದು ವಿಶ್ರಾಂತಿಸುತೆ ಚಿಂತಿಸಿರೇ ಮೈದೋರ್ದುದು ಆಶಾದಿಗಂತದೆಡೆ ಶಾಂತಿಮಯ ದೇವದಯದೊಲ್
ಚಂದ್ರೋದಯದ ಕೋಕನದ ಕಾಂತಿ ಜಯರತಿಯ ಕೈಯರತಿಯ ರೋಚಿವೋ ಕುಳಿಯವೊಲ್ ಜಯರತಿಯ ಕೈಯರತಿಯ ರೋಚಿಯ ಓ ಕುಳಿಯವೊಲ್ ಮೈದೋರ್ದುದು ಆಶಾ ದಿಗಂತದೆಡೆ ಕೊನೆಯ ಭಾಗದಲ್ಲಿ ಅವನಿಗೆ ಈ ಮುಂದೆ ಏನು ಮಾಡಬೇಕು ಅಂತ ದಾರಿ ತೋರಲಿಲ್ಲ, ಎಲ್ಲಿಳಿಬೇಕು ಏನು ಮಾಡಬೇಕು ಅನ್ನೋದನ್ನು ಕವಿ ಹೇಳೋದಿಲ್ಲ. ಅವನ ಮನಸ್ಸಿಗೆ ಸೀತೆ ಇರುವ ನಾಡಿಗೆ ನಾನು ಬಂದಿದ್ದೇನೆ, ಶತ್ರು ಸೀಮೆಯಾದರೂ ಕೂಡ ಅಂತ ಜಯದ ಸಂಕೇತ ಕಾಣ ಮುಂತನಗೆ ಹದನಾವುದು ಎಂದು ವಿಶ್ರಾಂತಿಸುತ್ತೆ. ಮುಂದೇನು ಮಾಡಬೇಕು ನಾನೀಗ ಇಳಿದು ಕೂಡಲೇ ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾಗ ಅಂದರೆ ತುಂಬ ಸಂಕಟದಲ್ಲಿದ್ದ ಸಂದರ್ಭದಲ್ಲಿ ಮೈದೋರ್ದುದು ಆಶಾ ದಿಗಂತದೆಡೆ, ಆ ದಿಗಂತ ಇದೆಯಲ್ಲ ಆ ದಿಕ್ಕು, ದಿಕ್ಕಿನ ಅಂತದಿಂದ ಒಂದು ಶಾಂತಿಮಯ ದೇವದಯದೋಲ್, ಯಾವುದೋ ಒಂದು ದೈವ ಕರುಣೆ ಶಾಂತಿಯ ಸ್ವಭಾವ ಕೋಪ ಮಾಡ್ಕೋಬೇಡ, ಎಲ್ಲಿರಬೇಕು ಅಂತ ತಳಮಳ ಪಡಬೇಡ, ಮುಂದೆ ಸಿಗುತ್ತೆ ದಾರಿ ಅಂಥೇಳಿ ಚಂದ್ರೋದಯದ ಕೋಕನದ ಕಾಂತಿ. ಆ ಚಂದ್ರೋದಯದ ಅದಿ ಆಮೇಲೆ ಕೋಕನದ ತಾವರೆ ಅದರ ಕಾಂತಿ ಹೇಗೆ ಅಂದರೆ ಜಯರತಿಯ ಕೈಯಾರತಿಯ ರೋಚಿಯ, ರೋಚಿ ಅಂದರೆ ಕಿರಣ ಅನ್ನೋ ಅರ್ಥ ಕಾಂತಿ ಅಂತ. ಆ ಜಯರತಿಯ ಕೈಯಾರತಿಯ ರೋಚಿಯೋಲ್ ಓಕುಳಿಯವೋಲ್, ಓಕುಳಿ ಅಂದರೆ ಮೇಲೆ ಎರಚುವಂತಹ ನೀರಿನ ಹಾಗೆ, ಚಿಮ್ಮಿ ಅಂದರೆ ಸಂಕಟದಲ್ಲಿ ಇದ್ದು ಏನು ಮಾಡಬೇಕು ಅಂತ ತೋಚದೆ ದಿಗ್ಮೂಢನಾಗಿದ್ದವನಿಗೆ ಆ ಬೆಳಗು ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಏನೂ ಆಗಲ್ಲಪ್ಪ ಒಳ್ಳೆಯದಾಗತ್ತೆ ಅಂತ ಹೇಳುವ ಶುಭ ಸಂಕೇತವಾಗಿ ಕಾಣಿಸ್ತಾ ಇತ್ತು. ಕುವೆಂಪು ಅವರ ದೃಷ್ಟಿಯಲ್ಲಿ ಹನುಮಂತ ಲಂಕೆಗೆ ಹಾರಿದ್ದು, ಸಾಗರವನ್ನು ಉಲ್ಲಂಘನೆ ಮಾಡಿದ್ದು ಬಹಳ ದೊಡ್ಡ ಒಂದು ದೃಶ್ಯ ಅಂತ ಅನಿಸಿದೆ. ಯಾಕೆಂದರೆ ಇದು ಹಿಂದೂ ಮುಂದುಗಳನ್ನು ಬೆಸೆಯುವಂಥ ಒಂದು ಘಟನೆ. ಸೀತೆ ಅಲ್ಲಿದ್ದಾಳೆ, ಅಪರಿಚಿತ ಪ್ರದೇಶದಲ್ಲಿದ್ದಾಳೆ, ಅಲ್ಲಿದ್ದಾಳೆ ಅಂತ ಹುಡುಕೋಕ್ಕಾಗಿಲ್ಲ ಇಷ್ಟು ದಿವಸ, ಈಗಲೂ ಅಲ್ಲಿರ್ಬೋದು ಅಂತ ಅನುಮಾನದಿಂದ ಬಂದಿದ್ದಾನೆ, ಹುಡುಕೊಂಡು ಬರಬೇಕು. ಇಂಥ ಒಂದು ಘಟ್ಟದಲ್ಲಿ ಆ ಹನುಮಂತ ಯಾವ ಒಂದು ಸಾಹಸವನ್ನು ಪ್ರದರ್ಶಿಸಿದ. ಹನುಮಂತನಲ್ಲಿ ಕಾಣಬೇಕಾದ ಗುಣ ಇಲ್ಲಿ ಅವನ ರಾಮಭಕ್ತಿ ಒಂದೇ ಅಲ್ಲ, ಕಪಿಕುಲದ ಬಗ್ಗೆ ಅವನಿಗಿದ್ದ ಹೆಮ್ಮೆ, ಮತ್ತು ತಾನು ಹಾರಬಲ್ಲೆ ಎಂಬ ಜಂಬ ಇಲ್ಲ ಅವನಿಗೆ, ತಾನು ರಾಮ ಕಾರ್ಯಕ್ಕಾಗಿ ಹೊರಟಿರೋದ್ರಿಂದ ತನಗೆ ಏನೂ ತೊಂದರೆ ಆಗೋದಿಲ್ಲ ಎಂಬಂಥ ಒಂದು ಆತ್ಮವಿಶ್ವಾಸ ಇದೆ. ಮೂರನೇದಾಗಿ ಹನುಮಂತ ನಿಜವಾಗಿ ನಮ್ಮೆಲ್ಲರ ಗೌರವಕ್ಕೆ ಪಾತ್ರನಾಗಿರೋದಕ್ಕೆ ಕಾರಣ ಏನು ಅಂದರೆ ಅವನ ಕರ್ತವ್ಯ ಪ್ರಜ್ಞೆ, ಮತ್ತು ಯಾರೂ ಅವನಿಗೆ ಹೇಳಿಕೊಡೋರು ಇಲ್ಲದೇ ಇದ್ದಾಗ ತಾನೇ ಆತ್ಮಸಮೀಪದಿಂದ ಎಲ್ಲವನ್ನು ತಿಳ್ಕೊಳ್ತಾನಲ್ಲ, ಅಂತಹ ಗುಣದಿಂದ ಹನುಮಂತ ನಮ್ಮ ಕಣ್ಣಿಗೆ ಬೀಳ್ತಾನೆ, ಅವನು ಬೆಳೀತಾನೆ. ಇಲ್ಲಿ ಲಂಕೆಗೆ ಇಳಿದಿದ್ದಾನೆ, ಮುಂದೆ ದಶಶಿರ ಕನಕ ಲಕ್ಷ್ಮಿ ಅಂದರೆ ಶ್ರೀಲಂಕೆ, ಲಂಕೆಯನ್ನು ಅದು ರಾವಣನಿಗೆ ಕನಕಲಕ್ಷ್ಮಿ ಅದು ಅಂದರೆ ಅದ್ಭುತವಾದ ಒಂದು ನಗರ ಅದು, ಅದು ತ್ರಿಕೂಟಾಚಲದಲ್ಲಿದೆ ಆ ಪ್ರದೇಶ, ಅದರ ವೈವಿಧ್ಯ ಇವೆಲ್ಲ ಮುಂದೆ ಬರ್ತವೆ.